Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, kheni, zarda, etc., or their promotion in any manner. Manushyana spanjinantiruva shwasakosha gaali heerikolluvudakkagide. Aadare kelavaru shwasakoshavannu bidi cigarette na hoge heerikolluvudakkagi balasuttare. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಸೂಪರ್ ಆಗೈತೆ. ಏನ್ ಸ್ವಾಮಿ ಇದು, ತಲೆ ಬುರುಡೆಲ್ಲ ಬಿದ್ದವೆ. ಮೊದ್ಲಿ ಜಾಗ ಸ್ಮಶಾನ ಆಗಿತ್ತ? ಅದೋ ಲಾಂಗೋ ಮಚ್ಚೋ ಸ್ಮೋಕೋ. ಜಾಗ ಹಾಕೊಡು ಅಂದ್ರೆ ನನ್ನೇ ಹಾಕೊಡ್ತಾ ಇದೀಯಾ? ಏನದು? ಅಯ್ಯೋ, ತುಂಬಿದ ಮನೆಗೆ ಕಾಗೆ ನುಗ್ಗಿದ್ ಮಾತು ಯಾಕೆ? ಯಾವ್ದೋ ದರಿದ್ರ ನಾಯಿ ಕಚ್ಚಿಗೆ ಮುಂದೆ ಬಿಸಾಕ್ ಹೋಗಿರ್ಬೋದು ಅಷ್ಟೇ. ಈ ವ್ಯವಹಾರಕ್ಕೂ ಮುಂಚೆ ಒಂದು ಮಾತು, ರೌಡಿಗಳಿಗೂ ಈ ಜಾಗಕ್ಕೂ ಏನೋ ಸಂಬಂಧ? ಅಯ್ಯೋ, ಎಲ್ಲ ಅಂತೆ ಕಂತೆ. ಅವನೇ ನಮ್ಮ ತಾಯಿ ಸೌತಿ ಮಗನ. ಈ ಜಾಗ ನಿಮಗೆ ಬೇಕಾ ಬೇಡವಾ ಡಿಸೈಡ್ ಮಾಡಿ ಬೇಗ ಅಷ್ಟೇ. ಈ ಜಾಗನ ಈ ರೇಟ್ ಬಿಟ್ಟು ನಾವು ಕೆಟ್ಟಂಗೆ. ಹ
ರೇ ರೇ ಏನ್ರಿ ಪಿಟಿ ಉಷಾರ ಓಡ್ತಾ ಇದಾರೆ ರೇ ಮುಂದೈತೆ ಮಾರಿ ಹಬ್ಬ ಈ ರೌಡಿ ನನ್ನ ಮಕ್ಕಳ ಹತ್ರ ಹೆಂಗಪ್ಪ ಬಾಳ ಮೇಲೆ ಇವೊಂದೊಂದು ರಾಮಾಯಣ ಏಯ್ ಈ ಲ್ಯಾಂಡ್ ತಗೊಳಕ್ ಬಂದಿರೋದು ನೀನೇನು ಹೌದು ನಾನೇ ನೀವ್ಯಾರ ಅಂತ ಗೊತ್ತಾಗ್ಲಿಲ್ಲ ನನ್ನೇ ಯಾರು ಅಂತ ಕೇಳ್ತೀಯ ಈ ಗೊತ್ತಾಗುತ್ತೆ ನಾನು ಯಾರು ಅಂತ ಏನು ಹಿಂಗ್ ಕೊಡ್ತಾ ಅವ್ರೆ ಲೇ ಗುಲ್ಮಾಜ್ ಈ ವಿಷಯನ ಗರ್ಭದಲ್ಲಿರೋ ಪಿಂಡು ತರ ಜೋಪಾನವಾಗಿ ನೋಡ್ಕೊಂಡಿದ್ದೆ ಹೆಂಗೋ ಲೀಕ್ ಆಯ್ತು ಉಚ್ಚೆ ಇಚ್ಚೆ ಕುಡ್ದು ನೀನೇನಾದ್ರು ಬಾಯಿಗೆ ಬಿಟ್ಬಿಟ್ಟೇನೋ ಏ ನಮ್ ತಾಯಣಗೂ ಇಲ್ಲ ಕಣ್ಣ ಕೆಲ್ಸ ಬೇಗ ಆಗ್ಲಿ ಅಂತ ಚಾಪಾಕಾಗ್ದ ಬರಿ ಅಂತ ಹೇಳಿದ್ದೆ ಅವನು ಸಬ್ ರಿಜಿಸ್ ಆಫೀಸ್ ಟೈಪಿಸ್ಟ್ ಗು ಅಟೆಂಡರ್ಗೂ ಹೇಳ್ತೀನಿ ಅಂತ ಹೇಳಿದ್ದ ಅವ್ರ ಮೂರ್ ಜನ ಗೊತ್ತಾಗದೆ ಅಷ್ಟೇಯ ನೀನು ಮೂರ್ ಬಾಯಿ ಮುತ್ತಿಟ್ಟೆ ಅವರು ನೂರು ಬಾಯಿ ಮುತ್ತಿಟ್ಟವ್ರೆ ನಿನ್ನ ಬಾಯಿಗೆ ನನ್ನ ಸಿಗಾಕ ಈ ದರಿದ್ರ ಲ್ಯಾಂಡ್ ನ ಯಾರಿಗೋ ತಗಲಾಕದು ಸುಮ್ಕಿರಣ ನೀನು ನಾನ್ ಡೀಲ್ ಮಾಡಿ ಯಾರಿಗಾದ್ರೂ ಅಂಟಾಗ್ತೀರಿ ನೀನ್ ಟೆನ್ಷನ್ ತಗಬೇಡ ಸುಮ್ಕಿರಣ ಕೆಳಗಡೆ ನೋಡ್ಕೊಳ್ಳಿ ನನ್ ಚಿನ್ನ ಮರಿ ಈ ಫೇಸ್ ನ ಲಾಕ್ ಹಾಕೊಳಕ್ಕೆ ಅದೆಷ್ಟು ಕಷ್ಟಪಟ್ಟೆ ಗೊತ್ತಾ ಚಿನ್ನ ನನ್ಗೇನು ಮಾ ವಯಸ್ಸಾಗಿಲ್ಲ ಹತ್ತೊಂಬತ್ತೊಂಬಿ ಇಪ್ಪತ್ತು ಅಷ್ಟೇ ತಲೆಯಲ್ಲಿ ಕೂದ್ಲಿಲ್ಲ ಮಕ್ದಲ್ ಮೀಸೆ ಇಲ್ಲ ನನ್ ಹತ್ರನೇ ಹತ್ತೊಂಬತ್ತು ವರ್ಷ ಅಂತ್ಯ ನನ್ ಮಗನೇ ಹಲ್ಲು ಇಲ್ವಾ ಏಯ್ ಅಣ್ಣ ಕೂಲ್ ಗಣೇಶ್ ನಿಂದ ಟೆನ್ಷನ್ ಆಗಿದ್ದಾರೆ ಸಾಯಂಕಾಲ ತನಕ ಸೆಂಟ್ ವಾಸ್ನ ಕುಡಿಯಕ್ಕಾಗಲ್ಲ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಅಣ್ಣ ನನಗೂ ಒಂದು ಕೊಡೋಣ ಏಯ್ ನೀನು ಸಾಲ ಕೊಡಿಸಿ ತಪ್ಪಿ ಸಾಯಂಕಾಲ ತನಕ ಸೆಂಟ್ ವಾಸ್ನ ಕುಡಿಯೋದೇ ನಿನ್ನ ಪನಿಷ್ಮೆಂಟು ಏ ಡಬ್ಬ ನನ್ನ ಮಕ್ಕಳ ಏನ್ರು ನಿಮ್ದು ಡಿಸ್ಕಷನ್ ನೀವು ಬಿಡ್ತೀರಾ ಬಾಂಬ್ ವಿಷಯ ಅಲ್ಲುಡಕ್ಕಲ್ಲ ನನ್ನ ಮಕ್ಕಳ ಇಲ್ಲಿ ನಾನು ನನ್ನ ಮೂರ್ ಕಳ್ಕೊಂಡಿರೋ ಚಿಂತೆಯಲ್ಲಿದ್ರೆ ನಿಮಗೆ ಬಾಂಬು ರಾಕೆಟ್ ಬೇಕಾ ಅಷ್ಟೊಂದು ಐಜೆನಿಕ ನೀವು ಹಾ ಅಣ್ಣ ಆರನೇ ಕ್ರಾಸ್ ಪಾಸ್ ಆಗಿ ಈಗ ನಿಮ್ ಕಡೆನೆ ಬರ್ತಾ ಇದ್ದಾನೆ ಬರ್ತಾವಣ ಅಲ್ಲೋ ಏನ್ ಡ್ರೆಸ್ ಹಾಕೊಂಡವನೆ ನಮಸ್ಕಾರ ಸರ್ ಏಯ್ ಒಂದ್ ನಿಮಿಷ ಒಂದ್ ನಿಮಿಷ ಏನಪ್ಪಾ ಮುನಿಯ ಮುಂಜೆ ಒಬ್ಬ ತಗೋ ಕಮಲ ಮುಂದ್ ಗುಂಡಿ ಸಿಗುತ್ತ ಬಿಸ್ ತಗೋ ಪೋಸ್ಟ್ ಮ್ಯಾನ್ ಅನ್ಕೊಂಬಿಟ್ಟ ಹಾ ಏನೋ ಸೆಕ್ಸಿ ಸೆಕ್ಸಿ ಶರ್ಟ್ ಅವನ ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ದ ಇದ್ಯಾಕ್ಲಂಗ್ ತಳ್ಬಿಟ್ಟೆ ಗಾಡಿ ಇಲ್ಲೇ ಇಲ್ವಣ ಹೇಳೋದಲ್ವ ಈಗ ಹೋಗ್ತಾವನಲ್ಲೋ ಅಪ್ಪಾ ಅದಿರ್ಲಿ ನಾನು ಈ ಟೆನ್ಷನ್ ಅಲ್ಲಿರೋ ಯಾ ನನ್ನ ಮಗನೋ ನನ್ ಕತ್ ಕೊಡ್ತಿದ್ದು ಯಾ ನನ್ ಮಗನೋ ಅಲ್ಲ ಅಣ್ಣ ಈ ನನ್ ಮಗನೇ ಹೊಡೆದಿದ್ದು ಬಾಸ್ತೆ ಬೇಕು ಅನ್ಕೊಂಡು ಕತ್ತಲೇ ಏನ್ ಹೊಡಿಸ್ತಿದ್ದ ಮಗು ಏನು ಎಲ್ಲ ಗ್ರಹಗಳು ಒಂದೇ ದಿನ ಹಾಕೊಂಡು ಕೊಡ್ತಾ ಇದ್ದೀರಾ ಲೇ ಮೀಸೆ ನಿಮ್ ಮನೆ ಇರೋದಿಲ್ಲ ಕಂದ ಜಟ್ಕ ಸ್ಟ್ಯಾಂಡ್ ಹತ್ರ ನಾವು ಅದಕ್ಕೆ ಜಟ್ಕ ಗಾಡಿ ತರ ಓಡಿಸ್ತಾ ಇದ್ಯಾ ಬೇಗ ಓಡಿಸಲೇ ಇಲ್ಲಾದ್ರೆ ಮೀಸಕ್ಕೆ ಇದೇನಲ್ಲ ಟೋಪನ್ ಹಾಕೊಂಡಿದ್ಯಾ ಅಣ್ಣ ನನಗ್ ಮೀಸೆ ಸರಿಯಾಗಿ ಬರಲ್ಲ ಅಣ್ಣ ಅದಕ್ಕೆ ಇದನ್ನ ಅಂಟಿಸ್ಕೊಂಡು ಸ್ವಲ್ಪ ಹವಾ ಮೇಂಟೈನ್ ಮಾಡ್ತಾ ಇದೀನಿ ನೈಟ್ ಹೊತ್ತಲ್ಲಿ ಮಾತ್ರ ಎತ್ತಕ್ ಬಿಡ್ತೀನಿ ಅಣ್ಣ ಓಹೋ ಇದನ್ ನೋಡಿ ಸ್ವಲ್ಪ ನನಗೂ ಮೀಟರ್ ಆಫ್ ಆಗಿತ್ತು ಹಿಂಗೆಲ್ಲ ಡೋ ಮಾಡ್ತೀನಿ ಓಡಿಸ ಬೇಗ ಹಲೋ ಕಂಟ್ರೋಲ್ ರೂಮ್ ಯಾವ್ದೇ ಎರಡು ವೆಹಿಕಲ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಅದು ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ಡೌಟ್ ಆಗ್ತಾ ಇದೆ ಎಲ್ಲ ಚೆಕ್ ಪಾಯಿಂಟ್ ಅನ್ನು ಅಲರ್ಟ್ ಆಗಿರುತ್ತೆ ಏನ್ ಸರ್ ಗಾಡಿ ಕೆಟ್ಟೈತಾ ಡ್ರಾಪ್ ಬೇಕಾ ಇದ್ರಲ್ಲಿ ಜಾಗ ಎಲ್ಲ ಬಿಡಿ ಸರ್ ಕಾನ್ಸ್ಟೇಬಲ್ಸ್ ಗಾಡಿ ಸರ್ಚ್ ಮಾಡಿ ಸರ್ಚಾ ಸರ್ ಎಲ್ಲರದು ಒರಿಜಿನಲ್ ಒಬ್ಬ ಟೋಪನ್ ಮಿಸ್ ಯಾಕೆ ಸರ್ ಯಾಕ ಈ ಗಾಡಿಲಿ ಟೆರರಿಸ್ಟ್ ಇದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ
ಯಾರೋ ನೀವು? ಯಾವ ಗ್ಯಾಂಗ್ ನಿಮ್ದು? ಯಾವ ಗ್ಯಾಂಗ್ ನಿಮ್ದು? ನಮ್ ತಾಯಣ್ಣ ನಮ್ದು ಡುಬಾಕ್ ಗ್ಯಾಂಗ್ ಸರ್. ಸರ್ ಮೂರ್ ಲಕ್ಷ ರೂಪಾಯಿ ಇಸ್ಕೊಂಡು ಮೂರು ವರ್ಷ ಆಯ್ತು ಸರ್. ಆ ಕೂಲ್ ಗಣೇಶ ಅನ್ನೋನು ಸರ್, ಅವ್ನು ಹೋಗ್ತಾನೆ ಇಡಿಯಾಗ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ದುಡ್ಡು ಕೊಟ್ಟಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋ. ಏನ್ ರೋಡ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀಯಾ? ಒದ್ದೊಳಗಾಗ್ತೀನಿ. ಹತ್ತಗಾಡಿ ಅಣ್ಣ, ಬ್ಯಾಕ್ ಮೇಡಮ್, ಮಳೆ ಇದೆ. ಏ ಮಿಸ್ಟರ್, ನಿಲ್ಸಿ ಗಾಡಿ, ನಿಲ್ಸಿ, ನಿಲ್ಸಿ. ಗುರುಗಳೇ, ದೇಶ, ಭಾಷೆ, ನಾಡು, ನುಡಿ, ದೊಡ್ಡವರು, ಚಿಕ್ಕವರು, ಕಾನೂನು ಕಟ್ಲೆ, ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡೋನು ನಾನು. ಕತೆ ಹೇಳ್ಬೇಡ, ಲೈಸೆನ್ಸ್ ತೆಗಿ. ಲೈಸೆನ್ಸ್ ತಗೊಳ್ಳಿ. ಮಿಸ್ಟರ್ ಪಿ ಎಂ ಓ. ಪಿ ಎಂ ಓ? ಪಿ ಎಂ ಓ ಅಂದ್ರೆ ಪೊಲೀಸ್ ಮ್ಯಾನ್ ಅಂತ. ನೋಡಿ, ಹತ್ತು ಬೇಕಾದ್ರೆ ಇಳಿಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯ ಅಂತ ದೊಡ್ಡವರು, ಚಿಕ್ಕವರು, ಕೆಟ್ಟದವರು, ಆಳದವರು ಎಲ್ಲರೂ ಹೇಳ್ಕೊಟ್ಟವ್ರೆ, ಅದನ್ನ ಕರೆಕ್ಟ್ ಫಾಲೋ ಮಾಡ್ತಿದ್ರಿ? ನಾನ್ ರೂಲ್ಸ್ ಬಗ್ಗೆ ಕೇಳಿದ್ರಿ, ಇವರು ಫ್ಯಾಮಿಲಿ ಪ್ಲಾನ್ ಬಗ್ಗೆ ಹೇಳ್ತಾವ್ರಲ್ಲ. ಸ್ವಾಮಿ, ಯಾಕ್ರಿ ಲೋಕನೆಲ್ಲ ಕಾಮಲೇಖಣ್ಣ ನೋಡ್ತೀರಿ? ಹೆಲ್ಮೆಟ್ ಅಂದ್ರೆ ಇದು, ಹತ್ತೋದು ಅಂದ್ರೆ ಗಾಡಿ. ಅಯ್ಯೋ, ಏನು ಗಂಡ ಬಿಟ್ಟು ಗಂಗಮ್ಮನ್ ಕ್ಯಾಚ್ ಹಾಕೋ ಗಂಗಾಜನ್ ತರ ಕೂತಿದ್ದೀರಾ? ಸಾಲ್ಗಾರು ಬರ್ತಾವ್ರೆ, ಎಸ್ಕೇಪ್ ಆಗೋಣ, ಬನ್ನಿ. ಚಿಕ್ಕ ವಯಸ್ಸಲ್ಲಿ ಗಂಡನ್ನ ಬಿಡಬಾರ್ದು, ಬಿಟ್ರೆ ಕಷ್ಟದಲ್ಲಿದ್ದಾಗ ಸಾಲ ಮಾಡಬಾರ್ದು, ವಯಸ್ಸಾದ್ಮೇಲೆ ಮಕ್ಕಳು ನಂಬಾರ್ದು, ದುಡ್ಡಿಲ್ದೇ ಇದ್ದಾಗ ಎಂಟಿ ಪಕ್ಕದಲ್ಲಿ ಮಂಚ ಹತ್ಬಾರ್ದು. ಮನೆ ಬಂತು ಅಣ್ಣ. ಮನೆ ಮುಂದೆ ಕಸ ಕಡ್ಡಿ ಬೀಗಾಕಿರೋದು ನೋಡಿದ್ರೆ ಪೋಟ್ ಆಗಿದ್ರೆ ಅಂತ ಕಾಣುತ್ತೆ. ಈ ಡಬ್ಬ ನನ್ ಮಗನೇ, ನಮ್ದು ಫೈನಾನ್ಶಿಯರ್ ಫ್ಯಾಮಿಲಿ ಕಣೋ. ಈ ಫೈನಾನ್ಸ್ ತಗೊಂಡವ್ರದೆಲ್ಲ ಇದೊಂದು ಸ್ಕೀಮ್ ಕಣೋ. ನೋಡು, ಅವ್ರು ನಮ್ಮ ಹತ್ರ ದುಡ್ಡು ತಗೊಳ್ಳುವಾಗ ನಾವು ಅವ್ರ ಕಣ್ಗೆ ದೇವ್ರಗಳ ತರ ಕಾಣ್ತೀವಿ, ಅದೇ ವಾಪಸ್ ಕೇಳಕ್ ಹೋಗು ಅವ್ರ ಕಣ್ಗೆ ದೇವಗಳ ತರ ಕಾಣ್ತೀವಿ. ನಮ್ಮನ್ನ ನೋಡಿದ್ರೆ ಓಡೋಗ್ಬಿಡ್ತಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡೋದೊಂದು ಸ್ಕೀಮು, ಅದರಿಂದ ಬ್ಯಾಟ್ರಿ ತೆಗೆದು ನಾಟ್ ರೀಚಬಲ್ ಮಾಡೋದು ಇನ್ನೊಂದು ಸ್ಕೀಮು, ತೀರ ಕತ್ತಿಗೆ ಬಂದಾಗ ಈ ತರ ಒಂದು ಎಂಡಿಂಗ್ ಸ್ಕೀಮ್ ಹಾಕಂತಾರೆ. ಲೇಯ್, ಅವ್ರು ಎಲ್ಲಿದ್ದಾರೆ, ಯಾ ಬಿಲ್ದಲ್ಲಿ ಒಕ್ಕೊಂಡವ್ರ ಅಂತ ನನಗೆ ಗೊತ್ತು. ಸದ್ಯ ಎಸ್ಕೇಪ್ ಆಗ ಕರ್ಮ ಕರ್ಮ ನಾಯಿ ತರ ಹಟ್ಟಿಸ್ಕೊಂಡ್ ಬಂದ್ಬಿಟ್ರು. ಎಡಗಡೆ ಇದ್ದಿದ್ದ ಆಲ್ಟು ಬಲಗಡೆ ಶಿಫ್ಟ್ ಆಗ್ಬಿಟ್ಟು. ನೋಡಿ, ಒಳ್ಳೆ ಗುಂಡು ಗೋವಿ ತರ ಕೂತಿಯಾನೆ. ನಮ್ಗೆ ಗಂಡ್ ಮಗು ಬೇಕು, ಗಂಡ್ ಮಗು ಬೇಕು ಅಂತ ಆಸೆ ಪಟ್ಟು ಕುಂಡ್ಕೊಂಡು ತೆವಳ್ಕೊಂಡು ನೆಲ ಮೇಲೆಲ್ಲ ಊಟ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಈ ಮಹಾನುಭಾವನ ಎತ್ಕೊಟ್ಟಿಲ್ಲ. ಇವನು ಮದುವೆ ಮಾಡ್ಕೊಂಡು ಸಂಸಾರ ನಡೆಸಿ ನಾವು ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಇವನು ಊರೆಲ್ಲ ಸಾಲ ಮಾಡಿ ಒಳ್ಳೆ ನಾನು ಯಾರಿಗೆ ಮುಖ ತೋರಿಸ್ಲಿ? ಇವನ್ಗೂ ಟೆನ್ಷನ್, ನಮ್ಗೂ ಟೆನ್ಷನ್, ಮಾತಾಡೋಲೇ. ನೀನೇನಪ್ಪ ವಟ ವಟ ಅಂತ ಬೈತಾ ಇರ್ತೀಯ? ನಾನೇನಾದ್ರು ಇಸ್ಪೀಟ್ ಆಡಿದ್ನ, ರೇಸ್ ಆಡಿದ್ನ, ಇಲ್ಲ ಗಂಡು ಬಿಟ್ಟವಳನ್ನ ಇಟ್ಕೊಂಡು ಹಾಳಾಗಿ ಹೋಗಿದ್ನ? ಏನೋ ಮೂರ್ ಲಕ್ಷ ರೂಪಾಯಿ ಲೋನ್ ತಗೊಂಡು ಅದನ್ನ ಪಲ್ಟಾಯಿಸಿ ಅದ್ರಲ್ಲೇನೋ ಲಾಭ ಬಂದ್ರೆ ಇವಳು ಮಕ ಸುಡ, ಇವಳು ಯಾವ್ದಾದ್ರು ಗಂಡು ನೋಡಿ ತಗಲಾಕಿ ನಿಮ್ಮನ್ನು ಸೆಟ್ಲ್ ಮಾಡೋಣ ಅಂತ ಸ್ಕೀಮ್ ಹಾಕಿದ್ದೆ. ಅಳಾದ ಪ್ರತಾಪ ತಗಲಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಈ ದರಿದ್ರನ ಮಗ ಲಾಕ್ ಹಾಕೊಂಡು ರುಪ್ತಾವನೆ. ಶಾರದಮ್ಮರೇ. ಹಾ, ಯಾರು? ಒಳಗೆ ಇದ್ದೀರಾ? ನಮ್ ಯಜಮಾನ್ರು ತಿರುಪ್ತಿಗ್ ಹೋಗಿದ್ರು, ಮೂರ್ ಲಾಡು ತಂದಿದ್ದೀನಿ, ತಗೊಳ್ಳಿ, ಬಾಗಿಲ್ ತೆಗಿರಿ. ಪ್ರಸಾದ ಬಂದಿದ್ಯಂತೆ, ಹೋಗ್ ಬಾಗಿಲ್ ತೆಗಿ. ನಮ್ ಟೈಮ್ ಸರಿ ಇರೋದಕ್ಕೆ ತಾನೇ ಸರಿ ಆ ಟೈಮಿಗೆ ಲಾಡು ಬಂದಿರೋದು. ಹೋಗ್ ತಗೊಂಬಾ. ಬಂದೆ ಬಂದೆ. ಕೂಲ್ ನೋಡಿದ್ರೇನು, ತಿರುಪತಿ ಲಾಡು ಅಂದ್ರೆ ಗಣೇಶನ ಬಾಗ್ಲೇ ಓಪನ್. ಮನುಷ್ಯನ ತಗಲಾಕೊಂಡೆ ತುರಿದು ಬಿಡ್ತಾನೆ. ಎಲ್ಲಿ ಆ ಬಾಡ್ಗೋ, ಎಲ್ಲಿ ಹೋದ ಅವನು? ಇಂಥ ಕ್ರಮಕಾಟಕನ್ನ ನಾನು ಎಲ್ಲೂ ನೋಡ್ಲಿಲ್ವೇ. ಎಲ್ಲಮ್ಮ ಕಡ್ಬು ಕಳ್ಳ, ಬನ್ನಿ ಬನ್ನಿ, ನಾವು ಈಗಷ್ಟೇ ಬಂದ್ವಿ. ಅಯ್ಯಯ್ಯೋ, ನಾವು ಈಗಲೇ ಬಂದಿದ್ದು, ಈ ಡವೆಲ್ಲ ಬೇಡಪ್ಪ. ಹಾಗೇನಿಲ್ಲ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇದ್ರ ಮೇಲೆ ಆಗೋದಿಲ್ಲ, ಅದು ಈಟು. ನನಗೆ ಮಳೆ ಇದೆ, ನನಗೆ ಸಾಫ್ಟ್ ಆಗಿರೋದೇ ಬೇಕು ಬ್ಯಾಕ್ಗೆ. ಮನೆ ಮುಂದೆ ಎಫೆಕ್ಟ್ ಕೊಟ್ಟು ಮೂರ್ ದಿನದಿಂದ ಯಾರು ಇಲ್ದಿರೋ ತರ ಮನೆ ಒಳಗೆ ಬಾಗ್ಲಿ ಜಡಾಯಿಸ್ಕೊಂಡಿದ್ದೀರಲ್ಲ. ನಿಮ್ದೇನ್ ವಿನಿವಿಂಗ್ ಕಂಪ್ನಿ ಫ್ಯಾಮಿಲಿನೇನ್ರಿ? ನಿಮ್ ಮಗನಿಗೆ ದುಡ್ಡು ಕೊಟ್ಟಿದ್ ತಪ್ಪಿಗೆ ಕಾರ್ಪೊರೇಷನ್ ಗಾಡಿ ತರ ಬೀದಿ ಎಲ್ಲ ಗುಡ್ಸ್ಕೊಂಬರಂಗ ಆಗೋಯ್ತಲ್ರಿ ನನ್ ಬಾಳು. ಇದಕ್ಕೆಲ್ಲ ಈ ನನ್ ಮಗನೇ. ಬರ್ರಿ ಬಾರಲ್ಲಿ. ಏನಣ್ಣ, ಇವ್ರ ಮಗ ಕಾಚಾ ಕದಿಯ ಉಮೇಶ್ ರೆಡ್ಡಿ ತರ ಇದ್ದಾನೆ, ಅವನಿಗೆ ಫೈನಾನ್ಸ್ ಕೊಡೋದ್ ಬೇಡ ಅಂದ. ಅಯ್ಯೋ, ಗ್ರೇಡಿಂಗ್ ಮಿಷಿನ್ ತರ ಡೇ ನೈಟ್ ಹಾಕೊಂಡು ಏನೇನು ರುಪ್ತಾನೋ, ಒಂದೇ ಸ್ಮೆಲ್ಲು. ದಂಡಿಗೆದ್ರಲಿಲ್ಲ, ದಾಳಿಗೆದ್ರಲಿಲ್ಲ, ದಾಸೈನ್ ಗಲ್ಗಂಟೆಗೂ ಎದುರ್ದೇ ಇರೋನು. ಆಫ್ಟರ್ ಆಲ್ ಒಂದ್ ಸ್ಮಾಲ್ ಬಾಂಬ್ಗೆ ಎದ್ರು ಬಿಟ್ಟ. ಈಗ ವಿಷಯಕ್ಕೆ ಬರೋಣ. ದೊಡ್ಡ ಸರ್,
ನಮ್ಮ ತಾಯಾಣೆಗೂ ನಾನು ನಿಮ್ಗೆ ಮೋಸ ಮಾಡಬೇಕು ಅಂತ ಇರಲಿಲ್ಲ ಸರ್. ನೀವು ಸಿಕ್ಕಿದ ಕಡೆ ಮಾನ ಹಾರಾಜಾಗ್ತಿರಲ್ಲ, ಅದಕ್ಕೆ ಎಸ್ಕೇಪ್ ಆಗ್ತಿದ್ದೆ. ಆ ಫೋಟೋನಲ್ಲಿ ಕಾಣಿಸ್ತಾವನಲ್ಲ, ಎಣ್ಣದ ಮೇಲೆ ಕಾಸ್ಕೋದ್ಯ ಕಳ್ಳಂತರ ಅವನೇ ನಿಮ್ ಕೇಳಿ ಸಾಲ ಮಾಡಿಸಿದ್ದು. ನೋಡಿ ಸರ್, ಇರೋದು ಹೇಳ್ಬಿಡ್ತೀನಿ, ನಮ್ಮ ಹತ್ರ ಎಂಟು ಅಣಿ ಇಲ್ಲ, ದ್ರೌಪದಿ ತರ ಕೈ ಎತ್ತಿನಿ, ನಿಮ್ ಇಷ್ಟ ಬಂದ್ ಕಡೆ ಡೌ ಜಾಸ್ತಿ ಆಯ್ತು ಎತ್ತ ಕೊಳ್ರು. ಓಪನರ್ ಬಲಾತ್ಕಾರ ಮಾಡಿದ್ರೆ ರೇಪ್ ಕೇಸು, ನಮ್ಮ ಹತ್ರನೇ ಎಸ್ಕೇಪ್. ಜಿಪ್ಪಾಕೊಂಡ್ಬಿಡ್ತೀನಿ, ಜಿಪ್ ಇಲ್ದೆ ಅಯ್ಯೋ ಕಿಲೋಮೀಟರ್ ಗಟ್ಲೆ ಕರ್ಕೊಂಡ್ ಬರ್ತಾ ಇದ್ದೀರಾ, ಎಲ್ಲಿ ಸರ್ ಅವನು? ಅಯ್ಯೋ ಟೆನ್ಷನ್ ತಗೋಬೇಡಿ ಸರ್, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲೇ ಇದಾನೆ. ಊಟಕ್ಕೆ ಬಂದ ನೋಡಲ್ಲ, ಇವನ್ ಯಾರಣ್ಣ ಹಿಂಗ್ ಒತ್ಕೊಂಬತ್ತಾ ಇದಾರೆ? ಏನ್ ರುದ್ರಾಕ್ಷಿ ಬೀಜನ ಕಳ್ಕೊಂಡ್ಬಿಟ್ಟಿದ್ದೇನಾ ರೀ? ರುದ್ರಾಕ್ಷಿ ಬೀಜ ಕಳ್ಕೊಳಕ್ ಅವ್ರ ಮಾಡಿ ಸ್ವಾಮಿ ಹೇಳಿ, ಅವ್ರಂತರ ಮಂಜುನಾಥ ಇದ್ ಹಾಗೆ ಅವಾಗ ಅವಾಗ ಅಲ್ಲಿ ಇಲ್ಲಿ ಬೆಳ್ಳಿಡಕ್ ಹೋಗ್ತಾರೆ, ಸಿಗಾಕೊಂಡಾಗ ಈ ತರ ಪ್ರೋಗ್ರಾಮ್ ಕೈಗೊಳ್ತಾರೆ. ಇವ್ನ್ ನಮಗ್ ಮುಂಡಾಯಿಸಿರಂಗ ಅವ್ರಿಗೂ ಮುಂಡಾಯಿಸಿರಂಗಿದ್ದಾನೆ, ಅದಕ್ಕೆ ಹಾಕೊಂಡು ಹೋಗಕ್ ಬಂದವ್ರು ನಡೆಯೋ ಸೈಡ್ ವೇಸ್ ಇಂದಲೇ. ಸರ್ ನೀವು ತಪ್ಪು ತಿಳ್ಕೊಂಬಿಡಿ ಸರ್, ಯಾರೋ ಹೊಸದಾಗಿ ವ್ಯಾಪಾರ ಮಾಡಕ್ ಬಂದವ್ರಿ, ಮರ್ಯಾದೆ ಹೋಗ ತಿಳಿಸಿ ಸರ್. ನಿನ್ಗೆ ಮಾನ ಮರ್ಯಾದೆ ಆಯ್ತಾ? ಹೇಳಿ ಸರ್. ನಮಸ್ಕಾರ, ಇವ್ರೆ ಕೂಲ್ ಗಣೇಶ ಅಂತ. ನಮಸ್ಕಾರ ಸರ್. ನಮಸ್ಕಾರ ಅಪ್ಪಾಜಿ. ಯಾರೋ ಗೊತ್ತಾಗ್ಲಿಲ್ಲ, ಇವ್ರು ಲ್ಯಾಂಡ್ ಓನರ್. ಹಾರ್ಟ್ ವೀಕ್, ಇವ್ರು ನೆಗದು ಬೀಳಿ ಅಂತ ಅಕ್ಕಪಕ್ಕದವರೆಲ್ಲ ಕಾಯ್ತಾ ಇದಾರೆ. ಯಾಕೆಂದ್ರೆ ಇವ್ರ ಲ್ಯಾಂಡ್ ನ ಪುಕ್ಸೆಟ್ ಹೊಡ್ಕೋಬೇಕಲ್ಲ, ಅದಕ್ಕೆ ನೀವು ಡೀಲ್ ಮಾಡ್ತೀರಂತ ನಿಮ್ ಹತ್ರ ಕರ್ಕೊಂಡ್ ಬಂದೆ. ಲ್ಯಾಂಡ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಯ್ಯೋ ಕೊಟ್ಟಷ್ಟು ಇಸ್ಕೊಂಡಷ್ಟು. ಒಳ್ಳೆ ಟೈಮ್ಗೆ ಒಳ್ಳೆ ಡೀಲು, ಟಕ್ಕಂತ ಅವ್ರ ಲ್ಯಾಂಡ್ ಹಾಕೊಂಡು ಒಳ್ಳೆ ಲಾಭ ಮಾಡ್ಕೊಂಡು ಇವನು 3 ಲಕ್ಷ ಅವನ ಎದೆ ಮೇಲೆ ಬಿಸಾಕಿ ಎಸ್ಕೇಪ್ ಆಗ್ಬಿಡ್ದ. ಅಬ್ಬಬ್ಬ, ಎಲ್ಲಿದೆ ಇವರ ಲ್ಯಾಂಡು? ದೇವನಹಳ್ಳಿ. ದೇವನಹಳ್ಳಿನ ಮೊಬೈಲ್ ಕೊಡು ಅಣ್ಣ. ಹೇಳಣ್ಣ. ಮಗ, ದೇವನಹಳ್ಳಿಯಲ್ಲಿ ಎಕರೆ ಎಷ್ಟು ಓಡ್ತಾ ಇದ್ದು? 5-6 ಕೋಟಿ ನಡೀತಾ ಇದ್ದಣ. ಹಾ ನೋಡ್ರಿ, ಒಂದ್ ಕೆಲಸ ಮಾಡಣ, ನೀವ್ ಪ್ರಾಪರ್ಟಿ ಮಾರೋದು, ಇವ್ರ ಪಾರ್ಟಿ ಹುಡ್ಕೋದ, ಪೀಕ್ಲಾಟನೆ ಬೇಡ. ನಿಮ್ ಪ್ರಾಪರ್ಟಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಸ್ವಾಮಿ, ನಿಮ್ ಹಿಂಗ್ ಮಾಡ್ಬಿಟ್ರೆ ನಮ್ ಕಮಿಷನ್ ಹೋಗ್ಬಿಡ್ತೀವಿ. ಯಾವ ನೇರಿ, ನನ್ ತಟ್ಟೆ ಅನ್ನ ಬಡದು ಬಾಯ್ಲಾಕೊಂಡ್ ನೋಡ್ತಿದ್ರಲ್ಲ, ನಿಮಗೆ ಕುಷ್ಠರೋಗ ಬಂದ್ಬಿಡುತ್ತೆ ಸರ್. ಹಾಕ್ಬಿಡ್ತೀನಿ ನೋಡು, 3 ಲಕ್ಷ ಕೊಡಿ ಯೋಗ್ಯತೆ ಎಲ್ಲ ಕುಷ್ಠರೋಗ ಬರ್ಬೋದು. ನೋಡ್ರಿ, ನಿಮ್ ಪ್ರಾಪರ್ಟಿಗೆ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೊಬ್ಬ ಶೂರಿಟಿ ಬೇಕು. ನೀನಲ್ಲ ಅವರು. ಕೊಡೋರ ಯಾರು, ತಗೊಳೋರ ಯಾರ್ರಿ? ದಾರಿ ಏರಿಯವ್ರು ಇವರು, ಲಾಕಾಕ್ ರುಬ್ಬೋರು. ಸರಿ ಸರಿ, ಸಿಗ್ನೇಚರ್ ಹಾಕಿ ಅಣ್ಣ, ಬೇಗ ಬೇಗ ಸೈನ್ ಹಾಕಣ. ಸುಮ್ನೆ ಸರ್, ನೀವೇನ್ ಸರ್ ಪ್ರಸ್ತುತ ಹೋಗೋ ಗಣತರ ಯಾರ ಬೀರಿ ಫಾಸ್ಟ್ ಆಗಿದ್ದೀರಾ? ಸುಮ್ನೆ ಎತ್ಕೊಳ, ಹೆರೋಳಿ ಗೊತ್ತು, ಹೆರಿಗೆ ನೋವೇನು ಅಂತ. ನಿನ್ನಂತ ಗಂಟೆ ಹೇಳ ಸರ್, ಗಣೇಶ್ ಏನ್ ಗೊತ್ತು? ರೈಟ್ ಅಲ್ಲಿ 3, ಲೆಫ್ಟ್ ಅಲ್ಲಿ 3, ಹಾರ್ಟ್ ಅಲ್ಲಿ ಓಲ್ ಬಿದ್ದೋಗ್ಬಿಟ್ಟಿದ್ದಾವೆ. ಸೂಟ್ ಕೇಸ್ ಕೈ ಸಿಕ್ತಿದ್ದಂಗೆ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಕಾಲ್ ಕಿಸ್ಕೊಂಡು ಹಂಗೆ ಬಿದ್ದು ಬಿಡ್ತೀನಿ. ಅಣ್ಣ ಬೇಗಣ, ಲೆಫ್ಟ್ ರೈಟ್ ಹೋಗ್ಬಿಟ್ಟಾಯ್ತಾ? ಅಕಸ್ಮಾತ್ ಹೋಗ್ಬೇಕಾದ್ರೆ ಮಧ್ಯಾಹ್ನ ಹೋಗ್ಬಿಟ್ರೆ ಸುಮ್ನೆ ಇಂತಿಲ್ಲ, ಅಭಿಷೇಕ್ ನಾಗ್ ನೋಡ್ತೀಯಾ ದರಿದ್ರ. ಸರ್ ಗಾಗೆ ಗೇ ಒತ್ತು ಮರ್ತು ಬಿಟ್ಟಿದ್ರೆ ನೋಡಿ ಸರ್ ಸ್ವಲ್ಪ. ಸುಮ್ನೆ ಇಂತಿಲ್ಲ, ನನಗೂ ಗೊತ್ತು ಗಾಗೆ ಗೇಗೆ ಅಂತ. ಅಣ್ಣ ಬಂದ್ರು ಅನ್ಸುತ್ತೆ. ಸೂಟ್ ಕೇಸ್ ಕೊಡಿ, ಸೂಟ್ ಕೇಸ್ ಕೊಡಿ ಸರ್. ನಿಮ್ಗೆ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ ಸರ್. ಬ್ಯಾಕ್ ಡೋರ್ ಎಲ್ಲಿದೆ? ಈ ಕಡೆ ಹೋಗಿ. ಥ್ಯಾಂಕ್ ಯು ಸರ್. ನೋಡಿ ಸರ್, ಈ ಕಮಿಷನ್ ವಿಚಾರ ನೋಡಿದ್ದೀನಿ, ತರಲೆ ತಂದು. ಯಾಕೆ ಮನುಷ್ಯ ಇರ್ಬೇಕು ಕಡ್ದಂಗ ಆಡ್ಬಿಟ್ನಲ್ಲ. ಏನಿವೆ, ನಮ್ ಕೆಲಸ ಎಲ್ಲ ಆಯ್ತು. ನೀನ್ ಕೆಲಸ ಮಾಡಿ ಟಸ್ ಓಡಿಸ್ಕೊಟ್ಟು ಜಾಗಸ್ ಹಾಕೊಂಬ, ನಾನು ಒಂದ ಮಾಡ್ಕೊಬತ್ತೀನಿ. ಹ್ಮ್, ಸಾಯಂಕಾಲ ಮಾಮೂಲಿ ಜಾಗಕ್ಕೆ ಬಾ, ವ್ಯವಹಾರ ಮಾಡ್ತೀನಿ. ಸಕ್ಸಸ್ ಆಯ್ತು. ಏನ್ ಮಚ್ಚ? ಮಚ್ಚನ ನೀವ್ ಯಾರು ನನಗೆ ಗೊತ್ತಾಗ್ಲಿಲ್ಲ. ಅದೇ ದೇವನಹಳ್ಳಿ ಏರಿಯಾದಲ್ಲಿ ಕಮರ್ಷಿಯಲ್ ಲ್ಯಾಂಡ್ ಬೇಕಾಗಿತ್ತು, ನಿಮ್ಮ ಹತ್ರ ಹೋಗು ಅಂದ್ರು ಬಂದೆ. ದೇವನಹಳ್ಳಿನಲ್ಲಿ ಕಮರ್ಷಿಯಲ್ ಲ್ಯಾಂಡ್? ನೀವ್ ಮಖ ನೋಡಿದ್ರೆ ಹಿಟ್ಟು ಹಸಿ ಹಿಟ್ಟು ಸಿಗಿದ್ರೆ ದಾಸ ಇಂತರ ಇದ್ದೀರಾ, ನಿಮಗೆ ಲ್ಯಾಂಡ್ ಬರಬೇಡ. ಹಂಗ ಲಾಕ್ ಹಾಕೊಡ್ರ. ಯಾರ ನೀನು, ಯಾವ ಏರಿಯಾ? ನಾನ್ ಯಾರಂತ ಗೊತ್ತಾ? ಶ್ರೀರಾಮ್ಪುರ ಕಿಟ್ಟಿ ಹೆಸರು ಕೇಳಿದ್ಯಾ? ಎಲೆ ನಾಗನ ಹೆಸರು ಕೇಳಿದ್ಯಾ? ಹೋಗ್ಲಿ, ಡೆಡ್ಲಿ ಸೋಮ ಯಾರಂತ ಗೊತ್ತಾ ನಿಂಗೆ? ಅವ್ರ ಗುರು ಕಣ ನಾನು. ಮಚ್ಚು ನಮ್ಗೆ ಮಚ್ಚ. ಏ, ನಾವ್ ಆತರ ಕೀತರ ಈತರ ಕಾತರ ತರ ತರ ಮನುಷ್ಯ ಕಣ ನಾನು. ಫ್ಯಾಮಿಲಿಗೆ ಪ್ಲಾನಿಂಗ್. ಒಬ್ಬೊಬ್ಬನೇ ಸಿಗೋ ನೀನು, ಐತೆ ನಿಂಗೆಲೇ ಬಿಡಲ್ಲ ಕಣ ನಿಂಗೆ. ಇಂತ ಫೈನಾನ್ಸಿಯರ್ ಮಚ್ ನೋಡಿ ಗಾಯ ಬಂದ್ರೆ ನಾವು ತಗಲಾಕೊಂಡ್ರೆ ಒನ್ಕೇನೆ ಎಸ್ಕೇಪ್. ಹ್ಮ್.
ಅಪ್ಪಾ ಪಾಡ್ ರಂಗ ಬಿಟ್ಟಲ್ಲ, ಬೆಳಗ್ ಬೆಳಗ್ಗೆನೆ ಒಳ್ಳೆ ಪೇಸ್ ತೋರಿಸ್ಬಿಡಪ್ಪ, ಇವತ್ತೆಲ್ಲ ಒಳ್ಳೆದಾಗ್ಬಿಡ್ಬೇಕು. ಹೋಗು ಹೋಗು, ಇವತ್ತು ಒಳ್ಳೇದಾಗತ್ತೆ ಹೋಗು. ಅಪ್ಪ ಒಟ್ಟಿನಲ್ಲಿ ಒಳ್ಳೆಯ ಮಠವ ತೋರಿಸ್ಬಿಡು ಅಷ್ಟೇ. ಕೆರೆಯಲ್ಲಿ ತೊಳ್ಕೊಂಡ್ಮೇಲೆ ಯಾಕೋ ನೆವೆ ಆಗ್ತಾ ಇತ್ತಲ್ಲ. ಅಯ್ಯಪ್ಪ ಪಾಂಡುರಂಗ, ಒಳ್ಳೆ ಪ್ರಿಂಟ್ ತೋರಿಸ್ತೀವಿ ಅಂತಂದ್ರೆ ಕ್ಯಾರ್ಕೋತಿರೋದು ಯಾಕೆ ತೋರಿಸ್ಬಿಟ್ಟಲ್ಲಪ್ಪ? ಕೂಲ್ ಗಣೇಶ ಅವಲೋ ಅವಲೋ, ಮಾ 3 ಲಕ್ಷ ಫೈನಾನ್ಸ್ ಇಸ್ಕೊಂಡು 2 ವೈಟು 1 ರೆಡ್ಡು ನನಗ್ ಬೀಳೋದನ್ನ ಅವನಕ್ ತಗ್ಲಾಕ್ಬಿಟ್ಟು ಹೆಂಗೋ ಬಚಾವಟ್ ಬಂದಿದೆ. ತಿರ್ಗಾ ಹುಡಿಕ ಬಂದ್ಬಿಟ್ಟವನಲ್ಲಪ್ಪ, ಕೈಗೇನಾದ್ರೂ ಸಿಗಾಕಂಬಿಟ್ರೆ ಹಳ್ಳಿಗಳ ಕಡೆ ಕುರಿ ಗಿಡ ಹೊಡಿತಾರಲ್ಲ ಹಂಗ ಹೊಡೆದು ಬಿಡ್ತಾನೆ. ಏನಪ್ಪ ಮಾಡ್ಲಿ, ಲೇ ಬೆಣೆ ಬೆಣೆ ಮೊದ್ಲೇ ಅಕ್ಷರ ಕರೆಕ್ಟ್ ಇಲ್ಲ ಕೆಡದ ಬೇಕೇನೋದು ಲೇ ಹೊರಗಡೆ ಅಮಾಸೆ ಹೆಂಗಿರೋ ನನ್ ಫ್ರೆಂಡು ಕೂಲ್ ಗಣೇಶ ಬಂದ್ ಅನ್ಕೊಂಡು ಅವ್ನು ಹುಡುಕ್ತಾ ಇರೋ ನೋಡಿದ್ರೆ ನನ್ನೇ ಹುಡುಕ್ತಿರಂಗ್ ಕಾಣ್ತಾನೆ. ಒಂದ್ ಕೆಲಸ ಮಾಡು, ನೀನ್ ಹುಡುಕ್ತಾ ಇರೋ ಕುರಿ ಪ್ರತಾಪ ಊರ್ಲಿಲ್ಲ, ಊರ್ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ಬಿಡು. ಹೋಗು, ನೀನ್ ನೋಡ್ತಿರಣ ಮಂಗಳಾರತಿ ತಟ್ಟೆ ಇಲ್ದೇನೆ ಮಂಗಳಾರತಿ ಹೆಂಗ್ ಎತ್ತೀನಿ ಅಂತ. ಸರ್ ಸರ್ ಕಳ್ಳಲ್ಲ ಸರ್, ನೀವ್ ಯಾರನ್ನ ಹುಡ್ಕೋ ಬಂದ್ರೋ ಅವ್ರ ಅಲ್ಲಿಲ್ಲ ಸರ್. ಆಟೋ ಹೋಗ್ತಿರೋನ್ನ ಯಾರ್ದು ಕರಿತಾವನಲ್ಲ ಅವನು. ಸರ್ ನೀವ್ ಯಾರನ್ನ ಹುಡ್ಕೋ ಬಂದಿದ್ದೀರೋ ಅವ್ರ ಅಲ್ಲಿಲ್ಲ ಸರ್. ಪಾಪ, ಸಣ್ಣ ವಯಸ್ಗೆ ತಲೆಗೆ ಏಟ್ ಬಿದ್ದಿರ್ಬೇಕು. ಲಾಡಿ ಎಲ್ಲ ಕರೆಕ್ಟ್ ಆಗಿ ಕಟ್ಟೋನೆ ಕಚ್ಕಿಚ್ ಬಿಟ್ರೆ. ಸರ್ ನೀವ್ ಯಾರನ್ನ ಹುಡ್ಕೋ ಬಂದಿದ್ದೀರಾ ಅವರಲ್ಲಿಲ್ಲ ಸರ್. ತೆಗೆದು ಮಡಗದೆ ನೋಡು ಪ್ರಾರಬ್ಧವೆ, ನನ್ ಲ್ಯಾಂಡ್ ಟೆನ್ಷನ್ ಅಲ್ಲಿ ನಾನು ಒದ್ದಾಡ್ತಾ ಇದ್ರೆ ಇದೆಲ್ಲ ಬಂದ್ ತಗ್ಲಾಕೊಂತ. ಅದಲ್ಲ ಸರ್, ಅಲ್ಲಿ ಕಿಟಕಿಲಿ ನಿಂತ್ಕೊಂಡು ನೋಡ್ತಾವ್ರಲ್ಲ ಊರಲ್ಲೇ ಇಲ್ಲ ಸರ್. ಕಿಟಕಿ ಇಲ್ಲ ಸರ್. ಇವನ್ನ ನೋಡಿದ್ರೆ ಯಾವ್ದೋ ತಿಥಿ ಕಾರ್ಡ್ ಅಲ್ಲಿ ನೋಡ್ದಂಗ ಐತಲ್ಲ. ಪ್ರತಾಪ ಬೆಣೆ, ನೀನ್ ಬಾಯಿಗ್ ಜೋಡ್ಸಿಗಾಕ ಆಟೋದಲ್ಲಿ ಹೋಯ್ತಿದ್ದು, ಕರ್ಕೊ ಬಂದಲ್ಲ ವಾಪಸ್ ಎಲ್ಲ ಉಸ್ಕೊಂಡಪ್ಪ. ಸರ್ 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 ಅವ್ರಿಲ್ಲ ಬಿಡು, ನನ್ನ ಸರ್ ಅವ್ರು ಬಿಡು, ಕತ್ತೆ ತರ ಎಗರ್ಸೋದ್ ಬಿಡ್ತೀರಿ. ಹಲೋ ಪ್ರತಾಪ, ಏನಪ್ಪ ಗ್ವಾಡೆಗ್ ಪಲ್ಲಿ ತರ ಕಚ್ಕೊಂಡ್ಬಿಟ್ಟಿದ್ಯಾ? ಬಾರು, ನಾನ್ ಕಣೋ ಕೂಲ್ ಗಣೇಶ, ನೀನ್ ನಾಳೆ ಪಾರ್ಟ್ನರು ಮನೇಲಿ ಇದ್ಕೊಂಡು ತರ ಇಲ್ಲ ಅಂತ ಹೇಳ್ ಕಳಿಸ್ತಿದ್ಯಲ್ಲೋ. ಅಕಸ್ಮಾತ್ ನಿಮ್ ಹುಡುಗ ಏನಾರು ಹೇಳದೆ ಹೋಗಿದ್ರೆ ಅಂಬೋ ಶಿವ ಅಂತ ಆಟೋ ತೋಬಿಡ್ತಿದ್ನಲ್ಲೋ. ಯಾಮಾರ್ಬಿಟ್ಟು ಅಕಸ್ಮಾತ್ ನಾನು ಏನಾರು ಹೋಗ್ಬಿಟ್ಟಿದ್ರೆ ಈ ಊರಲ್ಲಿ ತಾಯಿ ಇಲ್ದೆ ಇರೋ ತಬ್ಲಿ ಆಗೋಗ್ಬಿಡ್ತಿದ್ರಲ್ಲ ಅಪ್ಪಾಜಿ. ಏನಾಯ್ತು ಗಣೇಶಣ್ಣ, ನನ್ನ ಹತ್ರ ಒಂದೇ ಅದು ಬಿಟ್ಟು ಕಾಚಾದೆ, ಅದನ್ನು ಕಳ್ಕೊಟ್ಬಿಡ್ತೀನಿ ನೋಡು. ಬೇಡ ಬೇಡ, ಪಂಚ ತಗೋ, ಈ ಪ್ಯಾಂಟ್ ತಗೋ, ಈ ಶರ್ಟ್ ತಗೋ, ಸಾಯೋದ್ರೊಳಗೆ ನಿನ್ ಸಾಲ ತೀರಿಸ್ಬಿಡ್ತೀನಿ ಕಲ. ಹೊಂಟು ನಾನು ಹೋಗಲ್ಲ, ಹೋಗ್ಬಿಡ್ಲ ಹೋಗಲ್ಲ, ಹೋಗೋದ್ರೆ ಕಾಚೆ ಹೇಳ್ಬಿಡ್ತೀನಿ, ದಯವಿಟ್ಟು ಹೋಗಲ್ಲ ಕಣೋ. ಗಣೇಶ ನಿನ್ ದಮಯ ಅಂತ ಹೋಗಲ್ಲ ಕಣೋ. ಏ ಪ್ರತಾಪ, ನನ್ ಸಾಲ ವಸೂಲಿ ಮಾಡಕ್ ಬಂದಿಲ್ಲ ಕಣೋ, ಈ ಊರಲ್ಲಿ ಒಂದ್ ಲ್ಯಾಂಡ್ ಡೀಲ್ ಕೈ ಹಾಕಿದ್ದೀನಿ, ಅದೇನಾದ್ರು ಕ್ಲಿಕ್ ಆಗೋಯ್ತು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂದು ನನ್ ಸಾಲ ತೀರಿಸಿ ಎಸ್ಕೇಪ್ ಆಗ್ಬಿಡ್ತೀನಿ ಕಣೋ. ಇದೇ ಜಾಗ ಈ ಜಾಗ ನೀನ್ ತಕೊಂಡಿರೋದು. ಯಾಕೋ ಹಿಂಗ್ ಗಾಬರ ಆಗ್ತಿದ್ಯಾ? ಕೂಲ್ ಗಣೇಶ, ನಿನ್ನ ನೆನ್ಸ್ಕೋತಾ ಇದ್ರೆ ನೀನ್ ಬಿದ್ರು ಮೋಟರ್ ಮೇಲೆ ಕೂಲ್ ಆಗಿ ಮಲಗಿರೋದು, ಫ್ರಂಟ್ ಅಲ್ಲಿ ಯಾರೋ ಸಂಕ ಊತಾ ಇರೋದು, ಬ್ಯಾಕ್ ಅಲ್ಲಿ ಅಂತ ಭಯ ಪಡ್ಕೋತಿರೋದು, ನನ್ ಕಣ್ ಮುಂದೆ ಬರ್ತದಕ್ಕೆ. ಯಾಕೋ ಗಳಗಂಟೆ ದಾಸರಿನ ತರ ಮಾತಾಡ್ತಿದ್ಯಾ? ಇನ್ನೇನ್ಲ ಮತ್ತೆ, ನಿನ್ ಬಾಯಿಗೆ ಮಣ್ಣಾಕ ಇದ್ ಯಾರ ಜಾಗ ಗೊತ್ತಿಲ್ಲ. ಯಾರ್ದು? ಅಗ್ನಿ ಅಲಿಯ ಸೂರ್ಯಪ್ರಕಾಶ್ದು. ಈ ಜಾಗ ಯಾರ್ದು ಗೊತ್ತಿಲ್ಲ? ಯಾರ್ದು? ಅಂಜಿ ಆಲಿಯಾಸ್ ಎಬ್ಬೆಟ್ಟ ಅಂಜನೇ ಎಂದು. ಆ ಎರಡು ಕಿತ್ತೋದವ ಯಾವು? ಅಲೇ ಫಸ್ಟ್ ಈ ಜಾಗ ಖಾಲಿ ಮಾಡೋಣ, ಆಮೇಲೆ ಮಿಕ್ಕಿದ ಕತೆ ಹೇಳ್ತೀನಿ. ಬಾರಪ್ಪ ಫಸ್ಟ್ ನಿಂದ ಇಲ್ಲಿ ಸುಮ್ಮನೆ ಓಡಿಸ್ಬೇಡ, ವಿಷಯ ಹೇಳ್ಬಿಟ್ಟು ಓಡಿಸೋ. ಅಯ್ಯೋ ಏನು ಇಲ್ಲ ಹಿಂಗೆ ಯಾರು ಮೂಳೆಗಳು ಅನ್ಕೊಂಡು ಈ ಜಾಗ ತಗೊಳಕ್ ಬಂದಿದ್ರಲ್ಲ ಅವ್ರದು ಮೇಲ್ಮೇಲಾಗ್ತಿರೋದಕ್ಕೆ ಎಷ್ಟು ಮೂಳೆಗಳವೆ, ಇನ್ನು ಒಳಗಾಗದ್ರೆ ಸಾವಿರಾರು ಮೂಳೆಗಳವೆ ಕಡು. ಅಯ್ಯೋ ಲ್ಯಾಂಡ್ ಅನ್ಬಿಟ್ಟು ಮಶಾಣ ಮುಂಡ. ಏ ಗಣೇಶ, ಈ ಸೂರ್ಯಪ್ರಕಾಶು ತಿಮ್ಮೇಗೌಡನ್ ಮಗ. ಈ ಸೂರ್ಯಪ್ರಕಾಶ್ ಅವ್ರ ಅಕ್ಕನ್ನ ಈ ಎಬ್ಬೆ ಟಾಂಜಿ ಅವನಲ್ಲ ಅವನ್ ಮದುವೆ ಆಗಿರೋದು. ಇವರಿಬ್ರು ಯಾವ್ದೋ ವಿಷಯ ಕಿತ್ತಾಡ್ಕೊಂಡು ದಾದಾಗಿರಿ ತೋರಿಸ್ಕೊಂಡು ತಾನ್ ಮೇಲು ನಾನ್ ಮೇಲು ಅಂತ ಬಡವ್ರ ಜಾಗಗಳನ್ನ ಕಿತ್ಕೊಂಡು ತಿಂತಿರೋ ಕಿರಾತಕರು. ಈಗ ನೀನ್ ಯಾವಾರ ಮಾಡಿದೀಯಲ್ಲಪ್ಪ ಲ್ಯಾಂಡು, ಅದು ಅವ್ರದೇ. ಪಾಪ ಯಾರೋ ನಿನಗೆ ತಗ್ಲಾಕ್ಬಿಟ್ಟವ್ರೆ, ಅನ್ಯಾಯವಾಗಿ ನಾನು ತಗ್ಲಾಕ ಬಿಡ್ತಿದ್ದೆ.
ಅಪ್ಪ ಕೂಲ್ ಗಣೇಶ, ಇಲ್ಲಿ ಹೆಂಗೋ ಆಯ್ಕೊಂಡ್ ಪಾಯ್ಕೊಂಡ್ ತಿಂತಿದ್ದೀನಿ, ಮುಸ್ರೆ ಗಿಸ್ರೆ ತೊಳ್ಕೊಂಡ್ ಬದಿಕತೀನಿ, ಇದನ್ನೆಲ್ಲ ಮರ್ತ್ಬಿಟ್ಟು ಊರ್ಗೋಗ್ಬಿಡಪ್ಪ. ಗಂಡನ ಬಸಾಡಕ್ಕಾಕಿ ಮೂರ್ ದಾರಿಲಿ ಕುಂಡ್ರಿಸಿರೋ ಎಂಡ್ರು ಬಾಳಾಗೋಯ್ತಲ್ಲೋ ಪ್ರತಾಪ. ಈಗ ಏನ್ ಮಾಡ್ಲೋ ಪ್ರತಾಪ? ಏನು ಮಾಡ್ಬೇಡ, ಹೆಂಗ್ ಬಂದು ಹಂಗ್ ಸ್ಪೀಡ್ ಆಗಿ ವಾಪಸ್ ಹೋಗ್ಬಿಟ್ಟು ಒಂದ್ ಕ್ವಾರ್ಟರ್ ತಕೊಂಡು ಗಟ 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 ಅಂತ ಕುಡ್ದ್ಬಿಟ್ಟು ದ್ರೌಪದಿ ತರ ಕೈ ಮೇಲೆ ಎತ್ಕೊಬಿಟ್ಟು, ಕೃಷ್ಣ ನಂತ ವೆಂಟಾಡಿ ಕಾಸು ಇಲ್ಲ, ಸಾಲ ತೀರ್ಸಕ್ ಆಯ್ಕಿಲ್ಲ, ಅದೇನ್ ಕಿತ್ಕೆತೀರ ಕಿತ್ಕಳಿ ಅಂದ್ಬಿಟ್ಟು ಸಾಲ್ಗಾರರು ಮುಂದೆ. ನೀನ್ ಹೇಳದ್ ಹೆಂಗೈತೆ ಅಂದ್ರೆ ಅದೇನೋ ಕೆರ್ಕೊಂಡ್ ಗಾಯ ಮಾಡ್ಕೊಂಡಂಗಾಯ್ತು, ನಮ್ಮ ಅಪ್ಪ ಅಮ್ಮಂಗ್ ಶುರುಟಿ ಹಾಕ್ಸ್ಬಿಟ್ಟಿದ್ನೋ ಮಾರಾಯ. ಏ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ, ಈ ಸಾಲ ಕೊಟ್ಟವ್ರ ಹೆಂಗ್ ಗೊತ್ತೇನೋ, ಮೊದಲನೇ ತಿಂಗಳು ಮೀಡ್ತಾರೆ, ಎರಡನೇ ತಿಂಗಳು ಕೇರಿತಾರೆ, ಮೂರನೇ ತಿಂಗಳು ಮರೀತಾರೆ. ಅವ್ರ ಹೆಂಗ್ ಗೊತ್ತೇನೋ, ಫಸ್ಟ್ ನೈಟಿನ ಮದುವೆ ಗಂಡಿದ್ದಂಗೆ ಸುಮಾರು ನೈಟ್ಗಳಾದ್ಮೇಲೆ ಆಗೋಯ್ತಾರೆ. ನೀನ್ ಹೇಳೋಗಾದ ಹೆಂಗೈತೆ ಅಂದ್ರೆ ಎಮ್ಮೆಗಿರೋ ಚಿಂತೆ ಕ್ವಾಣನ್ಗ ಅದೇನೋ ಚಿಂತೆ ಅನ್ನಂಗಾಯ್ತು. ಅಯ್ಯೋ ನಿನ್ನ ನೋಡ್ತಾ ಇದ್ರೆ ತಾಯಿ ಎದೆಯಲ್ಲಿ ಕುಡ್ದಿರೋ ಮಗು ಪೇಸ್ ಕಟ್ಟಿದ್ದಂಗೆ ತಗಲಾಕಂಬಿಟ್ಟಿದೀಯ, ಎಳಿಯಂಗಿಲ್ಲ ಬುಡಂಗಿಲ್ಲ. ಇವರಿಬ್ರವ್ರಲ್ಲ ಖತರ್ನಾಕ್ ನನ್ ಮಕ್ಳು, ಈ ಎಬ್ಬೆ ಟಾಂಜಿ ಅವನಲ್ಲ, ಅವನ್ಗೆ ಆಲೋ ಅಂದ್ರೆ ಸಾಕು ಗನ್ನು ಬುಲೆಟೆಯ, ಅಲ್ಲಿಗೆ ಆಲು ತುಪ್ಪ ಪಿಕ್ಸು. ಈ ಎರಡನೇವನವನಲ್ಲ ಸೂರ್ಯ ಪ್ರಕಾಶು, ಅವನ್ ಇವನಿಗಿಂತ ಖತರ್ನಾಕು. ಆದ್ರೆ ತೀರ್ಥ ಕೊಟ್ಟ ಟೈಮಲ್ಲಿ ಕಾಲಿಡ್ಕೊಂಬಿಟ್ರೆ ಅಲ್ಲಿಗೆ ನೀನ್ ಕೆಲ್ಸ ಸಲೀಸಾಗ ಆದಂಗೆ. ನೀವ್ ಹೇಳ್ದಂಗೆ ಹುಡುಕುದ್ವಿ, ತಗಲಾಕೊಂಡ ಎತ್ತಾಕ ಬಂದ್ವಿ, ತಗೊಳ್ಳಿ. ಪೂಜೆ ಮಾಡ್ಬೇಕಾದ್ರೆ ನಾನು ಈ ತರ ಕೆಲ್ಸಗಳನ್ನೆಲ್ಲ ಮಾಡಲ್ಲ. ಗನ್ ನಂದು, ಬುಲೆಟ್ ನಂದು, ಸೌಂಡು ನಿಂದು, ಅದ್ ನನಗೆ ಕೇಳಿಸ್ಬೇಕು. ಕುರಿ ಏನೋ ಇದು, ನಮ್ ಫೈನಾನ್ಷಿಯರ್ ಎಷ್ಟೋ ಪರವಾಗಿಲ್ಲಲ್ಲೋ, ಆತರ ಈತರ ಈತರ ಆತರ ಅಂತ ಅಲಾಲ್ ಚಾಕು ತೋರಿಸ್ಬಿಟ್ಟು ಎದುರಿಸ್ತಾನೆ ಈ ಪುಣ್ಯಾತ್ಮ. ಏನೋ ಹಿಂಗೆ ನ್ಯೂಸ್ ರೀಲೇ ಹಿಂಗೈತೆ, ಕ್ಲೈಮ್ಯಾಕ್ಸ್ ಹೆಂಗಿರುತ್ತೋ ಏನೋ. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾನೆ ಅಂತಂದೆ, ಸುಟ್ ಬೆಕ್ಕಾಡ್ದಂಗ ಆಗ್ಬೇಡ. ಈ ಕಾಂಪೌಂಡ್ ಅಲ್ಲಿ ಏನೇ ನಡೆದ್ರೂ ನೋಡ್ದಂಗ ಸುಮ್ಮನಿದ್ ಬಿಡು. ಆಯ್ತು ತಂದೆ, ತಾವ್ ಎಲ್ಲಿ ಇಡು ಅಂತೀರಿ ಅಲ್ಲಿ ಇಡ್ತೀರಿ. ಪಾದನ ನೋಡು, ಈಗ ತೀರ್ಥ ತಗೋತಾವನು, ಈಗ ಹೋಗಿ ಕಾಲ್ ಕಟ್ಕೊಂಡ್ಬಿಟ್ರೆ ಎಲ್ಲ ಕೆಲ್ಸ ಆಗ್ಬಿಡ್ತದೆ. ಯಾಕೋ ಬೈಕ್ ಒಂದ ಬತ್ತಾಯ್ತೆ, ಹೋಗಲಿ. ಕೆಲ್ಸ ಕೇಳಕ್ ಬಂದ್ವಿ ಸರ್. ಅಣ್ಣ ಅಣ್ಣ ತೀರ್ಥ ಕುಡ್ದಿಲ್ಲ ತಾನೆ? ಯಾಕೆ? ಅದರಲ್ಲಿ ಸೈನೈಡ್ ಮಿಕ್ಸ್ ಮಾಡಿದಾರ. ಸೈನೈಡ್? ಏನ್ ಬೇಕು ಸರ್? ಅದು ಫೈನಾನ್ಸ್ ಪ್ರತಾಪು, ಒಳ್ಳೆ ಟೈಮು ಕೆರೆದು ಬಿಟ್ಟು ಲ್ಯಾಂಡು ನಮ್ ಪ್ರಾಬ್ಲಮ್ ಅಂತ ಕಷ್ಟ ಹೇಳ್ಬಿಟ್ಟಿದೀರ. ಮೂರನೇ ಬುಲೆಟ್ ಹಿಂಗ್ ಹೋಗ್ಬಿಡೋದು. ಯಾವ ಅವನು ಬೆಳಗ್ಗೆ ಬೆಳಗ್ಗೆನೆ ಪಾಂಡುರಂಗ ಬಿಟ್ಟಲ್ಲ, ಇವತ್ತಾದ್ರೂ ಒಂದ್ ಒಳ್ಳೆ ಮುಖ ಕಾಣೋಂಗ್ ಮಾಡಪ್ಪ. ಧನಯೋಗ, ಧಾನ್ಯ ಯೋಗ, ಭೂ ಯೋಗ, ಬೇಕಾದಷ್ಟು ಸ್ತ್ರೀ ಯೋಗ ನನ್ನೊಬ್ಬನಿಗೆ ಸಿಗೋಂಗ್ ಮಾಡಪ್ಪ. ಇವತ್ತಾದ್ರೂ ಒಂದ್ ಒಳ್ಳೆ ಮುಖ ತೋರ್ಸಪ್ಪ. ಈ ಮಂಕಿ ಬ್ರ್ಯಾಂಡ್ ಅಗರಬತ್ತಿನೂ ಇಲ್ಲೇ ಆಯ್ತಾ? ನಾ ಕಾಣು ಲೋಕವನ್ನು ಕಾಣೋರು ಯಾರು ನನ್ನದೆಯಾ ನಿನ್ನ? ಅಯ್ಯೋ ಹೆಂಗಿದ್ದಾನೆ? ಇಂಥವ್ರಿಗೆಲ್ಲ ಕಾಸು ಕೊಡ್ಬಾರ್ದು ಕಣ. ಏಯ್ ಆ ಎಂಟನ್ ನಂಬರ್ ಲಾಂಗ್ ಕೊಡ ಇಲ್ಲಿ. ಲಾಂಗ್ ಯಾಕಣ ತಮಾಷೆ ಮಾಡಿದ್ದು ಕಣ್ ಸರಿಯಾಗಿ? ನಾನು ಮಗನೆ ನನ್ನ ಹತ್ರನೇ ಡ್ರಾಮಾ ಮಾಡ್ತೀಯಾ? ಏಯ್ ನಂದು 3 ಲಕ್ಷ ರೂಪಾಯಿ ನಾ ಗಣೇಶನ ಹತ್ರ ಲಾಕ್ ಮಾಡಿಸ್ಬಿಟ್ಟು ಈಗ ನನ್ನ ಹತ್ರನೇ ನನ್ನ ಪ್ರೀತಿಯ ರಾಮನ ಎಲ್ಲವನು ಗೊತ್ತಿಲ್ಲ ಅಣ್ಣ. ಏಯ್ ನನಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ, ನಾವು ಆ ತರಕ್ಕೆ ಈ ತರ ಈ ತರ ಕಾತ
ಉದ್ರೇಕ ಕೊಂಡ್ಕೊಂಡ್ಬಿಡ್ತೀನಿ. ಎಲ್ಲಿದ್ದಾನೆ ಹೇಳವನು? ಅವ್ನ ನಾರಾಯಣ ಸಮುದ್ರ ದಂಡಲ್ಲಿ ಪಾಚ್ಕೊತಾನಲ್ಲ, ಹಂಗ್ ಪಾಚ್ಕೊಂಡವ್ರಣ. ಏಯ್, ಅವನೇನ್ ಆರ್ ಸಿ ಬಿ ವಿಜಯ್ ಮಲ್ಲಿನ ಮಗನ? ಎಬ್ರ ಸಾವ್ನ ಕೂಲ್ ಗಣೇಶ, ನಿಮ್ ಅಪ್ಪ ಶಿವ ಕಡುಪ್ ತಂದು ನಾನು ಎರಡು ಎಳ್ಳುಡ್ಡೆ ಅವ್ರ ತಿದ್ದು ಸುಸ್ತಾ ಇದೆ. ಉಳಿದಿರೋ ನೀಲೋ ತಿದ್ದು ಎದುರುಗಡೆ ಶಾಲ್ ತಗೊಳ್ ಕೊಡಲಿ. ದರಿದ್ರೆ ಟಪಾಸ್ ನಿಂದ ಅಮಯ ಅಂತೀನಿ. ಎದ್ದು ಬಾರೋ ಬೇಗ. ಏ ಶಿವ ಒಬ್ಬನೇ ಬಂದವನ? ಎರಡರು ಪಾರ್ವತಿನ ಕರ್ಕೊಂಡ್ ಬಂದವನ? ಪಾರ್ವತಕ್ಕೆ ಬಂದಿಲ್ಲ, ಶಿವ ಕಿಂಕರ ಜೊತೆ ಬಂದವನ್. ಬಾ ನೋಡ್ದೇನು, ಸಾಲ ಕೊಟ್ಟಿದ್ ತಪ್ಪಿಗೆ ಪಾರ್ವತಿನ ಕರ್ಕೊಂಡ್ ಬರ್ಬೇಕಂತೆ. ತಮ್ಗ್ಯಾರೋ ಜೋಪಡಿನ ಸಾಕು, ಅದಕ್ಕೆ ಪಕ್ಕೆ ಕೂತ್ಬಿಡ್ತೀನಿ. ಅಯ್ಯಯ್ಯೋ, ಇದು ಶಿವ ಅಲ್ಲ, ಟೋಕಲ್ ವೀರಭದ್ರ. ಎಸ್ ಐ ಆಮ್. ಆ ಕುಯ್ಯ ಗುರ್ತು ಹಾಕಿಕ್ ಬಿಟ್ರೆ ಯಾರೋ ಗಂಟಿಲ್ದೇ ಇರೋ ಗಂಟೆ ಸಾಲ ತರ ಕೂಗ್ತಾವ್ರಲ್ಲ, ಯಾರಿರ್ಬೋದು? ಯಾರಿದು ಬಾಯಿಲ್ದೇ ಇರೋ ಭಗವಂತ? ಯಾರಪ್ಪ ಕಂದ? ನೀನಾ? ಅಯ್ಯೋ, ನಿನ್ನ ಬಂಗಾರದಂತ ಬಾಯಲ್ಲಿ ಗಣೇಶ ಗಣೇಶ ಅಂತ ಕರೀತಾ ಇದ್ದವನು ಬಾಯಿ ಬಿದ್ದೋಗ್ಬಿಟ್ಟು ಅಹೇಹ ಅಹೇಹ ಅಂತ ಕರಿತಿದ್ದಲ್ಲಪ್ಪ. ಅಯ್ಯಯ್ಯೋ ನೋಡಪ್ಪ, ಮನುಷ್ಯನ ಬಾಯಿ ಎಷ್ಟು ಕೆಡದು ಅಂತ. ಬಾಯಿ ಬಿದ್ದೋದ್ರು ಬಾಯಿ ಬಂದಂಗ್ ಬೈತಿದ್ಯಲ್ಲ ಈ ಪ್ರಾಣಿ, ಟ್ರೈ ಮಾಡ್ತಾವನಲ್ಲ. ನಿನ್ನ ಬಾಯಿ ಬಂದಾಗ್ಲಿ. ಗಣೇಶ ಓಡ್ಬೇಡಕೊಳ್ಳೋ, ನಿಂತ್ಕೊಳ್ಳಲೇ. ಜಸ್ಟ್ ಮಿಸ್. ಲೇ ಅಲ್ಲಿ ನೇತಾಡ್ಕೊಂಡು ಹಿಡಿರಲ್ಲ. ಏ, ಮೂರ್ ಲಕ್ಷ ಅಂತ ಯಾಕೋ ನನ್ನ ಎದೆ ಮೇಲೆ ಕೂತ್ಕೊಂಡಿದ್ದೀರಾ? 3 ಲಕ್ಷ ನಿಮ್ ಎದೆ ಮೇಲೆ ಹಾಕೊಂಡು ಹೋಗ್ತೀರಾ? ಹೋಗಲೇ. ಲೋ ಕುಲ್ ಗಣೇಶ, ನೀನ್ ಏನು ಮಾಡಲ್ಲ ಕಣೋ. ಈ ಏರಿಯಾ ಮೂರ್ ಕಾಸು ವ್ಯಾಲ್ಯೂ ಐತೆ, ಅದನ್ನ ಹಾಳು ಮಾಡ್ಬೇಡ್ರಿ. ಹೋಗ್ರು. ನಿನ್ ವ್ಯಾಲ್ಯೂ ಏನಂತ ನಂಗ್ ಚೆನ್ನಾಗ್ ಗೊತ್ತು ಕಣಲೇ. ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀನ್ ಎಲ್ಲೋದ್ರು ಬಿಡಲ್ಲ ಕಣೋ ನಾನು. ಹಂಗ ಈ ಗಾಡಿ ಎಲ್ಲೋಗ್ತದಲ್ಲ ಹೋಗ್ತೀನಿ, ಏನ್ ಕಿತ್ಕೋತ್ಯಾ ಕಿತ್ಕೋ. ಲೋ ಗಣೇಶ, ನನ್ ಕಾಲ್ ಆಗಲ್ಲ ಕಣೋ, ಕುಂಟ ಕಣೋ. ಯೋ, ಕುಂಟಾ ಕುಂಟಾ ಅಂತ ಕುಂಟ್ ಕುದ್ರೆ ತರ ಓಡಿಸ್ಕೊಂಡೆ ಬತ್ತಿದ್ಯಾ? ನಿನಗೆ ಹೆಚ್ಚು ಕಮ್ಮಿ ಆದ್ರೆ ಅದ್ರ ನನ್ನ ಹತ್ರ ವಸೂಲಿ ಮಾಡ್ತೀಯ. ಹೋಗಯ್ಯ, ಬಡ್ಡಿ ಬರ್ಬೇಡ ಕಣೋ. ಬರೋ ಅಷ್ಟು ಅಯ್ಯಯ್ಯೋ, ಮಕ್ಕೆ ತಗೊಂಡಿದ್ 3 ಲಕ್ಷ ಸಾಲಕ್ಕೆ 100 ಕೆರೆ ನೀರ್ ಕುಡಿಸ್ದಲ್ಲು. ಅದೇನೋ ಹೊಸ ಡೌನ್ ನಿಂದು. ಕಾಸ್ ಕೇಳ್ದಾಗಲ್ಲ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ. ಅವ್ನ್ ಕೊಡ್ತಾನೆ ಇವ್ನ್ ಕೊಡ್ತಾನೆ ಅಂತ ಹೇಳ್ತಿಯಲ್ಲ, ನನ್ ಕಿವಿಯಲ್ಲೇನೆ ಲಕ್ಷ್ಮಮ್ಮನ್ ತೋಟ ಇಟ್ಕೊಂಡಿದ್ದೀನ. ಯಾರಣ್ಣ ಅವಳು? ಓಹೋ, ಯಾರು ಅಡ್ರೆಸ್ ಬರ ಹೇಳ್ಬೇಕಾ ನಿಂಗೆ? ಅಲ್ವೋ ಯಾವ್ದೋ ಒಂದ್ ಲ್ಯಾಂಡ್ ಡೀಲ್ ಬಂತು, ಆ ವ್ಯವಹಾರ ಮಾಡಿದ್ರೆ ನಾನು ಅಸ್ಲು ಬಡ್ಡಿ ಮುರ್ಕೊಂಡು ಏನೋ ಅಲ್ಪ ಸ್ವಲ್ಪ ನೀನ್ ಕೊಡೋಣ ಅಂತಿದ್ದೆ. ಅವ್ನ್ ಯಾವನೋ ಬಂದ್ ಮಚ್ಚಿಟ್ಬಿಟ್ರೆ ನೀನ್ ಹಂಗೆ ಅಭ್ಯಾಸ ಆಗ್ಬಿಡದಾ? ಬಂದ್ ಸಮಾಧಾನ ಮಾಡ್ಬೇಕು ತಾನೆ. ಅಣ್ಣ, ನಾನು ಆ ಟೈಪ್ ಎಸ್ಕೇಪ್ ಆಗಿಲ್ಲ ಅಂದ್ರೆ ಅವನು ಬೀಳೋ ಒದೆ ನನಗೇನಾದ್ರು ಬಿದ್ದಿತ್ತು ಅಂದ್ರೆ ಮೇನ್ ನರ ಕಟ್ಟಾಗಿ ವಂಶಾವಳಿ ಬರ್ಸಕ್ಕೆ ಆಗ್ತಿರ್ಲಿಲ್ಲ ಅಣ್ಣ. ಅಂದ್ರೆ ಹಂಗಂದ್ರೆ ಊರಲ್ಲಿರೋರ್ದಲ್ಲ ನಾನ್ ಬರ್ತಾ ಇದ್ದೀನಿ. ಅದು ಬಿಟ್ಟಾಕೋ, ನಿಮ್ ಮನೆಗ್ ಬಂದು ಬಾರೋ ಮಾತಾಡೋಣ ಅಂದ್ರೆ ಅವಳ ಪಾರ್ವತಿನ ಕಳಿಸು ಅಂತೇಳ. ಯಾವಳ ಅವಳು ಪಾರ್ವತಿ? ಅಣ್ಣ, ಅವಳ ಮನೆ ಪಕ್ಕದ ಮನೆ ಹುಡುಗಣ. ದಿನ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಬೇನ್ಕೆರೆಯಾಗ ಬಾಬಾ ಅಂತ ಕರಿತಾ ಇದ್ಲು. ಕರ್ಗಿದ್ಲು ಬೇಡ ಅಂತ ನಾನೇ ಎಸ್ಕೇಪ್ ಆಗ್ಬಿಟ್ಟೆ ಪಾರ್ವತಿ. ಬೆಳ್ಳಿಗೆರೆ ಹೋಗ್ಬೇಕಾ? ಅಲ್ವೋ ಗಾಡಿಯಲ್ಲಿ ಹೋಗುವಾಗ ಇಳಿಯೋ ಕುಂಟ ನಾನು, ನನ್ ಕೈಲಿ ಓಡಕ್ ಆಗಲ್ಲ, ವ್ಯವಹಾರ ಮಾತಾಡೋಣ ಅಂದ್ರೆ ಏನಂದೆ ನೀನು? ಅಯ್ಯೋ ಲೋಫರ್, ದುಡ್ಡನ್ನೇ ನಾನು ಎದೆ ಮೇಲೆ ಹಾಕ್ಸ್ಕೊಂಡು ಹೋಗ್ತಾನೆ, ನಿನ್ ಕೈಗೆ ಕರಿನಾಗ್ರವ್ ಕಡಿಯ. ಬಂದ ಮೇಲೆ ನಿನ್ ಎದೆ ಮೇಲೆ ಬಿಸಾಕ್ತೀನಿ ಅಂದೆ ಅಣ್ಣ. ಅಸ್ಲು ಬಡ್ಡಿ ತಂದಿಲ್ಲ ಅಂದ್ರೆ ಮನೇಲಿ ಕಚಾಂಬುಚ್ಚಿ ಇಲ್ಲ ಅಂತ ಹೇಳ್ಕೊಂಡು ನನ್ನ ಹೆಂಡತಿ. 9 ತಿಂಗಳಾಯ್ತು ಗೊತ್ತಾ ನಿಂಗೆ? 9 ತಿಂಗಳಾಯ್ತಾ? ನಮ್ ಟೀಮು ಐತೆ ಇವಾಗ ಬತ್ತಿ. ಏಯ್ ಹಿಡ್ಸಕ್ ಕೆಳಗಡೆ. ಏನ್ರಿ ನೀವು ಎದೆ ಹಾಲ್ ಕುಡಿಯೋ ಸಣ್ಣ ಪಾಪುತ್ರ ನಾನಿದ್ದೀನಿ, ನನ್ನೇ ತಕೊಂಬರ್ತಾ ಇದೀರಾ? ನಮ್ಮ ಅಗ್ನಿ ಅಣ್ಣನ ಬಗ್ಗೆ ಏನ್ರಿ ಮಾತಾಡ್ತೀರಾ ನೀವು? ಯಾವನ ಹತ್ರ ಮಾತಾಡ್ತೀಯ? ಯಾವನ ಅಗ್ನಿ ಅಲ್ಲೋಡು. ಏನು ಅದು ಅಣ್ಣ? ನೋಡಿ ಅಣ್ಣ, ನಾನು ಅಗ್ನಿ ಅಣ್ಣ ಅವರು ಆತರ ಈತರ ಈತರ ಕಾತರ ಅಂದ್ರೆ ಅವನೇನು ಗಿಲ್ಲಿ ತುಂಡ ಅಂತ ಅಣ್ಣ? ಏಯ್, ನಮ್ಮ ಅಗ್ನಿ ಅಣ್ಣನ ಬಗ್ಗೆ ಮಾತಾಡ್ತೀಯ?
ನಿಮ್ ಏರಿಯಾಗ್ ಬಂದಿದ್ದೀನಂತ ಸುಮ್ನೆ ವದೆ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ತಲೆ ತಲೆಗಳು ತಗೊಂಡು ಹೊರಟೋಗ್ತಿದ್ದೆ. ಸಿಕ್ಕಾಪಟ್ಟೆ ಬೆಂಡ್ ಮಾಡ್ಬಿಟ್ರಣ, ಬ್ಯಾಕೆಲ್ಲ ಪೇನ್ ಅಣ್ಣ. ಹಿಡ್ಕೋ ಹಾಕೋಣ, ಹಿಡ್ಕೋ. ಅಯ್ಯೋ ಲ್ಯಾಂಡ್ ಬಿಸ್ನೆಸ್ ಮಾಡೋಣ ಅಂತ ಇವ್ರ ಜೊತೆ ಸೇರ್ಕೊಂಡೆ. ನೋಡಿದ್ರೆ ಲಾಂಗ್ ಬಿಸ್ನೆಸ್ ಮಾಡಿಸ್ತಾವ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ತಗಲಾ ಕೊಡ್ರೆ ಜಯಮ್ಮ ನೆಡ್ಡಾ ಪಿಸ್ತರ ಆಗೋಬಿಡತ್ತಲ್ಲ ನನ್ ಬಾಳು. ಬಂದೆ ಸರ್. ವಾಲಾಡ್ಬೇಡ ಸರ, ನಿಂತ್ಕೊಳ. ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಣ್ಣ. ಏನು ಇದೆಲ್ಲ ಅಣ್ಣ? ಬಾರಲ್ಲೊಂದು ಚಿಕ್ಕ ಗಲಾಟೆ ಆಯ್ತಣ್ಣ. ಏಯ್ ಥು, ನಾಚಿಕೆ ಆಗಲ್ವಾ? ನನ್ನ ಗ್ಯಾಂಗ್ ಅಂದ್ರೆ ಯಾವಾಗ್ಲೂ ಏಟ್ ಕೊಟ್ಟು ಬರಬೇಕು, ಏಟ್ ತಿನ್ಕೊಂಡು ಬರೋದಲ್ಲ. ನೋಡ್ಕೊಂಡು ವ್ಯವಹಾರ ಮಾಡ್ರು. ಹೇಯ್, ನಿನ್ ಬಾಯಲ್ಲಿ ನಿನಗೇನು ಆಗಿಲ್ಲ, ನೀನ್ ಇರ್ಲಿಲ್ವಾ ಅಲ್ಲಿ? ಅಣ್ಣ, ನಾನು ಚಿಕ್ಕ ವಯಸ್ಸಿಂದ ಕರಾಟೆ ಪ್ರಾಕ್ಟೀಸ್ ಮಾಡಿದೀನಿ. ಫ್ರಂಟು ಬ್ಯಾಕು ಎರಡು ಹಾಕೊಂಡು ಇವ್ರನ್ನ ಎಸ್ಕೇಪ್ ಮಾಡ್ಕೊಂಡ್ಕರ್ಕೊ ಬಂದೆಣ್ಣ. ಅಣ್ಣ, ಒಂದು ವಿಷಯ ಹೇಳ್ತೀನಿ. ಈ ನನ್ನ ಮಕ್ಕಳು ನಿಮ್ ಹೆಸರು ಹೇಳ್ಕೊಂಡು ಎಣ್ಣೆ ಪೋಚ್ಕೊಂಡು ಹೊಟ್ಟೆ ಬೆಳೆಸೋರಷ್ಟೇ ವೇಸ್ಟ್ ಫಿಗರ್ ನನ್ನ ಮಕ್ಕಳು. ಇವ್ರು ಹೆಂಗೆ ಅಂದ್ರೆ ಥಿಯೇಟ್ರು ಫುಲ್ಲು ಗಲ್ಲ ನಿಲ್ಲು. ನೋಡ್ರೋ, ಫೀಲ್ಡ್ಗೆ ಹೊಸಬ ಆದ್ರೂ ಎಷ್ಟು ತಲೆ ಓಡಿಸಿದಾನೆ. ನೀವುಗಳು ಇದ್ದೀರಾ ವೇಸ್ಟ್ಗಳು. ಇವೊಂದು ಇವನನ್ನ ನಮ್ ಗ್ಯಾಂಗ್ಗೆ ಸೇರಿಸ್ಕೊಳ್ಳಿ. ಆಯ್ತಣ್ಣ. ಅಣ್ಣ, ಅದು ಸ್ವಲ್ಪ ಸ್ಲಿಪ್ ಟಂಗು. ಪೆದ್ದೊಂಥರ ತುಂಬಾ ಡೌ ಮಾಡ್ತಾ ಇದೀಯಾ? ಯಾಕೆ ಸರ್? ನಾನು ಹೇಳ್ದಷ್ಟು ಕೇಳ. ನೈಸ್ ಮೀಟಿಂಗ್ ಸರ್. ಮೀಟಿಂಗ್ ಅಲ್ಲ, ನಾನು ಹೇಳ್ದಂಗೆ ಹೇಳ್ಬೇಕು. ಆಯ್ತು ಸರ್. ನಾನು ಲವ್ ಮಾಡಲ್ಲ. ಏನಂತ ಮಾತಾಡ್ತೀರಾ ಸರ್? ಲವ್ ಮಾಡಿಲ್ಲ ಅಂದ್ರೆ ಗಂಡಸ್ತಾನನೇ ಅಲ್ಲ ಸರ್. ನಾನು ಹೇಳ್ದಂಗೆ ಹೇಳ. ಆಯ್ತು, ನೀವ್ ಎಲ್ಲಿ ಹೇಳಿದ್ರಲ್ಲಿ. ನಾನು ಮದುವೆ ಆಗಲ್ಲ. ನಾನು ಮದುವೆ ಆಗಲ್ಲ. ನಮ್ಮ ಅಣ್ಣನ್ಗೋಸ್ಕರ ನಾನು ಸ್ಮಶಾನದ ಹೆಣ ಹಾಕ್ತೀನಿ. ನಾನು ನಮ್ಮ ಅಣ್ಣನ್ಗೋಸ್ಕರ ಮಶಾನದ ಹೆಣನ ಹಾಕ್ತೀನಿ. ಇದು ಸತ್ಯ. ಸತ್ಯ. ಇದು ಸತ್ಯ. ಸತ್ಯ. ಇದು ಸತ್ಯ. ಇದು ಸತ್ಯ. ನಮ್ ಕೂಲ್ ಗಣೇಶನ್ಗೆ ಅಗ್ನಿಯವ್ರ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಆಯ್ತು. ಲ್ಯಾಂಡ್ಗೋಸ್ಕರ ಬದ್ದೆ, ಈಗ ಹಿಂಗಾಯ್ತು, ಮುಂದಕ್ಕೆ ಹೆಂಗೋ. ಏನ್ ಈ ಟೈಪ್ ಕುಯ್ದಾಕ್ಬಿಟ್ನಲ್ಲ ದರಿದ್ರದವನು. ಈ ತರ ಟ್ವಿಸ್ಟ್ ಆಗಿರೋ ಲಿಟಿಗೇಷನ್ ಪ್ರಾಪರ್ಟಿ ನಿಂಗೋಸ್ಕರ ಮನೇಲಿ ಬಂದು ಕಾಯ್ತಾ ಇದೆ. ಈ ಟೈಪ್ ಲಿಟಿಗೇಷನ್ ಯಾರದು? ಬೇಬೆಗೆ ಎತ್ತು ಕೊಡೆ. ಬಟ್ಟೆಗೆ ಸೋಪ್ ಆಗ್ತಾ ಇಲ್ಲ, ಹಂಗೆ ಕಸ್ಕ. ಯಾಕೋ ಸತ್ತು ಮೂಗಿಲಿ ವಾಸನೆ. ಸ್ನಾನ ಮಾಡದ್ ನೋಡ್ತಾ ಇದೆಯಲ್ಲ, ನೀನ್ ಅಮ್ಮ ಕೊಟ್ಟಿದ್ಯೋ ಬಚ್ಚಲ್ ಮನೆ ಬಿಕ್ಕಾಸಿ ಕೊಟ್ಟಿದ್ಯಾ ನೀನು? ಹೆಂಗ್ ನೋಡ್ತಾ ಇದ್ದು ನಿನ್ ಮಕ ಸೋಡ ನಾಯಿ ನನ್ ಮನೆ ಉಗಿತಾ ಇದ್ರು ನೋಡ್ತಾನೆ ಅವನೇ, ಮಾನ ಮರ್ಯಾದಿನೇ ಇಲ್ಲ. ತುಂಬಾ ಒಳ್ಳೆಯವನು. ಟೆನ್ಷನ್ ಆಗ್ಬೇಡಿ, ಟೆನ್ಷನ್ ಆಗ್ಬೇಡಿ. ಅವ್ನು ಗ್ವಾಮಳೆ ಕತ್ತು ತಿರುಗ್ಬಿಟ್ಟದೆ, ನೀವು ನಿಧಾನಕ್ಕೆ ತೊಳ್ಕೊಳ್ಳಿ ತೊಳ್ಕೊಳ್ಳಿ. ಇವನು ಬಾಯಿ ಬಿಟ್ಟು ಹೇಳಕ್ ಹಾಕಿಲ್ಲ, ನೋಡ್ಕೊಂಡ್ ಕುಂತ್ಬಿಟ್ಟಾತಗೆ. ನಾಯಿ ನನ್ ಮಗನೇ, ಅವಾಗ ನೀನ್ ನನ್ನೇ ನೋಡ್ತಿದ್ದೀರೋ? ನಿಂಗ ಅಕ್ಕ ತಂಗಿ ಯಾರು ಇಲ್ವಾ? ಆ ಕಡೆ ತಿರ್ಕೋ ಕಚಡ ಅಂತಂದು. ಈ ಕಡೆ ಒದೇ ಬಿಳಂಗೈತೆ. ಬೇಜಾರ್ ಮಾಡ್ಕೋಬೇಡಿ, ಇವನ್ಗೆ ನರ ಸ್ಲಿಪ್, ಕತ್ತು ಊಣ. ಮತ್ ಯಾಕ ಈ ಪೀಡೆ ಈ ಕಡೆ ಕೂರಿಸಿದ್ದೀರಾ? ಆ ಕಡೆ ಕೂರಿಸ್ರಯ್ಯಾ. ಸ್ಟೋರಿ ಹೇಳ್ತಾ ಇದ್ಯಾ? ಕೆರೆದ ನಮಗ್ ಬಿಡತ್ತೆ, ತಿರುಗಿಸ ಕಡೆ. ಯಾವ್ದು ಇದು ಟೀಕೆ? ದೇವ್ರು ಕೂರ್ಸು. ಬನವಾಸಿ ದೇಶದ ಬಂಗಾರ ಜಿಂಕೆ ಇದ್ದಂಗೆ ಇದ್ದೆ, ಈಗ ಸಾವಿರ ಮಟನ್ ಸ್ಟಾಲ್ ನಲ್ಲಿ ಕಡ್ದು ಉಲ್ಟ ನೇತಾಕಿರೋ ಬಂದೂರ್ ಕುರಿ ಆಗ್ಬಿಟ್ಟಿದ್ದೀನಿ. ಇದೆಲ್ಲ ನಿನ್ನಿಂದನೇ? ನನ್ನಿಂದನಾ? ಅಲ್ಲ, ಪಾಪ. ಒಂದ್ ಕೆಲಸ ಮಾಡು, ಎರಡ್ ಗಂಟೆ ಬಸ್ ಬರ್ತದೆ, ಹತ್ಕೊಂಡು ಊರಿಗೆ ಹೋಗ್ಬಿಡಪ್ಪ. ನಾನು ಊರಿಗೆ ಹೋಗ್ಬೇಕ? ಅಲ್ಲ ಕಣ್ರು, ನಾನು ಬಾಳು ಯಾರು ಮೂಸ್ತೇರ ಮುದುಕಿ ಬಾಳ್ತಾರ ಆಗ್ಬಿಟ್ಟಿದೆ ನೋಡು. ಬೆಳಿಗ್ಗೆ ಇದ್ದಾಗ ಹಲ್ಲುಜ್ಜಿ ಹಿಂದೆ ಮುಂದೆ ನೀಟ ತೊಳೆದು ಊಟ ಮಾಡಿಸೋ ಕೆಲಸ ನಿಲ್ದು. ಅಲ್ಲ, ಈ ಒಂದು ಅಷ್ಟೇ ಅಲ್ಲ,
ನನ್ ಖರ್ಚು ವೆಚ್ಚ ಎಲ್ಲ ನೀನೇ ನೋಡ್ಕೋಬೇಕು. ಅಲ್ಲ ನನಗೆ ಜಲಮಲ ಕಟ್ಕೊಂಡು ಆಮ್ಶಂಕಿ ಆಗಿ ನವೇ ಬರ್ತದೆ, ಅದನ್ನ ಕೆರೆದು ಆ ಇಂಡ್ಮೆಂಟ್ ಹಚ್ಚಬೇಕು. ನೀನಲ್ಲ ಇವನು. ನಿನ್ ಸವಾಸ ಹೆಂಗೈತೆ ಅಂದ್ರೆ ಅಲ್ಲಿ ಹೋಗ್ತಾರ ಇರ್ವೇನ ಹಿಡ್ಕೊಂಡು ಚಿಡ್ಡಿಲ್ ಬಿಟ್ಕೊಂಡಂಗ ಆಗ್ಬಿಡ್ತು. ಇವನ್ ಕತೆ ಹಂಗ್ ಬಿಟ್ಟಾಕೋ ನೀನು, ಅರ್ಜೆಂಟ್ ಆಗಿ ಆಂಜೀವನ ತೋರಿಸ್ಬೇಕು. ಈ ಒಂದ್ ಮನೆ ತೋರಿಸ್ಬಿಟ್ಟೆ ಊರ್ ಬಾಗ್ಲಾಗದೆ ಇನ್ನೊಂದ್ ಮನೆ ತೋರಿಸ್ಬಿಡ್ತೀನಿ. ನಿನ್ಗೆ ಯಾಕೋ ಬೇಕು, ನನಗೆ ತೋರ್ಸು. ಮೇಕಿದ್ ನಾನ್ ಮಾಡ್ತೀನಿ. ಬಿಡಿ ಸಾರ್, ನಮ್ ತಾಯಣಗು ನಾನಲ್ಲ ಸರ್, ಮಾಡು ಯಾರೋ ಮಾಡ ತಪ್ಪಿಗೆ. ವರ್ಷಕ್ಕೊಂದ್ಸರಿ ಟಿವಿ 9 ಅಲ್ಲಿ ಮುಳ್ಳಿ ಮೇಲೆ ಕುಂಡಿನ ಅದ್ಕೊಂಡು ಟೈಮ್ ಪಾಸ್ ಮಾಡ್ತಾರಲ್ಲ ಸ್ವಾಮಿಗಳು, ಆ ಟೈಪ್ ನಮ್ ಬ್ರೋಕರ್ನ ಅದುಮತ್ತವ್ರಲ್ಲ, ಕಾರಣ ಏನಿರ್ಬೋದು? ಇಷ್ಟೇ ಅಲ್ಲ, ಮುಂದಕ್ಕದೆ ನೋಡು. ಆ ಜಮೀನ ನಾನ್ ಹೊಡ್ಕೋಬೇಕು ಅಂತ ನಿನಗ್ ಗೊತ್ತು ತಾನೇ? ಅಲ್ಲಿ ಏನೇನ್ ನಡೀತಿದೆ, ಅಲ್ಲಿ ಯಾರು ಬರ್ತಿದ್ದಾರೆ, ಅದನ್ನ ತಿಳ್ಕೊಳ್ಳೋದಕ್ಕೆ ನಾನ್ ನಮ್ ಹುಡುಗರನ್ನ ಅಲ್ಲಿಗೆ ಬಿಟ್ಟಿದ್ರೆ? ಕಮಿಷನ್ ಆಸೆಗೋಸ್ಕರ ಆ ಜಮೀನ ನೀನು ಬೇರೆಯವ್ರಿಗೆ ಮಾರಿಸ್ತಾ ಇದೆಯಲ್ಲ. ಈಗ ನಾನ್ ನಿನಗೇನ್ ಮಾಡ್ಲಿ, ಈಗ ನಾನ್ ನಿನಗೇನ್ ಮಾಡ್ಲಿ ಸಾರ್? ನಾನಲ್ಲ ಸರ್ ಮಾರಿಸಿದ್ದು, ದಯವಿಟ್ಟು ಬಿಟ್ಬಿಡಿ ಸಾರ್, ಬೇರೆ ಯಾರು ಅಂಟ ಹಾಕಿದ್ದು ಸಾರ್. ಹೌದಾ? ಈಗ ಬರೀ ನಿನ್ನ ಬ್ಯಾಗ್ ಚುಚ್ತಾ ಇದೆ. ನೀನ್ ನಿಜ ಹೇಳದೆ ಹೋದ್ರೆ ಚುಚ್ಚಬಾರ್ದು ಜಾಗಕ್ಕೆ ಚುಚ್ಚಿಸ್ಬಿಟ್ಟು ಮೂತ್ರನ ಬಂದ್ ಮಾಡಿಸ್ಬೇಕಾಗುತ್ತೆ. ಹುಷಾರ್ ನೋಡ, ನನ್ ಹುಕುಂ ಇಲ್ದೆ ಈ ಜಮೀನ್ಗೆ ಯಾರಾದ್ರೂ ಕೈ ಹಾಕಿದ್ರೆ ಅವನ್ ತಲೆ ನನ್ ಕಾಲ್ ಹತ್ರ ಬಿದ್ದಿರುತ್ತೆ, ಗೊತ್ತಾಯ್ತಾ? ಆಯ್ತು ಸರ್, ಗೊತ್ತಾಯ್ತು. ಏಯ್, ಈ ಜಮೀನ್ನ ನೀನ್ ಯಾರಿಗೆ ಕೊಡ್ತಿದ್ಯೋ ಅವನ್ನ ಎತ್ತಾಕೊಂಬ. ಅವನ್ ಬರ್ಲಿಲ್ಲ ಅಂದ್ರೆ ನಮ್ ಹುಡುಗರನ್ನ ಕರ್ಕೊಂಡು ಹೋಗಿ ತಲೆ ತಗೊಂಡ್ ಬಾ. ವಿಷಯ ಸುತ್ತಿ ಬಳಸಿ ನಮ್ ಹುಡುಕೆ ತಗಲಾಕೊಂಡಂಗೈತಲ್ಲ. ಸುತ್ತಿ ಬಳಸಿ ಅಲ್ಲಪ್ಪ, ಡೈರೆಕ್ಟ್ ಆಗಿ ನಿನಗೆ ಬರ್ತದೆ. ಆ ಟೈಪ್ ಏನಾದ್ರು ತಗಲಾಕೊಂಡ್ರೆ ನಮ್ಮನ್ನ ಮುಳ್ಳು ಮೇಲೆ ಆತರ ಅದು ಮುದ್ರೆ ನಮ್ಮ ಬ್ಯಾಕ್ ಗುಲಾಬ್ ಜಾಮೂನ್ ಆಗೋ ಪ್ರೋಗ್ರಾಮ್ ಆಗೋಬಿಡುತ್ತಲ್ಲ. ಹಾಗಾಗಿ ಈ ತರ ನೈಸಗ್ ಮಾತಾಡ್ಬಿಟ್ಟು ನನ್ನನ್ನು ತಗ್ಲಾಕ್ಬಿಟ್ಟು ನೀನ್ ಎಸ್ಕೇಪ್ ಆಗ್ಬಿಡು ಅಪ್ಪ. ನೀನ್ ಸವಸ ಬಡಪ್ಪ ನಂಗೆ. ನೋಡಪ್ಪ, ಸಿಗಾಕೋಬಾರ್ದು, ಸಿಗಾಕೊಂಡ ಮೇಲೆ ಬಿಡಿಸ್ಕೋಬೇಕು, ಇಲ್ಲ ಕತ್ರಿಸ್ಕೋಬೇಕು. ಎರಡ್ರಲ್ಲಿ ಏನಾದ್ರು ಮಾಡಪ್ಪ. ಇದಕ್ಕೊಂದೇ ಒಂದ್ ಐಡಿಯಾ ಇದೆ. ಈ ಅಂಜಿ ಅವನಲ್ಲ, ಒಬ್ಳು ಮಗಳವಳೆ, ಅವಳು ಬಹಳ ಒಳ್ಳೆವಳು. ಹಾಯ, ಅವಳು ಒಳ್ಳೆವಳಾದ್ರೇನು, ಕೆಟ್ಟವಳಾದ್ರೇನು, ಸಣ್ಣಗಿದ್ರೇನು, ದಪ್ಪಗಿದ್ರೇನು, ನಮ್ಗ ಒಟ್ಟಿನಲ್ಲಿ ಸೈಟ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಅವಳು ಮನ್ಸ್ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಳೆ. ಆದ್ರೆ ನೀನ್ ನೋಡಕ್ಕೆ ಸೈಡಿಂದ ಒಳ ಕಳ್ಳ ಕಣ ಕಾಣ್ತೀಯ. ಫಸ್ಟು ಕಾಳು ಹಾಕು, ಆಮೇಲೆ ಬಿಸ್ಕೆಟ್ ಹಾಕು. ಹಾಗಂತೀರಿ? ನೋಡ್ತಾ ಇರಿ ನಾವ್ ಯಾಕ ಕಾಳು ಹಾಕ್ತಿವಿ ಅಂತ. ಐ ಸೈ ಟಪ ಎಲ್ಲೋ ಬಿಟ್ಟಪ್ಪ. ಗುರುಗಳೇ, 360 ಇಯರ್ಸ್ ಇಂದ ಜಪಮಣಿ ಕೈನಲ್ಲಿ ಇಟ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ರಲ್ಲ, ನನ್ನನ್ನ ಏನಾದ್ರು ಮರ್ತು ಬಿಟ್ರ? ಪ್ಲೀಸ್ ಕನಕನ್ ಖಂಡಿತರ ಬೃಂದಾವನ ಓಪನ್ ಮಾಡಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಬರಯ್ಯ. ಕೇಳಿಸ್ತು, ಥ್ಯಾಂಕ್ ಯು ವೆರಿ ಮಚ್. ಗುರುಗಳೇ, ಇರ್ಲ ಇಲ್ಲ ಹೊರಡ್ಲ? ಮರದ ಪಾದಕ್ಕೆನಲ್ಲಿ ಕಾಪಾಳ ಕಿತ್ತೋಗ ಹೊಡೆದ್ಬಿಡ್ತೀನಿ, ಹೋಗಯ್ಯ. ಬರ್ತೀನಿ ಗುರುಗಳೇ. ಬಿಸಿ ಜಾಂಗೀರಲ್ಲ ಓಸಿ ಸಿಕ್ಕೋದಿಲ್ಲ, ನಮ್ಮ ಅಂದಕ್ಕೆ ಜೊಲ್ ಸುರಿಸೋ ಉಡುಗೊರೆಯಲ್ಲ. ಬಿಸಿ ಜಾಂಗೀರಲ್ಲ ಓಸಿ ಸಿಕ್ಕೋದಿಲ್ಲ, ನಮ್ಮ ಅಂದಕ್ಕೆ ಜೊಲ್ ಸುರಿಸೋ ಹುಡುಗರೆಯಲ್ಲ. ಎಲ್ಲ ಖುಲ್ಲಂ ಖುಲ್ಲ ಯಾರು ಕೇಳೋರಿಲ್ಲ, ಇದು ಹುಡುಗಿರ ದರ್ಬಾರು ರೂಸೇ ಇಲ್ಲ. ಮೈ ಮೇಲೆ ಬಂದಾಯ್ತು ಟೀರೆಜ್ಜು, ನಮ್ಮ ಬ್ಲೌಸ್ ಎಲ್ಲ ಟೈಟ್ ಆಗೋಯ್ತು, ಎಣ್ಣೆಲಿ ಹೆಚ್ಚಾಯ್ತು ವೋಲ್ಟೇಜು, ಈಗ ಸಮಥಿಂಗ್ ಬೇಕನ್ನಿಸ್ತು. ಬಾಯಿ ಬಿಟ್ಟು ಆಸೆ ಪಟ್ಟು ಶಿಲ್ಲೆ ಹಾಕಿ ಕೂಗುವಂತ ಜಾಂಗೀರು, ಬಿಸಿ ಜಾಂಗೀರು, ಬಿಸಿ ಜಾಂಗೀರಲ್ಲ ಓಸಿ ಸಿಕ್ಕೋದಿಲ್ಲ, ನಮ್ಮ ಅಂದಕ್ಕೆ ಜೋಲ್ ಸುರಿಸೋ ಹುಡುಗರೆಯಲ್ಲ.
ಮಿಷಿನಲ್ಲಿ ಟಚ್ಚು ಮಾಡಿ ಸ್ಕೆಚ್ಚು ಹಾಕು ಪೋಲಿಕೊಂಡರು ಬೀದಿಲಿ ನೀಟಾಗಿ ಬೀಟ್ ಹಾಕಿ ಬಲೆ ಬೀಸೋಕೆ ಕ್ಯೂ ನಿಲ್ತಾರೆ ಸ್ವೀಟು ಕ್ಯೂಟ್ ಅಂತ ಐಸಿಟ್ಟು ನಾನು ಕೈ ಕೊಟ್ಟು ಜೂಟ್ ಹೇಳ್ತಿದ್ದೆ ಹೂವ ಇಟ್ಟು ಜೊಂಬು ಕೊಟ್ಟು ಬೆಟ್ಟು ಚೀಪುವಂತೆ ಮಾಡೋ ಜಂಗೀರು ನಾನು ಜಂಗೀರು ಬಿಸಿ ಜಂಗೀರಲ್ಲ ಓಸಿ ಸಿಕ್ಕೋದಿಲ್ಲ ನಮ್ಮ ಅಂದಕ್ಕೆ ಜೊಲ್ ಸುರಿಸೋ ಹುಡುಗರೆಯಲ್ಲ ಜಲಿ ಚೀನೇ ಜಲಿ ಹಾರ್ಟ್ ಬೀಟ್ ಟೆಸ್ಟ್ ಮಾಡೋ ಡಾಕ್ಟರ್ ಬಂದನು ಈ ತೊಂಟಿಯ ತುಂಟಾಟಗೆ ಮುಟ್ಟದೇನೆ ನನ್ನ ಕಂಡು ಕಾಲು ಕಿಸಿದನು ಡಾಕ್ಟರು ಗುಂಡಿಗೆ ಡ್ಯಾಮೇಜು ಅವನ ಬ್ಲಡ್ ಎಲ್ಲ ಲೀಕ್ ಆಗೋಯ್ತು ಟಿವಿಲಿ ಲೈವ್ ಅಲ್ಲಿ ಕವರೇಜ್ ನನ್ನ ಕ್ವಾಟ್ಲೇನೆ ನ್ಯೂಸ್ ಆಗೋಯ್ತು ಬಾಯ ಬಿಟ್ಟು ಆಸೆ ಪಟ್ಟು ಶಿಣ್ಣೆ ಹಾಕಿ ಕೂಗು ಬಂತ ಜಂಗೀರು ನಾನು ಜಂಗೀರು ಬಿಸಿ ಜಂಗೀರಲ್ಲ ಒಸಿ ಸಿಕ್ಕೋದಿಲ್ಲ ನಮ್ಮ ಅಂದಕ್ಕೆ ಜೋಲ್ ಸುರಿಸೋ ಹುಡುಗರೆ ಎಲ್ಲ ಎಲ್ಲ ಖುಲ್ಲಂ ಖುಲ್ಲ ಯಾರು ಕೇಳೋರಿಲ್ಲ ಇದು ಹುಡುಗಿರ ದರ್ಬಾರು ರೂಲ್ಸೇ ಇಲ್ಲ ಅಲೆಕ್ಸಾಂಡರ್ ದಿ ಗ್ರೇಟ್ ಮ್ಯೂಸಿಷಿಯನ್ ನೀವು ಮ್ಯೂಸಿಕ್ ಫ್ಯಾನ್ ತರ ಕಾಣ್ತೀರಾ ನೀವು ಹೂ ಅಂದ್ರೆ ಫೀಸ್ ಇಲ್ದೆ ಮ್ಯೂಸಿಕ್ ಕಲಿಸ್ಲಾ ಬೈ ದ ಬೈ ಐ ಆಮ್ ಸ್ಟಿಲ್ ಬ್ಯಾಚುಲರ್ ಜಸ್ಟ್ 19 ಇಯರ್ಸ್ ಯಂಗ್ ಮ್ಯಾನ್ ನಿಮ್ಮ ಮುಖದಲ್ಲಿ ಸಂಗೀತ ಲಾಸ್ಯವಾಡ್ತಾ ಇದೆ ಮ್ಯಾರೇಜ್ ಬಗ್ಗೆ ನಿಮ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಬಹುದಾ ಚೆಲುವೆ ಹಾಯ್ ಐ ಲೈಕ್ ಯುವರ್ ಸ್ಮೈಲ್ ಬೈ ದಿ ಬೈ ಮದುವೆ ಮುಂಚೆನೆ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಡಾರ್ಲಿಂಗ್ ಈಗಷ್ಟೇ ಅವಳು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ ನೀವು ಬಂದು ಚೆಕ್ ಬೌನ್ಸ್ ಮಾಡಿಬಿಟ್ರಲ್ಲ ಗುರುಗಳೇ ನೋಡಿದ್ರ ಮೇಡಮ್ ಅವ್ರೆ ನಿಮ್ ತರ ಬ್ಯೂಟಿಫುಲ್ ಯಂಗ್ ಲೇಡಿ ಇದ್ರೆ ಬಾಯ್ಸ್ಗಳು ಎಷ್ಟೋ ಪ್ರಾಬ್ಲಮ್ ಕೊಡ್ತಾರಂತ ಅದಕ್ಕೆ ನಮ್ಮಂತವ್ರನ್ನ ಬಾಡಿ ಗಾರ್ಡ್ ಆಗಿ ಇಟ್ಕೊಂಡ್ರಿ ಇವರು ಮೈಸೂರಲ್ಲಿ 5 ಜನ ಇಟ್ಕೊಂಡಿದ್ದಾರೆ ಯಾಕೆ ಈ ಟೈಪ್ ಉಲ್ಟಾ ಆಯ್ತು ಅದಕ್ಕೆ ಕಾದ ಇಂಚ್ ಮೇಲೆ ದೋಸೆ ಒಯ್ಬೇಕು ಅನ್ನೋದು 6 ತಿಂಗಳಿಗೆ ಡೆಲಿವರಿ ಮಾಡಕ್ ಹೋದ್ರೆ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅದು ಬಂದು ನಾನು ಆಕ್ಚುಯಲ್ ಆಗಿ ನಿಮ್ಮ ಹತ್ರ ನೌ ವಾಟ್ ಯು ವಾಂಟ್ ಮೇಡಮ್ ಆಕ್ಚುಲಿ ನೀವು ಈ ಡಾರ್ಕ್ ಫ್ಯಾಂಟಸಿ ಐಸ್ ಕ್ರೀಮ್ ತಿನ್ನಬಾರ್ದು ಬಟರ್ ಸ್ಕಾಚ್ ತಿನ್ಬೇಕು ಯಾಕೆಂದ್ರೆ ಇದರಲ್ಲಿ ಬಾದಾಮಿ ಪಿಷ್ಟ ಎಲ್ಲ ಹಾಕಿರ್ತಾರೆ ಅದನ್ನ ತಿನ್ನೋದ್ರಿಂದ ಅದರಲ್ಲಿ ವಿಟಮಿನ್ B12 ಇರುತ್ತೆ ಅದು ಸ್ಕಿನ್ಗೆ ತುಂಬಾ ಒಳ್ಳೇದು ಮೇಡಮ್ ಹೆಣ್ಮಕ್ಳಿಗೆ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಅವ್ರ ಮುಖ ಹುಣ್ಣಿಮೆ ಚಂದ್ರನ್ ತರ ಇರುತ್ತೆ ಇಲ್ಲ ಅಂದ್ರೆ ಅಮಾವಾಸ್ಯ ಕತ್ಲೆ ತರ ಇರುತ್ತೆ ಅಂಡ್ ಒನ್ ಮೋರ್ ಥಿಂಗ್ ಮೇಡಮ್ ನೀವು ಹೆಣ್ಮಕ್ಳು ಏನ್ ಬೇಕಾಗುತ್ತೀನಿ ಯಾವುದೇ ಕಾರಣಕ್ಕೂ ನೀವು ಕುಲ್ಫಿ ಐಸ್ ಕ್ರೀಮ್ ಅಂತ ತಿನ್ನಕೋಬೇಡಿ ಮೇಡಮ್ ಲಿಪ್ಗೆ ಪ್ರಾಬ್ಲಮ್ ಆಗುತ್ತೆ ಕ್ಯಾನ್ಸಲ್ ಆಲ್ ಮೈ ಆರ್ಡರ್ ಐ ವಾಂಟ್ ಕುಲ್ಫಿ ಓನ್ಲಿ ಗೆಟ್ ಔಟ್ ಅಬ್ಬಾ ಮೇಡಮ್ ಅದು ಆಕ್ಚುಲಿ ಬಾರೋ ಯಾವ್ದಕ್ಕೂ ಹೋಗ್ಬಿಡಣ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಬ್ಬಾ ಈಗ ನೀವು ನೋಡ್ತಾ ಇದೀರಲ್ಲ ಅದೆಲ್ಲ ನೈಲಾನ್ ಮೆಟೀರಿಯಲ್ ಮೇಡಮ್ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಈ ಶೆಕೆಗೆ ಸ್ವೆಟ್ಟಿಂಗ್ ಬಂದು ತುರುಕೆ ಬಂದ್ಬಿಡುತ್ತೆ ಮೇಡಮ್ ಅದಕ್ಕೋಸ್ಕರ ನೀವೆಲ್ಲ ಕಾಟನ್ ಮೆಟೀರಿಯಲ್ ಹಾಕ್ಬೇಕು ಅದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ ಮೇಡಮ್ ನನಗೆ ಚಮಕಾಯ್ಸ್ಯಾ ಮಾಡ್ತೀನಿ ಇರು ನಿಮಗೆ ಇದನ್ನ ಹಿಡ್ಕೊಳ್ಳಿ ಪ್ಲೀಸ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅವ್ರು ನಮ್ಮನ್ನ ಒಪ್ಕೊಂಡ್ರು ಅಂತ ಕಾಣುತ್ತೆ ತುಂಬಾ ಥ್ಯಾಂಕ್ ಯು ಮೇಡಮ್ ಸ್ವಲ್ಪ ಹಿಂದೆ ಹೋಗ್ತೀರಾ ಯಾಕೋ ಬ್ಯಾಕಲ್ಲಿ ಸ್ಟೆಪ್ ಹಾಕು ಅಂತ ಇನ್ನು ಸ್ವಲ್ಪ ಹಿಂದೆ ಹೋಗಿ ಇನ್ನ ಬ್ಯಾಕ ಯಾರ ಕಳ್ಳ ಯಾರ್ರೇ ನಾವಾ ಜನ ಕರ್ದಾ ಕೊಡ್ತಾವಳೆ ಎಂತ ಬ್ಯಾಡ್ ಗರ್ಲು ಬ್ಯಾಗ್ ಹಿಡ್ಕೊ ಅಂತ ಅನ್ಬಿಟ್ಟು ಕಳ್ಳ ಅಂತ ಹಾಕೊಡ್ತಾವಳಲ್ಲ ತೆಗಳಾಕೊಂಡ್ರೆ ನನ್ನೇ ಆಟ ಆಡ್ಸ್ತ್ಯಾ ಜಸ್ಟ್ ಲುಕ್ ಅಟ್ ಹಿಮ್ ಕಳ್ಳ 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 ಈ ಕಾಲದಲ್ಲಿ ಯಾರು ನಮ್ಮ ಕಾಲ ಈ ಕೆಟ್ಟ ಪಬ್ಲಿಕ್ ತಗಲಾಕೊಳ್ಳಿ ಅಂತ ಕಾಯ್ತಾ ಇರ್ತಾರೆ ಆಮೇಲೆ ಬಿಲ್ಟಪ್ ಸುಮ್ಮನೆ ಆಳ್ಗೊಂದೊಂದು ಏಟ್ ಹಾಕಿ ಸಾಯಿಸಿ ಹಾಕ್ಬಿಡ್ತಾರೆ ಇದು ನನಗೆ ಸೇರ್ಬೇಕಾಗಿರೋ ಲ್ಯಾಂಡು ನನ್ನ ಪರ್ಮಿಷನ್ ಇಲ್ಲದೆ
ಬೇರೆಯವ್ರಿಗೆ ಡೀಲ್ ಮಾಡೋದಕ್ಕೆ ಒಳಗಿಂದೊಳಗೆ ಜನ ಬಿಟ್ಟು ಸ್ಕೀಮ್ ಹಾಕಿ ಈಗ ಬೇರೆಯವ್ರಿಗೆ ಮಾಡ್ತಿದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ? ಲೇಯ್, ಈ ಲ್ಯಾಂಡ್ ವಿಷಯಕ್ಕೆ ತಲೆ ಹಾಕಿದ್ರೆ ನಿನ್ ತಲೆ ತೆಗಿತೀನಿ. ಓಹೋ, ಹಂಗ? ಪರಾ ಮಾಡೋರು ಕುರಿನ ಬಲಿ ಕೊಡಂಗ್ ಕಾಯ್ತಾವ್ರಲ್ಲ, ಅಗ್ನಿ ಏನಾದ್ರೂ ಒಂದು ಲೆಫ್ಟ್ ಲೆಗ್ ಎತ್ತು ಅಂತ ಹೇಳ್ಕೊಟ್ಟಿರ್ಬೋದಾ? ಯಾಕೋ ಕುರಿ, ಹಿಂಗ್ ಕಾಯ್ತಾ ಇದ್ದೀರಾ? ನಮ್ ತಾಯಣ್ಣ ಬೇಕಂತ ಮಾಡ್ಲಿಲ್ಲಪ್ಪ, ಅವಳು ಚೈನ್ ಕಳ್ಳ ಅಂತ ಹಾಕೋಬಿಟ್ಟಲ್ಲ, ಪಬ್ಲಿಕ್ ಕೈ ತಗಲಾಕೊಡ್ರಿ, ಎಲ್ಲಿ ತದಕ್ ಬಿಡ್ತಾನಂತ ಎಸ್ಕೇಪ್ ಹಾಕೊಂಡು ಓಡ್ತಾ ಇದ್ದೆ. ಬಾಸ್ ಅಡ್ಡ ಬಂದ್ಬಿಟ್ರು, ಹಂಗೆ ಗುದ್ಕೊಂಬಿಟ್ಟೆ. ಅದ್ ತಪ್ಪಾಗೋಯ್ತಾ? ತಪ್ಪಾಗಿಲ್ಲ. ನೀನೇನ್ ಉಲ್ಟಾ ಮಾಡಕ್ ಓದೋ, ಈಗ ಅದೇ ಸೀದಾ ಕೂತದೆ. ಅಣ್ಣ ನಿಂಗೆ ಸ್ವಾಗತ ಮಾಡಕ್ ಒಳಕ್ಕ ಆಯ್ತವ್ರೆ, ಹೋಗೋ ಹೋಗ್ ಒಳಿಕೆ. ಗಣೇಶ ಬರೋ ಬಾ, ಒಳ್ಳೆ ಟೈಮಕ್ ಬಂದು ನನ್ ಪ್ರಾಣ ಮಾನ ಉಳಿಸಿದ ಗೆಳೆಯ ನೀನು. ಪಾಟೀಲ ಅಣ್ಣ, ಇವನನ್ನ ಕರ್ಕೊಂಡು ಹೋಗಿ ನಮ್ ವಂಶ ದುಡುಗಡೆ ಕೊಡು. ಆಯ್ತಣ್ಣ, ಖುಷಿಯಾಗಿರೋ. ಬನ್ನಿ ಬನ್ನಿ ಸರ್. ಬಾಸು ಅದೇನೋ ಪ್ರೆಸೆಂಟೇಷನ್ ಅಂದ್ರು, ಅದು ಯಾವ್ಯಾವ ಟೈಪ್ ಇರುತ್ತೋ ಏನೋ, ಬನ್ನಿ ಗೊತ್ತಾಗತ್ತೆ. ಪ್ಲೀಸ್ ನೋಡ್ಕೊಂಡ್ಬಿಡಿ ಸರ್. ಓಂ ಚಾಮುಂಡೇಶ್ವರಿಯೇ ನಮಃ. ನೀನ್ ಒಳ್ಳೆ ಜಾಗಕ್ಕೆ ಬಂದಿದೀಯಪ್ಪ, ನಿನಗೆ ತುಂಬಾ ಒಳ್ಳೇದಾಗುತ್ತಪ್ಪ. ಎಲ್ಲಿ ಕೈ ಕೊಡಪ್ಪ. ಆಯ್ತು ಗುರುಗಳೇ. ಏನೋ ಓಂ ದುರ್ಗಾದೇವಿ ದೇವರಾಶೀರ್ವಾದ ಎಲ್ಲ ಒಳ್ಳೇದಾಗೋಗ್ಬಿಟ್ಟು ನಮ್ ಸೇಟ್ ವಿಚಾರ ಅವ್ರಿಗೆ ದಬಾಯಿಸ್ಬಿಟ್ಟು ನಮ್ದು ನಾವು ತಗೊಂಡು ಹಂಗೆ ಎಸ್ಕೇಪ್ ಆಗ್ಬಿಟ್ಟು ಹೋಗ್ಬಿಟ್ರೆ ಒಳ್ಳೇದಂತ ಕಾಣಿಸುತ್ತೆ. ದಪ್ಪಳ ತಗೊಂಡ್ ಕೈನ ಕೆರಿತಾವನೆ ಕೂಗಲಾಗು ಅಂತ ಬೆಂಡ್ ಮಾಡಿ ಆಸಿಡ್ ಹಾಕ್ಬಿಡ್ತೀನಿ. ಸಾಕು ಗುರುಗಳೇ, ಸಾಕು ಗುರುಗಳೇ, ಆಗ್ತಾ ಇಲ್ಲ. ಸಾಕು ಸಾಕು ಗುರುಗಳೇ. ಏನ್ ಈ ಟೈಪ್ ಲವರ್ಸ್ಗಳು ಕಕ್ಸಲ್ಲಿ ಕೆತ್ತಂಗ್ ಕೆತ್ತಾ ಇದ್ರಲ್ಲ ಹೆಸರನ್ನ, ಅಯ್ಯೋ ಆಗ್ತಾ ಇಲ್ಲ. ಅಯ್ಯಪ್ಪ ಗುರುಗಳೇ ಗುರುಗಳೇ, ಅಯ್ಯ ನಿಮ್ಮ ಅಯ್ಯನ್ ಗುರುಗಳೇ. ಕೆತ್ತನೆ ಕಾರ್ಯ ಸಂಪೂರ್ಣವಾಯಿ. ಇದು ಕೆತ್ತನೆನಾ? ನಾನೇನ್ ಬೇಲೂರೇ, ನೀವೇನ್ ಜಕಣಾಚಾರಿನೇ, ಏನೋ ಈ ಟೈಪ್ ಮಾತಾಡ್ತೀರಪ್ಪ. ನೋಡ್ಕೊಂಡಪ್ಪ. ಏನೋ ಆಗ್ಲೇ ಕೆತ್ತನೆ ಅಂತ ಈಗಾಗ ಚುಚ್ತಾವನೆ. ಗುರುಗಳೇ ಬಹಳ ಸಂತೋಷ, ನಮ್ಮಿಂದ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಡ್ಬೇಕು. ಕೊಡು ಮಗನೇ. ಕೂಲ್ ಗಣೇಶ. ಮಂಗಳಾರತಿ, ಇದು ಬೇರೆ ಉರಿತಾ ಐತೆ. ಏನ್ ಮಂಗಳಾರತಿನೋ ಏನೋ. ಬಂದೆಮ್ಮ. ಅಮ್ಮ ಮಂಗಳಾರತಿ ತಗೋಪ್ಪ. ಅಮ್ಮ ಏನಾಯ್ತಪ್ಪ? ಬಗ್ಗಿಸ್ಕೊಂಡು ಬಗ್ಗದ್ಬಿಟ್ರಮ್ಮ. ದೇವ್ರಾಗ ಬಂದು ನನ್ ಮಗನ್ ಕಾಪಾಡಿದ್ಯ, ಆ ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿಲ್ಲಪ್ಪ. ಅಯ್ಯೋ ನಿಮ್ ಮನೆ ಗನ್ನು ಮುಚ್ಚು ಬದ್ಯ 100 ವರ್ಷ ಬದುಕಕ್ಕಾಗುತ್ತೀಯಮ್ಮ. ಪ್ರಸಾದ ತಗೋ. ಥ್ಯಾಂಕ್ ಯು ಅಮ್ಮ. ಕೊಡು ಕೊಡು, ಎಕ್ಸ್ಟ್ರಾನೇ ಕೊಡು, ಒಳ್ಳೆ ಹುಡುಗ. ಲೋ ಮಗ, ಆ ಜಾಗಕ್ಕೋಸ್ಕರ ಎಷ್ಟೊಂದು ಹೆಣ್ಗಳು ಬಿದ್ವು, ನಾವು ಬದುಕಿದ್ರೆ ಅದ್ರ 2 ರಷ್ಟು ಜಾಗ ಮಾಡ್ಬೋದು. ಸುಮ್ನೆ ನಿಮ್ ನಿಮ್ಮಲ್ಲೇ ಯಾಕೆ ಗಲಾಟೆ ಮಾಡ್ಕೋತೀರಾ? ನೀವುಗಳು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ? ಇಷ್ಟಕ್ಕೂ ಅವ್ರು ಬೇರೆಯವ್ರೇನೋ, ಸ್ವಂತ ಅಕ್ಕ ಭಾವ. ನೀನೇ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಾ. ನಮ್ಮ ಅಪ್ಪನ ಎಂಜಲ್ ತಿನ್ಕೊಂಡು ಬದುಕ್ತಾರ ತಿರ್ಪೆ ನಾಯಿ ಮನೆಗೆ? ನಾನು ಹೋಗ್ಬೇಕಾ? ನನ್ನ ವಂಶ ನಿರ್ವಂಶ ಆದ್ರೂ ಪರವಾಗಿಲ್ಲ, ಆ ದರಿದ್ರನ ಮನೆಗೆ ನಾನು ಹೋಗಲ್ಲ. ಹೇ ಮುತ್ಕಿ, ಅವನ ವಿಷಯ ಏನಾದ್ರೂ ಇನ್ನೊಂದ್ಸಲ ಮಾತಾಡಿದ್ರೆ ಅವನ್ ಬದಲು ನಿನ್ನನ್ನು ಹಾಕ್ಬಿಡ್ತೀನಿ. ನಾನು ಹೋಗ್ತೀನಿ ಬಾಸ್. ನೀನ್ ಹೋಗ್ತೀಯ? ನಾನೇ ಹೋಗಿ ಮಾತಾಡ್ತೀನಿ. ಸುಮ್ಮನೆ ಯಾಕೆ ಜಗಳ ವ್ಯಾಜ್ಯ, ಮಾತು ಕೂರಿಸ್ಬಿಡ್ತೀನಿ. ಔಚನ ಈ ಸರಿ ಇಲ್ಲ, ಹೋಗೋದಾದ್ರೆ ನಮ್ ಗ್ಯಾಂಗ್ ಜೊತೆ ಹೋಗು. ಗ್ಯಾಂಗ್ ಎಲ್ಲ ಯಾಕೆ ಬೇಕು ಬಾಸ್, ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಅವ್ನು ನಿನ್ನ ಅಪ್ಪನ್ನೇ ಹೋಗು ಅಂದ್ರೆ ತಾನೇ ತಿರುಗಿ ಹಾಕೋ ನನ್ನ ತಗ್ಲಾಕಷ್ಟೆ. ಇದೊಂಥರ ರಾವಣನ ಅರಮನೆ ಇದ್ದಂಗಿದೆ, ಇಲ್ಲಿ ಎಷ್ಟೋ ಜನ ಭೂಗತ ಆಗುವ. ಯಾಕುರಿ ಎಸ್ಕೇಪ್ ಲುಕು? ಈ ಬೇವರ್ಸಿ ಬಗ್ಲೆಗಿರೋದು 2 ಗೇಟ್ ಅಂತೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗೋಬಿಟ್ರೆ ನಾನು ಲೆಫ್ಟ್ ಗೇಟಲ್ಲಿ ಎಸ್ಕೇಪು, ನೀನು ರೈಟ್ ಗೇಟಲ್ಲಿ ಎಸ್ಕೇಪು. ಎಲ್ಲಾದ್ರೂ ಬದುಕಿದ್ರೆ ಇಬ್ರು ಮಸಾಣದಲ್ಲಿ ಮೀಟ್ ಮಾಡೋಣ. Ah.
ಯಾರೋ ಭಿಕ್ಷುಕ ಇರಬೇಕು, ಒದ್ದಾಟ ಕಳ್ಸಯ್ಯ. ಆಯ್ತಣ್ಣ, ಎತ್ತು ಬಿಸಾಕಣ. ನೀವ ನಾನ್ಯಾರು ತಿರ್ಪಿಯರು ಅನ್ಕೊಂಡಿದ್ದೆ. ಏಯ್, ಏನು ತಿರ್ಪಿಯವನು ಅಂತ ಇದ್ಯಾ? ಭೂಗ ತಾಗೋಬಿಡ್ತೀಯ, ಹುಷಾರು. ಏನು ಈ ಮನೆ ಒಳಗಡೆ ಭೂಗತನ ನಿನ್ನ? ಕಾಮಣಿಗಪ್ಪ, ಏನ್ ಬಾಯಲ್ಲಿ ಬೆಳಗ್ತಿದ್ಯಾ? ಅದೇನು ಭೂಗತ ಅಂದಿಯಲ್ಲ, ಅದಕ್ಕೆ ನಮ್ ಟೀಮ್ ಕರ್ಸೋಣ ಅಂತ. ಕರಿಯಪ್ಪ ಮೇಡಮ್ನ. ಮೇಡಮ್, ವಾವ್, ಕೂಲ್ ಗಣೇಶ. ಹೆಲೋ ಮಿಸ್ಟರ್ ಕೂಲ್ ಗಣೇಶ್. ಹಲೋ. ನಿಮ್ ಮೀಟರ್ ನಾ ಒಪ್ಕೊಂಡೆ. ಅದೇನು ಇಲ್ಲಿವರೆಗೂ ಸ್ಟೆಪ್ ಹಾಕಿದಿರಲ್ಲ? ಏನಿಲ್ಲ, ಹೀಗೆ ಬಂದ್ವಿ, ನಿಮ್ ಕಷ್ಟ ಸುಖ ಕೇಳ್ಕೊಂಡು ಹೇಗಿದ್ರಿ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇದೇನಿದು, ಈ ಟೈಪ್ ನಡೆಸ್ತಾ ಇದ್ದೀರಲ್ಲ? ಏನಿಲ್ಲ ಬಿಡಿ, ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡ್ಬಿಟ್ಟೆ, ಪ್ರೋಟೀನ್ಸ್ ಪೌಡರ್ ತಗೊಂಡು ಮರ್ತೋಗ್ಬಿಟ್ಟೆ, ಅದಕ್ಕೆ ವೈಬ್ರೇಷನ್. ಇರಿ ಇರಿ, ನಮ್ ಡ್ಯಾಡಿನ್ ಕರೀತೀವಿ, ಅವರು ಪ್ರೋಟೀನ್ ಕೊಡ್ತಾರೆ. ಓಕೆ ಡ್ಯಾಡಿ, ಡ್ಯಾಡಿ. ಏನು ಕೇಳಿ, ಏನ್ರ ಬಂದಿದ್ದು? ಅದು ಅಗ್ನಿಯವರು ಕಳಿಸಿದ್ರು ಸರ್. ಅಗ್ನಿಯವರು ಕಳಿಸಿದ್ರು ಅಂದೇ? ಯಾರು? ಅಯ್ಯೋ, ಅಗ್ನಿಯವರು ಕಳಿಸಿದ್ರು ಸರ್. ಆ ಬದ್ಮಾಶ್ ಹೋಗಿ ಹೇಳು, ಮೂಗಲ್ಲಿ ಗೊಣ್ಣೆ ಸುರಿಸ್ಕೊಳ್ಳೋರ್ನ, ತನ್ನ ಕಾಲ್ ಮೇಲೆ ಉಚ್ಚೋಯಿಕೊಳ್ಳೋ ಹುಡುಗರನ್ನ ಇಲ್ಲಿ ಕಳಿಸೋ ಬದ್ಲು, ಅವನಿಗೇನಾದ್ರೂ ತಾಕತ್ತಿದ್ರೆ ಬಂದು ನಮ್ಮ ಮನೆ ಕಾಲಿಂಗ್ ಬೆಲ್ನ ಒತ್ತದಿ ಕೇಳು ಸರ್. ವಯಸ್ಸಲ್ಲಿ ಚಿಕ್ಕವನಾದ್ರೂ ಒಂದ್ ಮಾತು ಹೇಳ್ತೀನಿ ಸರ್, ಜನ ಲೈಫ್ ನ ತುಂಬಾ ಲಾಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ ತಾಯಣಿಗಿಲ್ಲ ಸರ್, ತುಂಬಾ ಶಾರ್ಟ್ ಸರ್. ಕೆರೆದ್ರೆ ಕೆರೆತ ನೋಡ್ಬಿಡ್ತೀರಿ. ನೀವು ಹೆಂಗೆ ಗುಣಕಾರ ಭಾಗಕಾರ ಮಾಡಿ ನೋಡಿ ಸರ್, ಮನುಷ್ಯನ ಲೈಫ್ ಓನ್ಲಿ 10 ಇಯರ್ಸ್, ಡೋಸ್ ಕೆರಿತಾವ್ ಸರ್. ಬಾಸು, ಹುಟ್ಟದಾಗಿಂದ 25 ವರ್ಷದವರೆಗೂ ಡಬ್ಬಾ ಲೈಫ್, ಆಮೇಲೆ ಒಂದ್ 10 ವರ್ಷ ಸೂಪರ್ ಆಗಿರುತ್ತಪ್ಪ ಹೆಂಡತಿ ಲವ್ ಲೈಫ್ ಮಕ್ಕಳು ಅಂತ. ಆಮೇಲೆ 35 ಸ್ಮೋಕ್ ಹಾಕ್ಸ್ಕೊಂಡವ್ರಿಗೂ ಡಬ್ಬಾ ಲೈಫ್, ಇನ್ನೊಬ್ರು ತೊಳೆಯದೇ ಕೆಲಸ ನೋಡಿ, ಅದು ಕಚಡಾ ಲೈಫ್ ಅನ್ಕೊಳ್ಳಿ. ಈ 10 ವರ್ಷ ಸೂಪರ್ ಲೈಫ್ನ ಯಾಕೆ ಹಾಳು ಮಾಡ್ಕೊಡೋದು ಅಂತೀನಿ, ಅದನ್ನ ಎಂಜಾಯ್ ಮಾಡ್ಬೇಕಲ್ವಾ? ಸ್ಮೋಕ್ ಹಾಕೊಳ್ಳೋ ಏಜಿಗೆ ಬಂದು ನಿಂತಿದ್ರಿ, ಸುಮ್ನೆ ಯಾಕೆ ಅಗ್ನಿ ಹತ್ರ ನಕರ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಂತೀರಿ? ಕಾಂಪ್ರಮೈಸ್ ಮಾಡ್ಕೊಂಬಿಡಿ, ನಿಮಗೆ ಲಾಫ್, ಅವ್ರಿಗೆ ಲೈಫ್, ನಾವು ಸ್ವಲ್ಪ ಸೇಫ್. ಖಾಲಿ ಪೀಲಿ ನನ್ನ ಮಕ್ಕಳು ತಂದು ಬಂದು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ರಾ? ಥ್ಯಾಂಕ್ ಯು ವೆರಿ ಮಚ್ ಸರ್, ಐ ಲವ್ ಯು ಸರ್. ಆ ಕಿತ್ತೋಗಿರೋ ಜಾಗ ಕಿತ್ತಾಡ್ಬೇಡ್ರೋ ಪರದೇಸಿ ನನ್ ಮಕ್ಳ ಅಂತ ನಮ್ ತಾಯಿ ಹೇಳಿದ್ದಕ್ಕೆ ಸೆಟ್ಲ್ ಮಾಡ್ಕೊಂಬಾರೋ ಅಂತ ನಮ್ ಶಿಷ್ಯನ್ ಕಳ್ಸಿದ್ರೆ ಮೈಕ್ ಹಾಕೊಂಡು ಏನೋ ಬಗಳೆ. ಆ ಅಗ್ನಿ ಏನೋ ಇಲ್ಲಿ ತುಂಡ, ಅವನಿಗೆ ಮೀಟ್ರ್ ಇದ್ರೆ ಇಲ್ಲಿ ಬಂದ್ ಪಗಡೆ ಆಡು ಅಂದೆ ಅಂತೆ. ಎದುರುಗಡೆ ಬಂದಿದ್ದೀನಿ, ಅದೇನ್ ಕಿಸಿತ್ಯೋ ಕಿಸಿಯೋ ಕಿಸಿಯಲೇ. ಓ, ಇವಳು ಇಲ್ಲೇ ಇದ್ದಾಳೆ. ನೀನೇನೆ ಗುಂಡ್ರುಗೋವಿ ತರ ಒಳ ಕೂತ್ಕೊಂಡು ನೋಡ್ತಾ ಇದ್ಯಾ ಇಳಿಯ ಕೆಳಗೆ? ಹೇ ಇಳಿಯ ಕೆಳಗೆ. ನಾನೇನ್ ಮಾಡ್ದೆ? ಏಯ್, ಅದೇನೋ ಹೇಳ್ತಾರಲ್ಲ, ಅದೇನೋ ಅದೆಲ್ಲೋ ಬಾಯ್ ಬಿಡುತ್ತೆ ಅಂತ. ಹಂಗೆ ನಿನ್ನ ಲಾಕ್ ಹಾಕಿದ್ರೆ ನಿಮ್ಮಪ್ಪ ಸೀಲ್ ಹಾಕೋತಾನೆ, ಬರ್ಬೇಡ ಅಂತ ಮಗಳೆ ಹೇಳ ನಿಮ್ಮ ಅಪ್ಪಂಗೆ. ಓಕೆ ಓಕೆ ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿಸ್ ಲ್ಯಾಂಡ್ ಮ್ಯಾಟರ್, ಲೆಟ್ಸ್ ಡಿಸ್ಕಸ್ ವಾಟ್ಸ್ ಯುವರ್ ಪ್ರಾಬ್ಲಮ್. ಲ್ಯಾಂಡ್ ಲ್ಯಾಂಡ್ ಲ್ಯಾಂಡ್, let's talk it out today. Why can't you let us have that piece of land? No, tell me, why do you really want it so badly? Hey Agne, langu gannu idkondo gubbal nan makkalna joota aata adustangalla, nan magalu english al manja kodtavale, uttra kodu illa uttra kumar antara gate pass tagond hogta iru. Nan magalu english kelthashna tarigela agodya? Maatadu maatadu maatadu. Hello, good pass, good pass. You want to talk anything, talk to me. Why are you talking to boss? What is your problem? Nin English baruta? Late ag barutte boss. Ishta to bailen gent side konide. Hog bidu. Hey, you want to talk about that land? Talk to me. Why are you talking to my boss? Ayyo super, hog bidu. Bitty water, bitter butter to make bitter butter. Tharro. Correct boss. Hey, super. Twinkle twinkle little star. How I wonder. Tharro. What you are? Super, mundvarso. Donkey, any business about me? Talking to me. Okay. Channa kodta ide kodu kodu.
ಜಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಅಟ್ಟು ಹೆಚ್ಚೆ ಕ್ವಾರ್ಟರ್ ಬಾಟ್ 1391 ನೋಡ್ರಿ ಕಾಂಬಿನೇಷನ್ ತಲೆ ಮಾಂಸ ಇಬ್ರು ಅಲ್ಲಾಡೋರೆ ಇನ್ನು ಅಲ್ಲಾಡ್ಸೋ ಏಮಿಟಿ ಕಾಂತ ನಾ ತಮ್ಮಡು ಸುಯೋಧನ ದಾನಡುತ್ತೆ ನೀನು ದೀನಡುತ್ತಾ ಉನ್ನವ ರಾವೇ ಆಹಾ ಪೋತಾಮು ಬಿಡು ಇನ್ನೊಂದೆರಡು ಅರೆ ಹೋ ಸಾಂಬಾ ಕ್ಯಾ ದೇಖ ರಹಾ ಹೂ ಹಮಾರಾ ಗುರು ಕೋ ಗಾಲಿ ದಿಯಾ ತೋ ಟರ್ ಮಾರ್ ಡಾಲೆಂಗೆ ಕಬ್ರಸ್ತಾನ್ ಪಹುಂಚೆಂಗೆ ತುಂಬಾ ತಳ್ಬಿಡಿ ಸಾರ್ ಕಾಚಾಕದ್ ಮರ್ತೋಬಿಟ್ಟೆ ಇನ್ನೊಂದ್ ಬಿಡು ಏ ಫಿನಿಶ್ ನನ್ನ ಹತ್ರ ಬಿಡ್ತೀಯಾ ನಿನ್ ದೊಂಬರಾಟ ಡೈಲಾಗ್ಸ್ಗೆ ನನ್ನ ಅಕ್ಕಡ ಸಿಗಾಕ ಬೆಂಡ್ ಮಾಡಿ ಬ್ಯಾಕ್ ಇಂದ ಬುಲೆಟ್ಸ್ ನ ಫೈರ್ ಮಾಡ್ದ ಅಂದ್ರೆ ಬುಲೆಟ್ಸ್ ಬಾಯಿಂದ ಹೊರಗಡೆ ಬಂದ್ಬಿಡ್ಬೇಕು ಗೊತ್ತಾಯ್ತಾ ಯಾಕೋ ಬೆಂಡ್ ಮಾಡ್ಕೊಂಡು ಬುಲೆಟ್ ಬೈಕ್ ಪ್ರೆಸೆಂಟೇಶನ್ ಕೊಡ್ತೀನಿ ಅಂತಾರೆ ಮಿಕ್ಕಿದ್ ನೀವು ಮಾಡ್ತೀನಿ ಸ್ವಲ್ಪ ಯಾ ಮಾಡಿದ್ರೆ ಮದುವೆ ಗಂಡಿಗೆ ಅದೇ ಇಲ್ದಂಗೆ ಮಾಡ್ಬಿಟ್ಟಿರೋನಲ್ಲ ನಮಗೆ ಆಗ್ಬೇಕು ಹ್ಮ್ ತಗೋ ಕುಡಿ ಅಯ್ಯಯ್ಯೋ ಬೇಡ ಯಜಮಾನ್ರೆ ನಾನು ಈ ಹಾಳಾದ ಡ್ರಿಂಕ್ ಕುಡಿಯೋದು ನಿಮಗೆ ಬೇಡದೇ ಇರೋ ವಿಷಯ ಹೇಳೋದು ನೀವು ನಾಲ್ಕು ಒದಿಯೋದು ಆಮೇಲೆ ನಾ ಈ ಹಾಳ ಬಾವಿ ಬೀಳೋದು ಇದೆಲ್ಲ ಯಾಕೆ ಬೇಕು ಯಜಮಾನ್ ಪರವಾಗಿಲ್ಲ ಕುಡಿಯೋ ಅಯ್ಯೋ ಬೇಡ ಬೇಡ ಯಜಮಾನ್ರೆ ಬೇಡ ಹೇಳು ಯಜಮಾನ್ರೆ ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೀನಿ ನೀವೇ ಮದುವೆ ಮಾಡಿಸಿ ಹನಿಮೂನಿ ಕಳಿಸ್ಕೊಟ್ರೆ ನಾನು ನಿಮ್ ತರ ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಯಜಮಾನ್ರೆ ಯಾರು ಅವಳು ಫಿಲ್ಮ್ ಆಕ್ಟ್ರೆಸ್ ರಮ್ಯಾ ಅಯ್ಯೋ ನಿನ್ನ ರಮ್ಯಾ ರಮ್ಯಾ ಬೇಕಾ ನಿಮಗೆ ಯಜಮಾನ್ರೆ ರಮ್ಯಾ ಕೊಡಿಸ್ಲಿಕ್ಕೆ ಆಗದೆ ಬಿಟ್ಬಿಡಿ ದೀಪಿಕಾ ಪಡ್ಕೊಂಡೇಗಾದ್ರು ಕೊಡಿ ದೀಪಿಕಾ ಪಡ್ಕೊಳ್ಬೇಕಾ ದೀಪಿಕಾ ಐಶ್ವರ್ಯ ರೈ ಕೊಡಿಸಿ ಏನೇ ನಿಮ್ ಮನೆ ಕೇಳಿಸ್ತವನು ಐಶ್ವರ್ಯ ರೈನ್ ಕೇಳ್ತಿದ್ದಾನೆ ಸದ್ಯ ನಿನ್ನ ಕೇಳಿಲ್ವಲ್ಲ ಅಯ್ಯೋ ಬಿಡ್ರೆ ನಮ್ಮ ಅಪ್ಪಂಗೂ ಕೆಲ್ಸ ಇಲ್ಲ ಅವನಿಗೂ ಕೆಲ್ಸ ಇಲ್ಲ ಇವತ್ತು ಆ ಕೇಡಿ ಅಗ್ನಿ ಸೂರ್ಯಂಗೂ ನಮ್ಮ ಅಪ್ಪಂಗೂ ಕಿರಿಕಾಯ್ತು ನಾನ್ ಇಂಗ್ಲಿಷ್ ನಲ್ಲಿ ಬಿಟ್ಟೆ ಅವನ್ ಚಡ್ಡಿ ಎಗರೋಯ್ತು ಅವನ್ ಟೈಮ್ ಚೆನ್ನಾಗಿತ್ತು ಅವನ್ ಶಿಷ್ಯ ಕೂಲ್ ಗಣೇಶ ಇಂಗ್ಲಿಷ್ ಇಂದ ಹಿಡ್ದು ಕಂಗ್ಲಿಷ್ ವರ್ಗೂ ಮಾತಾಡಿ ನನ್ ಇಂಗ್ಲಿಷ್ ನೇ ಮರೆಸ್ಬಿಟ್ಟ ಅವನ್ ಬಗ್ಗೆ ಈಗ ತಿಳ್ಕೋಬೇಕು ಅದಕ್ಕೆ ಕುಡ್ಸಿ ಬಾಯಿ ಬಿಡಿಸ್ತಾ ಇದಾರೆ ಏನೇ ಆಗ್ಲಿ ಕಣೆ ಅವನು ಕೋತ್ ಕೋತಿ ತರ ಆಡ್ತಿದ್ರು ಒಂಥರ ಒಳ್ಳೆಯವನು ಅನ್ಸುತ್ತೆ ಹೇ ಇರ್ರೆ ನೀನ್ ಮಾತಾಡ್ತಿರೋ ಸ್ಟೈಲ್ ನೋಡಿದ್ರೆ ಏನೋ ಸಮಥಿಂಗ್ ಇದೆ ಅನ್ಸುತ್ತೆ ಹಾಕೊಂಡ್ಬಿಡೆ ಹೆಂಗೆ ಇದ್ರು ನಿಮ್ ಹತ್ರ ಕೋಟಿ ಕೋಟಿ ಕೊಳಿತಾ ಬಿದ್ದಿದೆ ಆ ಅಮೂಲ್ ಬೇಬಿ ತರ ನಿನ್ ಹಿಂದೆನೆ ಸುತ್ಕೊಂಡ್ ಬಿದ್ದಿರ್ತಾನೆ ಹಾಗೇನಿಲ್ಲ ಬಿಡ್ರೆ ನೀನ್ ಸೂಪರ್ ಕಡೆಯ ನೀನು ಇವತ್ ನಿನ್ನ ಮಾನ ಉಳಿಸ್ದೆ ಇವತ್ ನಿನ್ ಬಿಟ್ಟು ಇಂಗ್ಲಿಷ್ಗೆ ಎಲ್ಲರೂ ಅಲ್ಲಾಡೋಗ್ಬಿಟ್ರು ಅಯ್ಯೋ ಏನಪ್ಪ ಇದು ಇಷ್ಟೊಂದು ಆಶ್ಚರ್ಯವಾಗಿದ್ದಿಲ್ಲ ಯಾವಾಗ್ಲೂ ನನ್ ಮಗ ಗಣ್ಣು ಮಚ್ಚು ಅಂತ ಹಿಡ್ಕೊಂಡು ಗಂಟು ಮುಸುಡಿ ಹಾಕೊಂಡಿರ್ತಿದ್ದ ಈಗ ನೋಡಿದ್ರೆ ನಗ್ತ ಕೂತಿದಾನಲ್ಲ ಕೂಲ್ ಗಣೇಶ ಬಂದು ನನ್ ಮಗನ್ ಪ್ರಾಣ ಉಳಿಸ್ತ ಅವನ್ ಸಹವಾಸದಿಂದ ನನ್ ಮಗ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕಪ್ಪ ಅದೆಲ್ಲ ಸರಿ ನೀನು ಏನ್ ಓದಿದ್ಯ ಎಂಎ ಇನ್ ಕನ್ನಡ ಲಿಟ್ರೇಚರ್ ಬಾಸ್ ಎಂಎನಾ ಯಾಕ್ ಬಾಸ್ ಅಲ್ಲ ಕಣಯ್ಯ ಇಷ್ಟೆಲ್ಲ ಓದಿದ್ಯಾ ಈ ಬೇವರ್ಸಿ ಕೆಲಸ ಮಾಡಕ್ ನಿಂಗೇನ್ ಹುಚ್ಚನ ಕಡಿದ್ಯಾ ಎಲ್ಲ ನಮ್ಮ ಮನೆ ಬರ ಬಾಸ್ ಇಷ್ಟೊಂದು ಓದಿದ್ಯಾ ಅಂತ ನಂಗೆ ಹೇಳೇ ಇಲ್ವಲ್ಲಪ್ಪ ನೀನೇನಾದ್ರೂ ಬೈದ್ ಬಿಟ್ಟಿದ್ರೆ ದಯವಿಟ್ಟು ಸಮಸ್ಬಿಡು ನೀವು ದೊಡ್ಡವರು ನಿಮ್ ಬಾಯಲ್ಲಿ ಚಿಕ್ಕ ಮಾತು ಯಾಕೆ ವಿದ್ಯಾವಂತರಿಗೆ ಯಾವಾಗ್ಲೂ ಮರ್ಯಾದೆ ಕೊಡ್ಬೇಕಣಯ್ಯ ನನ್ನ ಇಡೀ ಅಡ್ಡದಲ್ಲಿ ನಿನ್ನಂತ ವಿದ್ಯಾವಂತ ಇರೋದು ನನ್ನ ಅದೃಷ್ಟ ಕಣಯ್ಯ ಅದೃಷ್ಟನ ಆ ಹುಡುಗಿ ನನ್ನ ಹತ್ರ ಇಂಗ್ಲಿಷ್ ಮಾತಾಡಿದಾಗ ನೀನು ನೀನೇನಾದ್ರೂ ಅಲ್ಲಿ ಇಲ್ದಿರಾ ಹೋಗಿದ್ರೆ ನನ್ನ ಬದುಕು ಬಚ್ಚಲಾಗೋಗ್ತಾ ಇತ್ತು ನಿನಗೆ ಏನ್ ಬೇಕೇಳ ಒಳ್ಳೆ ಮೂಡಲ್ಲಿ ಇದ್ದಂಗ ಅವನೇ ನಮ್ಮ ಮ್ಯಾಟ್ರನ್ನೆಲ್ಲ ಕಕ್ಬಿಟ್ಟು ನನ್ನ ಲ್ಯಾಂಡ್ ಅನ್ನ ನೆಕ್ಕೊಂಡು ಎಸ್ಕೇಪ್ ಆಗ್ಬಿಡ್ದು ಒಳ್ಳೇದು ಬಾಸ್ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು ಏನ್ ಬಾಸ್ ಇನ್ಮೇಲೆ ನೀನ್ ನಂಗೆ ಇಂಗ್ಲಿಷ್ ಪಾಠ ಹೇಳ್ಕೊಡ್ಬೇಕು ನಾನ ಹೌದು ನೀನೆ ಅದೇ ಖುಷಿಲಿ ಎಣ್ಣೆನೂ ಹಾಕ್ಬೇಕು ಎಣ್ಣೆ ಮಾತ್ರ ಬೇಡ ಬಾಸ್ ಇಂಗ್ಲಿಷ್ ಆದ್ರೆ ಓಕೆ ಯಾಕೋ ನನ್ನ ಬಾಯಿ ಬಚ್ಚಲು ಕುಡಿದ್ರೆ ಕೆಂಗೇರಿ ಮೋರಿ ಆಗ್ಬಿಡುತ್ತೆ ಬೇಡ ಬಾಸ್ ಏ ಕುಡಿಯಯ್ಯ ನಾನೇ ಹಾಕೊಡ್ತೀನಿ ತಗೋ ಕುಡಿ ಕುಡಿಯಯ್ಯ ಇರ್ಲಿ ಏ ಕುಡಿಯಯ್ಯ ಏಯ್ ಸೋಡಾಗಲಿ Oh, my God.
ಅಭವಸೆ ಪೇಸು ಬರ ಪಣ ಪಡ್ತೀರಿ ಜಯಬುಲ್ ಕೀಪು ನನ್ಗ ತಪ್ಪಾಯ್ತು ಗುರುಗಳ ಕ್ಷಮಿಸಿ ರೆಡಿ ಆಗೋ ಏನೋ ಒತ್ತಾಯ್ತೆ ಹೇಳ್ದಾಗೆ ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ ಏ ಫಾರ್ ಅಬ್ಬಳ್ಳಿ ಅಬ್ಬ ಫಾರ್ ಬೆಡ್ಡು ಬೆಡ್ ಸಿ ಫಾರ್ ಕ್ಯಾಚು ಸಿ ಫಾರ್ ಡಣಡಣ ಎ ಫಾರ್ ಎಸ್ಕೇಪ್ ಪ್ರಾಕ್ಟೀಸ್ ಎ ಫಾರ್ ಅಮ್ಮಣಿ ಅಮ್ಮ ಬಿ ಫಾರ್ ಬೆಡ್ಡ ಸಿ ಫಾರ್ ಕ್ಯಾಚ ಡಿ ಫಾರ್ ಡಣಡಣ ಆಯ್ತು ಗುರುಗಳು ಆಯ್ತು ಗುರುಗಳು ಬೇಡ ಟು ಬಿಟ್ಟಿ ಛೇ ಬಿಟ್ಟಿ ಛೇ ಯಾಕೋ ಭಯ ಹೇಳ್ತಿಲ್ಲ ಸುಖ ಆಗ್ಬಿಡ್ತೀರ ಒಲ್ಬಿಲಿಟ್ಟ ಬಿಟ್ಟಿ ಬಟ ಬಿಟ್ಟ ಬಟ ಟು ಬೇಕು ಬಿಟ್ಟ ಬಟ ಬೆಟರ್ ಹೇಳು ಬಿಟ್ಟಿ 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 ಬೆಟರ್ ಬಿಟ್ಟಿ ಬೆಟರ್ ಬಿಟ್ಟಿ ಬೆಟರ್ ಬಿಟ್ಟಿ ಇವ್ರ ಹತ್ರ ಲ್ಯಾಂಡ್ ಬ್ಯಾಟರ್ ಬಂದ್ಬಿಟ್ಟು ಇಂಗ್ಲಿಷ್ ಕಲಿಸ್ಕೊಡೋ ಗತಿ ಬಂದ್ಬಿಡ್ತಲ್ಲಪ್ಪ ಯಾಕೋ ನಿದ್ರೆ ಬರ್ತಾ ಇದೆ ಬಿತ್ತರ್ ಬಸರ್ ಬಸರ್ ಬಿತ್ತರ್ ಬುತ್ತರ್ ಏಯ್ ನಿನ್ ಗಂಡು ಓದ್ತಾ ಇದೆ ಸೇಡ್ಗಿಡ ವೆಲ್ಕಮ್ ಸರ್ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದ್ಯಾ ಅನ್ನೋದಕ್ಕೆ ಏನ್ ಹೇಳ್ತಾರೆ ಹೇಳು ಹೌ ಆರ್ ಯು ಅಂತ ಬಾಸು ಹೌ ಆರ್ ಯು ಏನ್ ಹೇಳಿ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ಫೈನ್ ಥ್ಯಾಂಕ್ ಯು ಹಲೋ ಸರ್ ಪ್ಲೀಸ್ ವೆಲ್ಕಮ್ ಸರ್ ಬನ್ನಿ 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 ನಮಸ್ಕಾರ ಬರ್ರಿ ಕುಂಡ್ರಿ ಮೊದಲಿಗೆ ನನ್ನನ್ನು ಆಹ್ವಾನಿಸಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ನಗರದ ಮಹಾಜನಗಳೇ ಇಂತಹ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ನಮ್ಮಂತಹ ಯುವಕರು ಮಾತನಾಡಬಾರ್ದು ಇದಕ್ಕೆ ಅಂತ ಇಲ್ಲಿ ವಯಸ್ಸಾದವರು ಮುದಿ ಗೂಬೆಗಳು ಹೆಬ್ಬೆಟ್ಟ ಆಂಜನಪ್ಪನವರು ಅವರು ಇಲ್ಲಿಗೆ ಬಂದು ಮಾತಾಡ್ಬೇಕು ಮಿಸ್ಟರ್ ಹೆಬ್ಬೆಟ್ಟು ಆಂಜನಪ್ಪ ಯು ಕಮಿಂಗ್ ಸಮಥಿಂಗ್ ಸಮಥಿಂಗ್ ಗೋಡಿ ಚಿಲೈ ಟೆಲಿಂಗ್ ಅಬೌಟ್ ದಿ ಪೆಡ್ಲರ್ ಅಯ್ಯೋ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಬೇಜಾರು ಮಾಡ್ಕೊಳ್ಬೇಡಿ ನರ್ಸರಿ ಸ್ಕೂಲ್ ಸೇರಿದ್ದಾರೆ ಇಂಗ್ಲಿಷು ಕಲ್ತಿದ್ದಾರೆ ಸರ್ ಮೈಕ್ ಮೈಕ್ ತರ್ತೀನಿ ಸರ್ ಏ ಎಲ್ಲರೂ ಚಪ್ಪಾಳೆ ತಡ್ರಪ್ಪ ಬಿಸಿಲ್ ನೋಡಿರಮ್ಮ ಬಡ್ಡಿ ಐತು ಕೌರವರು ಪಾಂಡವರು ಸೇರಿದಂಗೆ ಇಬ್ರು ಒಟ್ಟಿಗೆ ಸೇರವ್ರೆ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರ ಯಾವ ಯಾವ ಆಂಗಲ್ ಅಲ್ಲಿ ಎಲ್ಲೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ಎಸ್ಕೇಪ್ ಆಗಕ್ಕೆ ದಾರಿ ರೆಡಿ ಮಾಡಿಕೊಂಡಿರ್ಬೇಕು ಬಂದಾಗ್ಲೇ ಅದ್ ನೋಡ್ಕೊಂಡ್ ಬಂದಿದ್ದೀನಿ ಐ ಆಮ್ ಫೈನು ಥ್ಯಾಂಕ್ ಯು ಅಯ್ಯೋ ಏನೇನೋ ಮಾತಾಡ್ತಿದಾರಲ್ಲ ತಾವೆಲ್ಲ ಕೂತ್ಕೊಳ್ಳಿಂಗು ಬ್ಲಡ್ ತಗೊಳ್ಳಿಂಗು ಚೆನ್ನಾಗಿರಿಂಗು ಡಬ್ಬ ಇಂಗ್ಲಿಷು ಹೇಳಿದ್ದೆ ಹೇಳಕ್ ಇಸ್ಪಾಯ್ ದಾಸ ಅಂತ ಅದನ್ನೇ ಹೇಳ್ತಿಯಲ್ಲ ಅಯ್ಯೋ ಮುಂದಕ್ಕೆ ಥ್ಯಾಂಕ್ ಯು ಇಂಗ್ಲಿಷ್ ಚೆನ್ನಾಗಿಲ್ಲ ಇಂಗ್ಲಿಷ್ನ ಬಿಟಾಕಿ ನನ್ನ ಮಗಳು ಸಂಗೀತದಲ್ಲಿ ಪ್ರವೀಣೆ ಈ ಕೇಳಿ ನನ್ನ ಮಕ್ಕಳಿಗೆ ಸಂಗೀತದ ಬಗ್ಗೆ ಏನ್ ಗೊತ್ತು ಇಂಗ್ಲಿಷ್ ಮಾತಾಡ್ತಾನೆ ಅಂತ ನಾನ್ ತಗ್ಲಾಕ್ ಹೋಗಿ ನೋಡಿದ್ರೆ ಸಂಗೀತ ಅಂತ ನನ್ ಕಾಲ್ ಎಳಿಯೋಕ್ ನೋಡ್ತಾವನಲ್ಲ ಬಾ ಮಗಳೇ ನಿನ್ನ ಸಾಂಗ್ನ ಲಾಂಗ್ ತರ ಬೀಸು ನಿಂಗ್ ಸಂಗೀತ ಬರುತ್ತಾ ಅಷ್ಟೊಂದು ಸೀನೇ ಇಲ್ಲ ಬಾಸು ಏಯ್ ಬರ್ಬೇಕು ಇಲ್ಲಾಂದ್ರೆ ಮರ್ಡರ್ ಆಗೋಲ್ಲ ಕಡ್ಡಿ ಪಕ್ಕಡ್ಡಿ ಜಿಮ್ಮ ಇವಳು ಬಾಯಿ ಬಿಟ್ಲು ಅಂದ್ರೆ
ಬಿಟ್ಲು ಅಂದ್ರೆ ಕೈಯ 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 ಸಾಯೇಬ್ರು ಸಖತ್ತು ಚಿತ್ರಾನ್ನ ಸ್ಟಾರ್ಟ್ ಆದ್ರೆ ನಿಲ್ಸಲ್ಲ ತಮಟೆನ್ನ ಕೊಡ್ತಾನೆ ನೋಡೋ ಬಿಲ್ಡಪ್ ಯಮ್ಮವ್ರಿ ಬಿಟ್ರೆ ಲಾಂಗ್ ಜಂಪ್ ಕೈಗೆ ಇವನು ಕೊಡ್ತಾನೆ ಕೊಡ್ತಾನೆ ಚಿಪ್ಪು 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 ಸೊಕ್ಕು ಸೊಂಟ ತಿಕ್ಕು ಕಂಠ ಮೈಕು ಬಾಡಿ ದೊಡ್ಡ ಟ್ಯಾಂಕ್ ಇವ್ನ ಹಾಳು ಸ್ಟೋರಿ ಕೇಳು ಒಂದೇ ಕ್ಲಾಸ್ ಫೇಲ್ ಆದ್ರೂ ಚಾಲು ಫುಲ್ಲು ಜೊಲ್ಲು ಕಂಬಿ ಇಲ್ದ ರೈಲು ಮೂತಿ ನೋಡು ನಿನ್ನ ಮೂತಿ ನೋಡು ಕೋತಿ ನೋಡು ನೀನೆ ಕೋತಿ ನೋಡು ಇವಳು ಬಾಯಿ ಬಿಟ್ಲು ಅಂದ್ರೆ ಕೈಯ 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 ಹೆಂಗೈತ ಮೈಗೆ ಲೈಟ್ ಆಗಿ ಬ್ಯಾಕು ಕಡತ ಸಖತಗೌಳೆ ಗಲ್ಲಿ ಗಲ್ಲಿ ತಿರ್ಗೋ ಚಾಳಿ ದೇವ್ರಿ ಬಿಟ್ಟ ಗುಳ್ಳಿ ಹೇಳಿ ಕೇಳಿ ಖಾಲಿ ಪೋಲಿ ಗುಮ್ಮೋದಿವ್ನ ಚಾಳೆ ಕೊಳದಲ್ಲಿಂಬೆ ಗ್ರೀಸ್ ಚೊಂಬೆ ರೂಪ ಇಲ್ದ ರಂಬೆ ಲೇಡಿ ಗೂಬೆ ಎರಡು ಕೊಂಬೆ ಬಾಡಿ ಬೆದರು ಬೊಂಬೆ ಮುಖ ಮುಚ್ಚ ನಿನ್ನ ಮುಖ ಮುಚ್ಚ ಚಾಬೇಲ್ ಸುತ್ತ ನಿನ್ನ ಚಾಬೇಲ್ ಸುತ್ತ ಹೌದಾ ನೀನೇನಕ್ ಬಂದಿದ್ಯಾ ಅಂತ ನನ್ ಗೊತ್ತು ನಮ್ಮಅಪ್ಪಂಗೆ ಮತ್ತೆ ಅಗ್ನಿಗೆ ನಿನ್ ಕೈ ಹಾಕಿರೋ ಲ್ಯಾಂಡ್ ಮಾಡ್ರ ಬಗ್ಗೆ ಹೇಳಿದ್ರ ಏನಾಗುತ್ತೆ ಅಂತ ಗೊತ್ತಾ ಆಗೋಗ್ಬಿಡುತ್ತೆ ತಪ್ಪಾಗೋಯ್ತು ಮೇಡಮ್ ಹಾಗಾದ್ರೆ ನನ್ ಹೊಗಳು ನೋಡಿದ್ರ ಬಾಸು ಲೇಡೀಸ್ಗೆ ಜಾಕ್ ಹಾಕಿದ್ರೆ ಫುಲ್ಲು ಟಾಪ್ ಆಗೋಗ್ಬಿಡ್ತಾರೆ ಅರ್ಥವಾಯ್ತಾ ನೋಡ್ತೇರಿ ಬಿಡಿಸ್ಕೊಳಕ್ ಬಂದು ಯಾವನು ಬೇಕಪ್ಪ ಈ ನಾರದನ್ ಕೆಲ್ಸ ನಾನಿಲ್ಲಿ ನಾನಿಲ್ಲಿ ನಾನು ನಾನಿಲ್ಲಿ ನಾನಿಲ್ಲಿ ನಾನು ಕುರಿನ ಬಾಯಿ ಮಣ್ಣಕ ನಿಮ್ ಹೆಸರು ಹೇಳಿದ ತಕ್ಷಣ ಒಪ್ಕೊಂಬಿಟ್ರು ಸಂತೋಷ ಕಾಫಿ ತಿಂಡಿ ರೆಡಿ ಮಾಡಿ ಕೇಳಿ ಹಾಗೆ ಮಗಳನ್ನ ಕರ್ಕೊಂಬ ಆಯ್ತು ರೀ ಯಾಕಮ್ಮ ಇನ್ನೂ ರೆಡಿಯಾಗಿಲ್ವಾ ನನಗೆ ಮದುವೆ ಇಷ್ಟ ಇಲ್ಲ ಅಮ್ಮ ನೋಡು ಹೆಣ್ಣು ಯಾವತ್ತಿದ್ರೂ ಬೇರೆಯವ್ರ ಮನೆ ಸೊತ್ತುತ್ತಾನೆ ಅಪ್ಪ ಎಷ್ಟೇ ಶ್ರೀಮಂತನಾಗಿರ್ಲಿ ಅಥವಾ ಬಡವನೇ ಆಗಿರ್ಲಿ ತಾನು ಹೆತ್ತು ಮಗಳನ್ನ ದಾರ ಎರೆದು ಕೊಡ್ಲೇಬೇಕು ಸುಮ್ನೆ ಹಠ ಮಾಡದೆ ಎದ್ದು ರೆಡಿಯಾಗು ಮಗಳೇ ದಯವಿಟ್ಟು ಬಲವಂತ ಮಾಡ್ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲಮ್ಮ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಅಮ್ಮ ನನಗೆಲ್ಲ ಅರ್ಥ ಆಗುತ್ತಮ್ಮ ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಗುರುಗಳ ಆಶೀರ್ವಾದ ಮಾಡಿ ಈ ಕುಂಕುಮನ ಕೊಟ್ಟಿದ್ದಾರೆ ಇದನ್ನ ಹಚ್ತೀನಿ ನಿನ್ ಕಣ್ಣಿಗೆ ಅವನ್ ಕಂಡ್ರೆ ಒಪ್ಕೋ ಇಲ್ಲ ಅಂದ್ರೆ ದೇವ್ರೆ ತಪ್ಪಿಸ್ತಾ ಅಂತ ಅನ್ಕೋ ಎಲ್ಲಿ ಕಣ್ಮುಚ್ಚು ಮಗಳೇ ಕಣ್ಮುಚ್ಚು ಹ್ಮ್ ಹ್ಮ್
ಹೇಗಿದೆಯಮ್ಮ, ನಿನ್ಗೆ ಇಷ್ಟ ಆಯ್ತು ತಾನೆ? ಹೂ ಅಮ್ಮ. ಏನ್ ನಡೀತಾ ಇದೆ ಇಲ್ಲಿ? ನನ್ ಮಗಳ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೋದರ ಮಾವ ಅಂತ ನಾನ್ ಇಲ್ಲೊಬ್ಬ ಬದುಕಿರ್ಬೇಕಾದ್ರೆ ನನ್ನ ಕೇಳ್ದೆ ಹೇಗ ಈ ಮದುವೆ ಫಿಕ್ಸ್ ಮಾಡ್ದೆ? ನೋಡಯ್ಯ, ನನ್ ಮಗಳ ಅದೃಷ್ಟಕ್ಕೆ ಒಳ್ಳೆ ಹುಡುಗ ಸಿಕ್ಕಿದಾನೆ, ಅದನ್ ಕೇಳೋದಿಕ್ಕೆ ನೀನಾರು? ನನ್ ಮಗಳು ಮದುವೆ ಮಾಡೋದಿಕ್ಕೆ ಯಾವ ದಾಸೈನ ಅನುಮತಿನೂ ಬೇಕಾಗಿಲ್ಲ. ಜಾಗ ಖಾಲಿ ಮಾಡೋ ಪರದೇಶಿ ನನ್ ಮಗನೇ. ನಾನು ಪರದೇಶಿನ? ಮನೆ ಕೆಲ್ಸಕ್ಕೆ ಅಂತ ಬಂದು ಸೇರ್ಕೊಂಡು ನಮ್ಮ ಅಕ್ಕನ ಮರಳು ಮಾಡಿ ಮದುವೆ ಆಗಿ ಮನೆ ಅಳಿಯಾದ ನೀನು ನನ್ನ ಪರದೇಶಿ ಅಂತೀಯ? ನಿನ್ನ ಹೆಂಡತಿ, ನಿನ್ನ ಮನೆ, ಈ ಆಸ್ತಿ ಎಲ್ಲ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆ. ನನ್ನಿಗೇ ಡೈಲಾಗ ಸೂಪರ್. ನಿನ್ನ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪ ಬೇಕಾದ್ರೆ ಕ್ಷಮಿಸ್ಬೋದು, ಆದ್ರೆ ನಾನು ನನ್ನ ಕಡೆ ಉಸಿರಿನ ತನಕ ಕ್ಷಮಿಸಲ್ಲ. ಈ ಮನೆಯಲ್ಲಿ ಒಂದು ಪಾವ್ ಅಕ್ಕಿ ಬೇಯಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು. ಅಂತದ್ರಲ್ಲಿ ನಿನ್ನ ಮಗಳ ಮದುವೆನ ನನಗೆ ಗೊತ್ತಿಲ್ದಿರಂಗ್ ಮಾಡ್ತೀಯ ನೋಡೋ. ಇವನು ನನ್ನ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ನನ್ನ ಚೇಲ, ಆದ್ರೂ ನನ್ನ ಒಡ ಹುಟ್ಟದ ಒಂಥರ ನನ್ನನ್ನೇ ಪರದೇಶಿ ಅಂತೀಯ. ನೀನು ಮಾಡಿದ ಕೆಲ್ಸಕ್ಕೆ ನಾನೇ ನೀನು ಹೊಡಿತಿದ್ದೆ, ಆದ್ರೆ ನಾನು ನಿನ್ ಮೇಲೆ ಕೈ ಮಾಡಲ್ಲ. ನನ್ನ ಬದ್ಲಿಗೆ ಇವನು ಇವ್ನು ನಿನ್ನ ಹೊಡಿತಾನೆ. ತಗೊಳ ಹೊಡಿಯೋ ಅವನ್ನ. ಬ್ಯಾಡಿ ಸರ್, ಹೊಡಿಯೋ. ಬ್ಯಾಡಿ ಸರ್, ಹೊಡಿಯೋ ಹೊಡಿಯೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಕೊಟ್ಟಿರೋ ಮಾಂಜಕ್ ಎಚ್ಚೆತ್ಕೊಂಡ್ರೆ ಬದುಕ್ತೀಯ, ಇಲ್ಲ ಅಂದ್ರೆ. ಲೋ ಗಣೇಶ, ನೀವ್ ಮಾಡಿರೋ ಕೆಲ್ಸಕ್ ನಿನ್ ಜೀವ ಸಹಿತ ಬಿಡ್ತಾರೇನೋ. ಮೊದ್ಲು ನೀನು ಬಸ್ ಹತ್ತಿ ಊರ್ಗ ಹೋಗ್ಬಿಡಪ್ಪ, ನಾವಾರು ಬದಿಕತೀವಿ. ಹಣ್ಣು ತಿಂದವ್ರು ಯಾರೋ, ಚಿಪ್ಪೆ ತಿನ್ ಸಿಗಾಕೊಂಡಂಗ ಆಗೋಯ್ತು ನನ್ನ ಪರಿಸ್ಥಿತಿ. ಆಯ್ತು, ಆ ಹುಡುಗಿಗೆ ಹೋಗಿ ನಾನೇ ಸಾರಿ ಕೇಳ್ಬಿಡ್ತೀನಿ. ಮತ್ತ್ಯಾಕ ಬಂದೆ? ಆಂಟಿ ಆಂಟಿ, ಏನೋ ಮಾಡ್ಕೊಳ್ತಾ ಇದ್ದೀರಾ? ಏಯ್ ಹುಡುಗಿರ್, ನಾವೇನೋ ಮಾಡ್ಕೋತೀವಿ, ನಿಂಗೆ ಯಾಕೋ? ಹೋಗೋ. ಆಂಟಿ, ನಮ್ಮಮ್ಮ ನಿಮ್ಮ ಹತ್ರ ಸಕ್ಕರೆ ಇಸ್ಕೋಬಿಡಕ್ ಹೇಳಿದ್ರು. ಏಯ್, ಮೊದ್ಲು ಉಪ್ಪಗ್ ಬಂದೆ, ಆಮೇಲೆ ಖಾರಕ್ ಬಂದೆ, ಈಗ ಸಕ್ಕರೆ ಕೇಳ್ಕೊಂಡ್ ಬಂದಿದ್ಯಾ? ನನಗ್ ಗೊತ್ತು ನೀನ್ ಏನಕ್ ಬಂದಿದ್ಯಾ ಅಂತ. ಆಂಟಿ ಆಂಟಿ ಪ್ಲೀಸ್. ಹೋಗ್ಲಿ ಬಿಡ, ಚಿಕ್ಕ ಹುಡ್ಗ ನೋಡಿದ್ರೆ ನೋಡ್ಕೋತಾನೆ. ಇವನ ಚಿಕ್ಕ ಹುಡ್ಗ ಬಿಟ್ರೆ ಈಗ್ಲೇ ಮಕ್ಳು ಮಾಡೋ ತರ ಕಾಣಿಸ್ತಾನೆ. ಬಂದ್ಬಿಟ್ಟ. ಅಬ್ಬಬ್ಬಾ, ಈಗಿನ ಕಾಲದ ಹುಡುಗರ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ವೆರಿ ಬ್ಯಾಡ್. ನೋಡಿ, ಬರ್ಲಿ ಬರ್ಲಿ, ಇವತ್ತಿದೆ ಅವನ್ಗೆ. ಹೋಗ್ ತೆಗೆ ಡೋರು. ತೆಗಿತೀನಿ, ಅವನ್ ಹಣೆ ಬರ, ಏನ್ ಮಾಡ್ತೀಯೋ ಮಾಡು. ಗಣೇಶ ತಾನೆ, ಬರ್ಲಿ ಬಿಡೆ. ಏನ್ ಬಂದಿದ್ದು ಮೇಡಮ್? ಲುಕ್ ಹಿಯರ್ ಮೇಡಮ್ ಅವ್ರೆ, ಅದು ಅದೆಲ್ಲ ಆಗಕ್ಕಿಲ್ಲ ಅಯ್ಯ. ನಮ್ಮ ಅಮ್ಮ ಅವರು ಕೂಲ್ ಗಣೇಶನ್ ಕರ್ಕೊಂಬಾ ಅಂತ ಹೇಳಿದ್ದಾರೆ, ನೀನು ಬಾಯಿ ಮುಚ್ಕೊಂಡು ಕಳಿಸು. ಮೇಡಮ್ ಅವ್ರೆ, ನಾನು ಬೇಕು ಅಂತ ನಿಮ್ ತಂದೆಯವ್ರನ್ನ ಹೊಡಿಲಿಲ್ಲ, ಸಮಯ ಸಂದರ್ಭ ಆಗಿತ್ತು, ನಾನು ಕ್ಷಮೆ ಕೇಳಕ್ ಬಂದಿದ್ದೀನಿ. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅಣ್ಣ, ಈ ಟೈಮ್ಗೆ ಫೋನ್ ಬರ್ಬೇಕಾ? ಹೇಳ ಕುರಿ. ಕೂಲ್ ಗಣೇಶ, ಆಂಜಿಯವರ ಹೆಂಡತಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬನ್ನಿ. ಹೌದಾ? ನಿಮ್ ತಾಯಿಯವರು ಏನೋ ನಮ್ಮ ಹತ್ರ ಮಾತಾಡ್ಬೇಕಂತೆ, ಹೊರಡ್ಲೆ ಮೇಡಮ್? ನಮ್ಮ ಮನ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಿಮ್ಮ ಅಳು ನಾನು ನಿಲ್ಸಿ ಕಾರಣ ಹೇಳಿ. ನನ್ನ ಕೈನಲ್ಲಾದಂತ ಅಳಿಲ್ ಸೇವೆನ ನಾನ್ ಮಾಡ್ತೀನಿ. ಚೆನ್ನಾಗಿದ್ ನಮ್ ಸಂಸಾರ ಪರಿವಾರ ಹಾಳು ಬಿದ್ದಿದ್ ಕೋಟೆ ತರ ಆಗೋಯ್ತು. ಗಂಡನೇ ಒಂದಾರಿ, ನನ್ನ ತಮ್ಮನೇ ಒಂದಾರಿ,
ಬಿಕ್ಕಟ್ಟಲಿದೆ ನಮ್ ಸಂಸಾರ ಗಣೇಶ. ಇದಕ್ಕೆ ನಾನೇನ್ ಮಾಡ್ಬೇಕು ಮೇಡಮ್? ನನ್ ತಮ್ಮ ನಿನ್ ಮಾತನ್ನ ತುಂಬಾ ಚೆನ್ನಾಗ್ ಕೇಳ್ತಾನೆ, ಹೇಗಾದ್ರೂ ಮಾಡಿ ನನ್ ಮಗಳ ಮೇಲೆ ಅವನ್ಗೆ ಪ್ರೀತಿ ಬರೋ ಹಾಗೆ ಮಾಡಿಸು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಪ್ಪ. ಆಯ್ತು ಮೇಡಮ್. ಬುಲೆಟ್ ಸ್ಮೋಕ್, ಪಾಪ ಸರ್ ಮಕ್ಕಳಾಗ್ದವನ್ಗೆ ಮದ್ವೆ ಮಾಡ್ದಂಗ ಆಯ್ತು ನಿಮ್ ಪರಿಸ್ಥಿತಿ. ಸರ್, ಈ ಆಪಲ್ ಮೇಲೆ ಗುರಿ ಇಡೋ ಬದ್ಲು ಆಪಲ್ ತರ ಇರೋ ನಿಮ್ ಮಕ್ಕನ ಮಗಳ ಮೇಲೆ ಗುರಿ ಇಟ್ರೆ ಹೆಂಗಿರುತ್ತೆ? ನೀನ್ ಹೇಳೋದ್ ನೋಡಿದ್ರೆ ಮೈಯೆಲ್ಲ ಕರೆಂಟ್ ಪಾಸ್ ಆದಂಗಾಗತ್ತಲ್ಲಪ್ಪ. ನಾನು ಹೇಳೋ ಮಾತನ್ನ ನೀವು ಕೇಳ್ಬಿಟ್ರೆ ಜೋಗ್ ಪಾಲ್ಸಿಂದ ಡೈರೆಕ್ಟ್ ಕರೆಂಟ್ ನಿಮ್ ಬಾಡಿಗೆ. ಹೌದಾ? ಮದ್ವೆ ಗಂಡಿಗೆ ಅದೇ ಇಲ್ಲ, ನನ್ನ ಹತ್ರ ಬಿಹೇವ್ ಮಾಡ್ತೀರಿ ನೀವು, ಯಾವ್ದ್ರಲ್ಲಿ ಕಮ್ಮಿ ಇದೀರಿ? ಬಾಸ್, ಫ್ರಂಟ್ ಅಲ್ಲಿ ನೋಡಿದ್ರೆ ಸಲ್ಮಾನ್ ಖಾನ್, ಸೈಡ್ ಅಲ್ಲಿ ನೋಡಿದ್ರೆ ಶಾರುಖ್ ಖಾನ್, ಬೆಂಡ್ ಆದ್ರೆ ದುನಿಯಾ ವಿಜಿ, ಟ್ವಿಸ್ಟ್ ಹೊಡೆದ ಅಂದ್ರೆ ಪುನೀತ್ ರಾಜ್ಕುಮಾರ್. ಆದ್ರೆ ನೀವು ಕೆರೆಯಕ್ ಟ್ರೈ ಮಾಡಿ. ಏನ್ ಬಾಸ್, ಅಲ್ಲಿ ನಿಮ್ ಅಕ್ಕನ ಮಗಳು ಗಂಡ ಬಿಟ್ಟಿರೋ ಪಣಿಯಂ ಅಂತರ ನಿಮ್ಗೋಸ್ಕರ ಕಾಯ್ತಾವಳಿ. ಇದ್ರಲ್ಲೊಂದು ವಿಷಯ ಇದೆ, ಅದೇನಪ್ಪ ಅಂದ್ರೆ ಆ ಅಮ್ಮ ನಿಮ್ ಅಕ್ಕ, ಅವನು ನಿಮ್ ಅಕ್ಕನ ಗಂಡ. ನೀವು ಮನಸ್ಸಿಟ್ರೆ ಒಂದು ಕಲ್ಲಲ್ಲಿ ಮೂರ್ ಅಕ್ಕಿನ ಹೊಡಿಬಹುದು. ನಿಮ್ ಅಕ್ಕನ ಮಗಳನ್ನ ನೀವು ಲವ್ ಮಾಡ್ಬಿಟ್ರೆ ನಿಮ್ ಅಕ್ಕ ಖುಷಿ ಆಗ್ಬಿಡ್ತಾಳೆ. ನಿಮ್ ಬಾಬಾ ಎಷ್ಟೇ ದೊಡ್ಡವನಾದ್ರೂ ಏನ್ಕೊಂಡ್ರೆ ತೊಳಿಬೇಕಲ್ಲ, ಸ್ಕೆಚ್ ಹಾಕಿ ರುಬ್ಬಿ ಬಾಸ್. ನೀನ್ ಹೇಳ್ತಾರದೆಲ್ಲ ಚೆನ್ನಾಗಿದೆ, ಬಟ್ ಇದನ್ನೆಲ್ಲ ಹೇಗಪ್ಪ ಮಾಡೋದು? ನೀವೇನು ಮಾಡಬೇಡಿ, ನಾನು ಜಾಗ ಫಿಕ್ಸ್ ಮಾಡಿದೀನಿ, ನೀವ್ ಎಂಟ್ರಿ ಕೊಟ್ಟು. ಮಮ್ಮಿ, ಅಮ್ಮ ಅಪ್ಪ ನೋಡಿದ ಹುಡುಗನ ಒಪ್ಪಿ ಮೂಗ್ ದಾರ ಹಾಕಿಸ್ಕೊಳ್ಳೋದು ನಿಮ್ ಕಾಲ. ಸೂಟ್ ಆಗ್ಬೇಕು, ಒಪಿನಿಯನ್ ಇರ್ಬೇಕು, ಇಂಟರಾಕ್ಷನ್ ಆಗ್ಬೇಕು, ಇದು ಈ ಕಾಲ. ಅರ್ಥ ಆಯ್ತಾ? ನೀನ್ ಹೇಳೋ ಸರಿ ಕಣೆ. ಊಟನ ಹೇಗೂ ತಿನ್ಬೋದು, ಹೇಗೂ ತಿನ್ಬೋದು, ಎರಡೂ ಒಂದೇ. ನಮ್ ಕಾಲದಲ್ಲಿ ಹಿರಿಯರು ಸಂಪ್ರದಾಯ ಅಂತ ಹೇಳಿ ನಮ್ಗೊಂದ್ ಜೀವನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಅನುಸರಿಸ್ತಾನೆ ಬರ್ತಿದ್ದೀವಿ. ಈ ವಿಚಾರನೆಲ್ಲ ನಾವು ನಮ್ ಮುಂದಿನ ಪೀಳಿಗೆಗೆ ಹೇಳೋದು ನಮ್ ಧರ್ಮ ಅಲ್ವೇನಮ್ಮ? ನನ್ನ ಅನುಭವನ ನಾನ್ ನಿನ್ಗೆ ಹೇಳಿದ್ದೀನಿ, ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಮ್ಮ. ಗಣೇಶನ್ಗೂ ಈ ವಿಷಯನ ಹೇಳಿದ್ದೀನಿ, ಅಗ್ನಿಗ್ ಹೇಳಿ ಖಂಡಿತ ಮದ್ವೆ ಗೊಪ್ಸೆ ಒಪ್ಪಿಸ್ತಾನೆ. ಓಹೋ, ಗಣೇಶ ಈ ಮದ್ವೆಗ್ ಬ್ರೋಕರ? ಈಗ ನಿಮ್ ಲವ್ ಟ್ರೈನಿಂಗ್ ಹೆಂಗೋ? ಬಂಧನ ಫಿಲಂ ನೋಡಿದಿರೋ? ಮುಂದಕ್ ನೋಡ್ಬೋದು. ಐ ಲವ್ ಯು ನಂದಿನಿ. ಫಸ್ಟ್ ಲವ್ ಯಾಕೆ, ಸ್ಟಾರ್ಟಿಂಗ್ ಎಲ್ಲ ಆಗ್ಬಿಡ್ಲಿ. ನೀವು ಬಂಧನ ನಂದಿನಿ ತರ ಕಾಣ್ತಾ ಇಲ್ಲ, ಯಾರೋ ಜಯಮನ್ ಟೈಪ್ ಕಾಣಿಸ್ತಾರೆ. ನೀವು 20 ಇಯರ್ಸ್ ಓಲ್ಡ್ ಲವ್ ಸ್ಟೋರಿ ಹೇಳಿದ್ರೆ, ಈಗ ಲವ್ ಅಂದ್ರೆ ಓಪನಿಂಗ್ ಟೇಕ್ ಆಫ್, ಆಮೇಲೆ ಪಬ್ ಬಾರ್, ಆಮೇಲೆ ಮಾಲ್, ಆಮೇಲೆ ಲಿವಿಂಗ್ ಟುಗೆದರ್, ಆಮೇಲೆ ಒಂದ್ ವರ್ಷಕ್ಕೆ ಡೈವರ್ಸ್. ನಂದಿನಿ, ನಾನು 20 ಇಯರ್ಸ್ ಬ್ಯಾಕ್ ಇದ್ದೆ, ಇದನ್ನೆಲ್ಲ ಕೇಳಿ ಹೃದಯ ಒಡೆದೋಗ್ತಾ ಇದೆ. ತಾವೇನ್ ಹೇಳ್ತಿರೋ? ಬಹಳ ಚೆನ್ನಾಗದೆ, ನೀವಿಂಗೆ ಲವ್ ಟ್ರೈನಿಂಗ್ ಹೇಳ್ಕೊಟ್ರೆ ನಿಮ್ ಎಲ್ಡ್ ಕಾಲು ಇರಕ್ಕಿಲ್ಲ. ಅರ್ಥ ಆಯ್ತು ಬಿಡಿ, ಚೇಂಜ್ ಮಾಡ್ಕೋತೀವಿ. ನಂದಿನಿ, ನೀವ್ ಹೆಂಗಿದ್ರು ಓಕೆ ನಂದಿನಿ, ಇವತ್ತು ಫ್ರೀ ಆಗಿದ್ದೀನಿ ಸಿಕ್ಕಿ ನಂದಿನಿ. ತಮ್ ಲವ್ ಟ್ರೈನಿಂಗ್ ಹೆಂಗಿರುತ್ತೋ ಅಂತ ಸುಮ್ನೆ ಟ್ರೈಲ್ ನೋಡ್ತಾ ಇದ್ವಿ. ಹೆಸರು ನೋಡಿದ್ರೆ ಕೂಲ್ ಗಣೇಶ, ಮಾಡೋ ಕೆಲ್ಸ ಎಲ್ಲ ಬರೀ ಈಟೆ. ನೀವೇನ್ ಬಾಸ್, ನೋಡಕ್ ಬಂಗಾರದ ಮನುಷ್ಯ ಇದ್ದಂಗಿದ್ರಿ, ಬ್ಯಾಕ್ ಅಲ್ಲಿ ನೋಡಿದ್ರೆ ಎಲ್ಲ ಮುಂದೆ ಜಾತ್ರೆಗೆ ಎಮ್ಮೆ ಕಡಿಯೋರು ಇದ್ದಾರೆ. ಇವ್ರನ್ನೇನಾದ್ರು ಕರ್ಕೊಂಡ್ ಬಂದ್ಬಿಟ್ರೆ ಆ ಹುಡುಗಿ ಬಲಿ ಕೊಡಕ್ ಬಂದವ್ರೆ ಅಂತ ಬೆದರ್ ಬಿಡ್ತಾಳೆ. ಏಯ್ ನೀನು, ಈ ಫೀಲ್ಡ್ ತುಂಬಾ ಹೊಸ್ಬಾಕಣೋ, ಎಣ್ಣೆ ಹೊಡೆಯಕ್ ಹೋದಾಗ ಲವ್ ಮಾಡಕ್ ಹೋದಾಗ್ಲೆ ಸ್ಕೆಚ್ ಹಾಕೋದು. ಅರ್ಥವಾಯ್ತು ಬಿಡಿ, ಅದೆಲ್ಲ ಇರ್ಲಿ, ನೀನ್ ಯಾಕೆ ಹಿಂಗ್ ರೆಡಿ ಆಗಿದ್ಯಾ? ಲವ್ ಮ್ಯಾಟ್ರಿಗೆ ಹೋಗೋದಲ್ವೇ, ಅಟ್ಮಾಸ್ಫಿಯರ್ ಬ್ರೈಟು ಸಾಫ್ಟ್ ಆಗಿರ್ಲಿ ಅಂತ ಈ ಗೆಟಪ್ ಹಾಕೊಂಡಿದ್ದೀನಿ. ನೀನು ಬಲೆ ಗುಲ್ಮಾಂಜು, ಹೊಗಳ್ತಾವನ ಬೈತಾವನ. ಲೈ ಕುರಿ ಅಣ್ಣ, ನಮ್ ಗುರುಗಳು ನೋಡಕ್ಕೆ ಮದ್ವೆ ಗಂಡ್ ತರ ಇದಾರಲ್ಲ, ಅವ್ರನ್ನ ಬಡ್ದುಳ್ಳಿ ಗಂಡ್ ಮಾಡು. ಹಂಗ ಹೇಳಿದ್ರ? ಅಯ್ಯೋ, ಎಲ್ಲೆಲ್ಲ ಬಳಿತಾನೆ ಬಾಸ್? ಬಂಗಾರ ಮನ್ಸ್ದಂಗಿತ್ತವನ ಬಕಾಳ ಬಾತ್ ಮಾಡಿದ್ರಲ್ಲ, ಇವ್ರ ವ್ಯಾಪಕ ತುರೇಮಣೆ ತುರಿಯ. ಈ ಗೆಟಪ್ ನಿಮ್ಗೆ ಓಕೆ ಆಗಿದ್ರೆ ಹೋಗೋಣ ಬಾಸು. ಏಯ್ ನೀವೆಲ್ಲ ಎಲ್ಲ ಇರೋ ಹೆಂಗೆ? ಬರ್ತಾಳೆ ಅಂತ ಆಸೆ ಹುಟ್ಟಿಸಿದ್ಯಾ? ಅವಳೇನಾದ್ರೂ ಬರ್ಲಿಲ್ಲ ಅಂದ್ರೆ
ಬರ್ತಾಳೆ ಬಾಸ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ನಿಮ್ ಗಂಡ ಒಳಗಿಟ್ಕೊಳ್ಳಿ, ಬರ್ಲಿಲ್ಲ ಅಂದ್ರೆ ಮಕ್ಕಳನ್ನ ಕೆಡ್ಕೊಂಡು ತುರಿಯೋ ಪ್ರೋಗ್ರಾಮ್ ಇದ್ದಂಗ ಐತಲ್ಲ. ಬಂದು ಬಚಾವ್ ಮಾಡಿದ್ಲು ಗಜಲಕ್ಷ್ಮಿ. ಪಾಪಂ ಪಾಪಂ ಇದ್ದಂಗ ಅವಳೆ ಬಂದ್ಬಿಟ್ಲು ಬಾಸ್. ಬಾಸ್ ಬರ್ತಾವಳೆ, ಗೆಟ್ ರೆಡಿ ಮಾಡ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿ ತಬ್ಕೊಂಬಿಡಿ. ಕಾಲೇಜ್ ಹುಡುಗರು ತರ ತಬ್ಕೋಬೇಕಾರೆ ಹುಷಾರಾಗಿರಿ, ಗಾಬರಾಡ್ಬೇಡಿ, ಬೆದರ್ ಬಿಡ್ತಾಳೆ, ಜಾಸ್ತಿ ಹೊತ್ತು ತಬ್ಕೋಬೇಡಿ. ಹ್ಞೂ ಬಾಸ್, ನಿಧಾನಕ್ಕೆ ಹೋಗಿ ತೊದಲ್ದಂಗೆ ತಮ್ಮ ಲವ್ ಸ್ಟೋರಿನ ಓಪನ್ ಮಾಡ್ಕೊಡಿ. ಏಕ್ದಮ್ ಹೆಂಗೋ ಗಿಡ ಮರನ ತೋರಿಸಿ, ನಾನು ನೇಚರ್ ಲವರ್ ಅನ್ನಿ ಹುಡುಗಿನ ತೋರಿಸಿ, ನೀನು ನೇಚರ್ಗಿನ ಸೂಪರ್ ಆಗಿದ್ಯಾ. ಹುಡುಗಿರಿಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ, ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ, ಚಿಟ್ಟೆ ಹಿಡೀರಿ, ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಿಡೀರಿ. ಅದೇನೋಪ್ಪ ಇತ್ತೀಚೆಗೆ ಚಿಟ್ಟೆ ನೊಣ ಎಲ್ಲ ವಿಲನ್ ಆಗ್ಬಿಟ್ಟಿದೆಯಂತೆ. ಮೊನ್ನೆ ಯಾವ್ದೋ ಒಂದ್ ನೊಣ ವಿಲನ್ ಆಗ್ಬಿಟ್ಟು ಸುದ್ದಿ ಬ್ಯಾಕ್ ಫುಲ್ಲು ಫೇಮಸ್ ಆಗ್ಬಿಟ್ಟಿದೆಯಂತೆ. ನೋಡ್ಕೊಂಡು ಹುಷಾರಾಗಿಡಿರಿ, ಈಗ ಹೋಗಿ ನಿಮ್ಮ ಲವ್ ಸ್ಟೋರಿನ ಓಪನ್ ಮಾಡಿ ಹೋಗಿ ಬಾಸ್. ಬಕರ ಹೋಗ್ತಾ ಐತೆ. ಐ ಲೈಕ್ ನೇಚರ್, ಯು ಆರ್ ಲೈಕ್ ಮೈ ನೇಚರ್ ಕಾಲ್, ಯು ಆರ್ ಲೈಕ್ ಪಾರ್ಕ್ ಬಟರ್ಫ್ಲೈ. ಅಯ್ಯಯ್ಯೋ ಲವ್ ಮಾಡತ್ತರ ತಪ್ಪು ಹೋದ್ರೆ ಉದ್ದಿ ನೋಡಿಗೆ ಇಟ್ಟು ರುಬ್ದಂಗ್ ರುಬ್ತಾವನಲ್ಲ. ಅಯ್ಯೋ ಹಂಗಲ್ಲ ಬಾಸ್, ಐ ಆಮ್ ಸಾರಿಯಾ. ಅಯ್ಯೋ ನೀವು ಬನ್ನಿ ಬಾಸ್, ನೀವೇನ್ ಬಾಸ್ ಹುಡುಗಿರ್ಗೆ ಈ ಟೈಪ್ ಲಾಕ್ ಹಾಕ್ತೀರಿ? ಈ ಟೈಪ್ ಲಾಕ್ ಹಾಕ್ಬಿಟ್ರೆ ಎದ್ರು ಬಿಡ್ತಾರೆ. ಆ ಹುಡುಗಿ ಟೈಪ್ ಒನ್ ಅಲ್ಲ, ಟೈಪ್ ಟೂ. ಹಂಗಂದ್ರೆ? ಅಂದ್ರೆ ಒಂಥರ ಕಡ ಸಸು ಇದ್ದಂಗೆ. ನೀವ್ ಆ ಟೈಪ್ ಹೋಗಿ ಹಿಡ್ಕೊಂಡ್ಬಿಟ್ರೆ ಘಬರಾಡ್ಬಿಡ್ತಾಳೆ. ಹೆಣ್ಮಕ್ಳನ್ನ ನಿಧಾನಕ್ಕೆ ಮಾತಾಡಿಸ್ಬೇಕು. ನೀವ್ ಕ್ಯಾಚ್ ಹಾಕೋದ್ ನೋಡಿದ್ರೆ ಕಾಡಿನ ರಾಜ ಟೈಗರ್ ಪ್ರಭಾಕರ್ ಟೈಪ್ ಹಾಕ್ತೀರಿ. ಪ್ರೇಮಲೋಕ ರವಿಚಂದ್ರನ್ ಟೈಪ್ ಕ್ಯಾಚ್ ಹಾಕ್ಬೇಕು ಬಾಸ್. ಏನ್ ಮಾಡಿದ್ರು ಸ್ಲೋ ಅಂಡ್ ಸ್ಟಡಿ ಆಗಿರ್ಬೇಕು. ನೀವ್ ಈಗ ಒಂದ್ ಕೆಲಸ ಮಾಡಿ, ಹೋಗಿ ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ. ನಾನು ನಿಮ್ ಬಗ್ಗೆ ಅವಳ ಹತ್ರ ಬಿಲ್ಟಪ್ ಕೂಡ ಟ್ರೈ ಮಾಡ್ತೀನಿ. ಇಡೀರಿ ನಾನು ಏನಂತ ತಿಳ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ನಮ್ ಬಾಸ್ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ. ನಮ್ ಬಾಸ್ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕನ್ಸ್ ಕಾಣ್ತಿದ್ದಾರೆ. ನಿಮ್ ತಾಯಿಯವ್ರ ಆಸೆನೂ ಅದೇನೆ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಕಣ್ ತುಂಬಾ ನೋಡ್ಬೇಕು ಅಂತ ಇದ್ದಾರೆ. ನಮ್ಮ ಆಸೆನೂ ಅದೇನೆ, ನಿಮ್ಮಿಬ್ಬರನ್ನ ಲವಲ್ ತಗಲಾಕ್ಸಿ ನಮ್ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗಿ ಓಡೋಗ್ಬಿಡೋಣ ಅಂತ ಇದ್ದೀನಿ ಮೇಡಮ್. ಹೌದು, ಹುಡುಗಿರ್ ಬಗ್ಗೆ ನಿನ್ಗೇನ್ ಗೊತ್ತು? ಹಾಯ್, ಅವ್ರ ಬಗ್ಗೆ ನಂಗೆಲ್ಲ ಗೊತ್ತು. ಆಗಿನ ಕಾಲದ ಹುಡುಗಿರು ಮನೆಗೆ ಯಾರಾದ್ರೂ ಗಂಡಸರು ಬಂದ್ರೆ ತಲೆ ಮೇಲೆ ಸೆರಗ ಹಾಕೊಂಡು ಗೋಡೆ ಅಲ್ಲಿ ತರ ಕಚ್ಕೊಂತಾ ಇದ್ರು. ಈಗಿನ ಕಾಲದ ಹೆಂಗಸರ ಗಂಡಸರು ಎದುರುಗಡೆ ಬಂದ್ರೆ ಆಲ್ ಓಪನ್, ಡೋಂಟ್ ಕೇರ್. ಇವತ್ತು ಪಬ್ ಅಲ್ಲಿ ನೋಡಿ ಅವರೇ, ಬಾರ್ ಅಲ್ಲಿ ನೋಡಿ ಅವರೇ, ಲಿವಿಂಗ್ ಟುಗೆದರ್ ಅವರೇ, ಡ್ರೈವರ್ಸ್ ಕೋರ್ಟ್ ಅಲ್ಲೂ ಅವರೇ. ಪಾಪ ಆ ಕಾಲದ ಹೆಂಗಸರಿಗೆ ಪೌಡರ್ ಇಲ್ಲ, ಸ್ನೋ ಇಲ್ಲ, ಇಟ್ಟುಂಡು ಆರು ಮಕ್ಕಳನ್ನ ಇರೋರು. ಈಗಿನ ಕಾಲದ ಹುಡುಗಿರಿಗೆ ಇಟ್ಟು ಬೇಡ, ಬಟ್ಟೆನೂ ಬೇಡ, ಮಕ್ಕಳು ಬೇಡ, ಗಂಡನು ಬೇಡ, ಒಟ್ಟಿನಲ್ಲಿ ಅವ್ರ ಹಣೆ ಬರ, ನೋ ಎಫೆಕ್ಟ್, ಥಿಯೇಟರ್ ಫುಲ್ಲು, ಗಲ್ಲ ನಿಲ್ಲು. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇಲ್ಲ, ಜನರೇಷನ್ ಗ್ಯಾಪ್ ಅಷ್ಟೇ. ನೀನು ಸುತ್ತಿ ಬಳಸಿ ಅವನನ್ನ ನನಗೆ ಲಿಂಕ್ ಮಾಡಕ್ ಬರ್ಬೇಡ. ನಾನು ಆಗ್ಲೇ ಒಬ್ಬ ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀರಾ? ರೇ ಮುಂಚೆನೆ ಹೇಳಕ್ ಆಗಲ್ವೇನ್ರಿ ನಿಮ್ಗೆ? ಇಷ್ಟೊತ್ತು ನನ್ ಮಾಮ ಕೆಲಸ ಮಾಡ್ದಲ್ರಿ, ಒಳ್ಳೆ ಕತೆ ಆಗೋಯ್ತಲ್ಲ. ನನ್ಗೆ ಹೇಳ್ದಂಗೆ ಅಮ್ಮ ಕ್ಯಾಚ್ ಹಾಕೊಂಡ್ಬಿಟ್ಟವಳಲ್ಲ. ಆ ದರ್ವೇಸಿ ಯಾರು? ನೀನೇ? ನಾನಾ? ಐ ಲವ್ ಯು, ಲವ್ ಯು, ಲವ್ ಯು. ಬಾಸ್ ನಾವ್ ರೆಡಿ. ಯಾರು ನೀವೆಲ್ಲ, ಯಾವ ಕಾಡಿಂದ ಬಂದಿದ್ದೀರ? ಬ್ಯೂಟಿಫುಲ್ ಹೆಣ್ಣು ಕಟ್ಕಂಡ್ರೆ ಬಾಯಿ ಮಣ್ಣು, ಮುಗ್ದೆ ಹೋಯ್ತು ಇಂದಿನಿಂದ ಲೈಫು ವಾರಂಟಿ, ಲೈಫು ವಾರಂಟಿ, ಲೈಫು ವಾರಂಟಿ. ಹುಡುಗಿ ಹಾರ್ಟು ಭಾರ, ಲವ್ ತುಂಬಾ ಖಾರ, ಸಿಕ್ಕಾಕೊಂಡ್ರೆ ಮನೆಯ ಮುಂದೆ ಸ್ಮೋಕ್ ಗ್ಯಾರಂಟಿ, ಸ್ಮೋಕ್ ಗ್ಯಾರಂಟಿ, ಸ್ಮೋಕ್
ಬಾಯಲ್ ಮಣ್ಣು ಬೀಳ ನನ್ನ ಬಿಟ್ಟು ಮೂಡಿ ಇದು ಸರಿಯೇನಮ್ಮ ನಾಲ್ಕು ತಲೆಯ ಎಂಟು ಕಣ್ಣು ಬಿಟ್ಟು ನೋಡಮ್ಮ ಕಣ್ಣ ಮುಂದೆ ಬೆನ್ನ ಹಿಂದೆ ಉಳ್ಳಪ್ಪ ಕಟ್ಟಾವದೆ ಎದೆ ಮೇಲೆ ಯಮ ನಿಂತು ಮಿಸ್ ಕಾಲ್ ಕೊಟ್ಟವನೆ ಗಣೇಶ. ಏನಪ್ಪ ಒಬ್ಬೊಬ್ನೆ ಮುಲುಕ್ತಾ ಇದೀಯಾ? ಅದು ಸಾಂಗ್ ಇಮ್ಯಾಜಿನೇಷನ್ ಹೋಗಿದೆ. ಯಾರ ಜೊತೆನೋ? ಆಂಜಿ ಮಗಳ ಜೊತೆ. ಅಲ್ಲಿಗೆ ನಿನ್ ಕತೆ ಸಕ್ಕ. ಏನು ಯಾವುದೋ ಹೊಸ ಮಂಚು ವಾಸನೆ ಬಂದಂಗ. ಮಗಳನ್ ಮದ್ವೆ ಆಗುವತ್ ಹೇಳಿದ್ರೆ ಅತ್ತೆ ನೀನೇ ಚೆನ್ನಾಗಿದೀಯಾ ಅಂತ ಹೇಳವನು, ತಿರುಗಿ ಏನ್ ಮಾಡ್ಕ ಬಂದು ಸಂಪತ್ತಿಗೆ ಸವಾಲು. ಓಮ್ ವೀರಂದು ಮದಕರಿ ವೀರ ಕನ್ನಡಿಗ ಸಂಗೊಳ್ಳಿ ರಾಯಣ್ಣ ಎಲ್ಲ ಓಕೆ. ಈ ಎಮ್ಮೆ ಕಡಿಯೋದು ಯಾಕೆ? ಯಾರಣ್ಣ ನೀವು? ನಾವು ಟೀಮ್ಗೆ ಸೇರಿದವ್ರು ಬಾಸ್. ನೋಡಿ ಅಗ್ನಿ ಟೀಮ್ದು ಮಾರ್ಕ್ ಐತೆ, ನಿಮ್ ಕೈ ಮೇಲೆ ಮಾರ್ಕೇ ಕಾಣಿಸ್ತಿಲ್ವಲ್ಲ ಬಾಸ್. ಯಾಕೋ ಒಂದ್ ಟೈಪ್ ಕಾಣ್ತಾವ್ರಲ್ಲ, ನನ್ಗೆ ಯಾಕೋ ಡೌಟ್ ಆಗ್ತದೆ. ಪ್ಯಾಂಟ್ ಬಿಚ್ಚಿ ಮಾರ್ಕ್ ನೋಡ್ಬೇಕು. ಆಂಜಿ ಮಗಳನ್ನ ಲವ್ ಮಾಡ್ತೀಯಾ ಇಲ್ವಾ? ಏನಪ್ಪ ಆಂಜಿ ಮಗಳನ್ನ ಲವ್ ಮಾಡ್ತೀಯೋ ಇಲ್ವಾ ಅಂತವ್ರೆ? ಆ ಸೂರ್ಯ ಬೇರೆ ಲವ್ ಮಾಡ್ತಾವನೆ, ಆಂಜಿ ಬೇರೆ ಯಾರು ಲವ್ ಮಾಡಿದ್ರೆ ಕತ್ತರಿಸ್ತೀನಿ ಅಂತಾನೆ. ಇವ್ರು ಲವ್ ಮಾಡು ಅಂತಾರೆ, ನಿಜ ಹೇಳ್ಬಿಡ್ಲ ಬಾಸ್? ಜೋಬಲ್ಲಿ 3 rupees ಇಲ್ಲ, ಅವ್ರ ನಮ್ಮನ್ಸಾರ ಪ್ರೀತಿಸ್ತಾ ಇದ್ದೀರಿ. ಅವ್ರು ಹೂ ಅಂದ್ರೆ ಲಾಕ್ ಹಾಕೊಂಡು ಮದ್ವೆ ಆಗ್ಬಿಡ್ತೀನಿ. ಏನ್ ಮೇಡಮ್ ಅವ್ರೆ ಹಿಂಗ ಡೋಸ್ ಕೊಡೋದು? ಜಲಮಲ ಎರಡು ಕಟ್ಕೊಂಡ್ಬಿಟ್ಟಿತ್ತು. ಲವ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಟೆಸ್ಟ್ ಈ ತರ ಮಾಡೋದು
ಬೇರೆ ಟೈಪ್ ಇತ್ತು ಚಾನ್ಸ್ ಕೊಟ್ಟಿದ್ದಿದ್ರೆ. ಏನ್ ಬಾಸು, ಸಮುದ್ರದ ಮಧ್ಯ ಎಂಡ್ರನ್ನ ಪಕ್ಕದಲ್ಲಿ ಹಾಕೊಂಡು ಮಜಾ ತಗೊಂಡ ನಾರಾಯಣ ಸ್ವಾಮಿ ಟೈಪ್ ನಗ್ತಾ ಇದ್ರಿ. ವಿಷಯ ಏನು ಅಂತ ನಮಗೂ ಹೇಳ ನಕ್ಕಿದ್ರೆ ನಾವು ಮಜಾ ತಗೊಂತಿದ್ವಿ. ನೀವೇ ನಾವೇ ವಿಷಯ ಯಾಕೋ ನಮ್ ಬುಡಕ್ಕೆ ಬರಂಗೈತಲ್ಲ. ಹೌದು, ನೀವೇ ಮುಂದೆ ನಿಂತ್ಕೊಂಡು ಬ್ರೋಕರ್ ತರ ಫಿಕ್ಸ್ ಮಾಡಿದ್ರಲ್ಲ. ಅವಳ ಜೊತೆ ಏಳು ಹೆಜ್ಜೆ ಇಟ್ಕೊಂಡು ಬೆಡ್ರೂಮ್ಗೆ ಹೋಗ್ತಾ ಇದ್ರೆ ಹೇಗಿರುತ್ತೆ ಅಂತ ಅನುಭವಿಸ್ಕೊಂಡು ನಗ್ತಾ ಇದೀನಿ. ಇವನು ಫಸ್ಟ್ ನೈಟ್ ಅಯ್ಯ ಮಕ್ಕಳ ಟೀಸಿಗಾಕ, ಅವಳು ಅರ್ಗಿಣಿ, ಇವನು ಗೇಂಡ ಮೃಗ. ಬಾಸು, ನಿಮ್ಮಂಥವ್ರ ಜೊತೆ ಬಾಳ್ವೆ ಮಾಡ್ಬೇಕು ಅಂದ್ರೆ ಅವಳು ಬಲ್ಗಡೆನೇ ಎದ್ದಿರ್ಬೇಕು. ಹೂ ಕಣ, ಅವ್ರೇನೋ ಕೇಳ್ತಾವ್ರೆ, ಇವನೇನೋ ಹೇಳ್ತಾವ್ರೆ, ಅನ್ಯಾಯವಾಗಿ ಮಧ್ಯಾಹ್ನ ಆಚೆಗೆ ಹಾಕಬಿಟ್ಟೆ. ಅವಳನ್ನ ಅರಗಿಣಿ ತರ ಹೆಂಗ್ ನೋಡ್ಕೋತೀನಿ ಅಂದ್ರೆ ನೀವಿಬ್ರು ಸಂತೋಷವಾಗಿರ್ಬೇಕು, ಅದೇ ನಮ್ಮ ಆಸೆ. ಖಂಡಿತವಾಗ್ಲಿಲ್ಲ, ನಿಮ್ ಸಂತೋಷಕ್ಕೆ ಧಕ್ಕೆ ಬರಕ್ ಬಿಡ್ತೀನ. ಮಾವ, ನೀವು ಸಂತೋಷವಾಗಿರ್ಬೇಕಲ್ವಾ? ಏಯ್, ನಿನ್ನ ಮಗಳನ್ನ ಮದುವೆ ಆಗಿದ್ದು ಅವಳನ್ನ ದಿನ ಹಿಂಗ್ ಹೊಡಿಯೋದಿಕ್ಕೆ, ಅದನ್ನ ನೀನ್ ನೋಡ್ ಸಂತೋಷ ಪಡಕ್ಕೆ ಹೆಂಗೆ? ನಿನ್ ಮಗಳ ಜೀವನ ಸೂಪರಾ? ಸಣ್ಣ ಮಕ್ಕಳೆಲ್ಲ ಕಾಯಿಲೆ ಬಂದ್ ಸತ್ತೋಗ್ಬಿಡ್ತಾರೆ, ಈ ನನ್ನ ಮಗನಿಗೆ ಡೆಂಗ್ಯೂ ಬಂದ್ ಸತ್ತೋಗ್ಬಿಡ್ಬೋದಾ? ಏನ್ ಗರಬಡ್ದು ಅಂತಾರ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಬಾಸ್, ನಿಮ್ಮ ಲವ್ ಸ್ಟೋರಿ ಪ್ರೀತ್ಸೋ ತಪ್ಪ ರವಿಚಂದ್ರನ್ ಟೈಪ್ ಅನ್ಕೊಂಡೆ, ಯಾಕೋ ಬರ್ತಾ ಬರ್ತಾ ಫಿಲ್ಟರ್ ಇಲ್ದೇ ಇರೋ ಉಪೇಂದ್ರನ್ ಟೈಪ್ ಆಗ್ತಿದ್ಯಲ್ಲ ಅಂತ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀನಿ ಗೊತ್ತಾ? ಚೆನ್ನಾಗಿದ್ದ ನನ್ನ ಜೀವನದಲ್ಲಿ ಬೆಂಕಿ ಹಚ್ಚಿ ಆಸ್ತಿನೆಲ್ಲ ಹೊಡ್ಕೊಂಡು ನನ್ನ ಸುಂದರವಾಗಿದ್ದ ಬಾಳ್ನಲ್ಲಿ ಆಟ ಆಡಿ ನನ್ನ ನಡು ರೋಡ್ ತಂದು ನಿಲ್ಸ್ಬಿಟ್ಟ. ಯಾವ್ದೋ ಕರಾ ಫ್ಲಾಶ್ ಬ್ಯಾಕ್. ಅದೆಲ್ಲ ನಿಮ್ಗ್ಯಾಕೆ? ನನಗೀಗ ಮೂಡ್ ಬಂದಿದೆ, ನೀವಿಬ್ರು ಹೋಗಿ ಅವಳನ್ನ ಎತ್ತಾಕೊಂಬನ್ನಿ. ನೀವು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಹರಿಶ್ಚಂದ್ರ ಘಾಟಲ್ಲಿ ಒಲೆ ಮೇಲೆ ಉರಿತಾ ಇರೋ ಡೆಡ್ ಬಾಡಿನ ಕೈ ಹಾಕಿ ಎತ್ಕೊಂಬ ಅನ್ನಂಗಿದೆ. ಏಯ್, ಜಾಸ್ತಿ ಮಾತಾಡ್ಬೇಡ. ನೀನು ಕೈ ಹಾಕಿ ಹೆಣ ತರ್ತಿಯೋ ಇಲ್ಲ ನೀನ್ ಹೆಣ ಹಾಕ್ತೀಯೋ ನನಗೆ ಗೊತ್ತಿಲ್ಲ, ಅವಳೀಗ ನನಗ್ ಬೇಕು. ಅಲ್ಲ ಅದು ಬಂದು ಸಾಲ ಮಾಡೋದು ಸಾಕು, ಸಾಲ ತೀರ್ಸಕ್ಕೆ ಜೀತ ಮಾಡೋದು ಸಾಕು. ಏನದು ಶಬ್ದ? ಕರೆಂಟು. ಏಯ್ ಏ ಕೋಬ್ರಾ ಅಣ್ಣ, ಸಂಗಮೇಶ ಬಂದೆ ಬಂದ್ರೆ ಈ ಮನೆಯಲ್ಲಿ ನಂಬಲಿದ್ದ ನಿದ್ದೆನು ಮಾಡಂಗಿಲ್ಲ. ಅಣ್ಣ, ಏನಣ್ಣ ಕರೆದಿದ್ದು? ಏಯ್, ಯಾರ ಕಳ್ಳ ನುಗ್ಗಂಗಿದೆ, ಹುಡುಕಿ ಎಲ್ಲ ಕಡೆ ಹುಡುಕಿ. ಏಯ್, ನೀ ಈ ಕಡೆ ಹೋಗೋ. ಏಯ್, ನೀ ಆ ಕಡೆ ಹೋಗೋ. ಲೇ, ನೀ ಆ ಕಡೆ ಹೋಗಲೇ. ನನ್ಗೆ ಗೊತ್ತಾಗ್ಲಿಲ್ಲ ಅಣ್ಣ, ನಿದ್ದೆ ಕಣ್ಣು ತಪ್ಪಾಯ್ತಣ್ಣ, ಹೋಗೋ. ಯಾರಿರ್ಬಹುದು? ಅಗ್ನಿ ಕ್ಯಾಂಗ್ ಕರ್ಕೊಂಡು ಹೋಗು ಅಂತ ಮಗು ಕೇಳ್ದಂಗ್ ಕೇಳ್ದ. ಕುರಿನೇ ಬೇಕು ಅಂತ ನನ್ನ ಕರ್ಕೊಂಡ್ ತಗ್ಲಾಕ್ಸ್ಬಿಟ್ಟಲ್ಲಪ್ಪ, ಎಲ್ಲೋದ್ನೋ ಏನೋ. ಅಯ್ಯ ನನ್ ಮಗನೇ, ನೀನ ಇಲ್ಲಿ ಕೂತ್ಕೊಂಡು ನೀನ್ ಗಣೇಶ್ ಕೇಳ್ತಾ ಇದ್ಯಾ? ಇಲ್ಲೇ ಕೂತಿರೋ, ನಾನು ಆ ಕಡೆ ಹೊರಡ್ಬರ್ತೀನಿ, ಹುಷಾರು. ಶಾಣದಲ್ಲಿ ಬೇಕಾದ ಆಟ ಕಟ್ಬೋದು, ಇಲ್ಲಾಗಲ್ಲ, ಬರೀ ಬೂತ್ಗಳ ಕಾಟ. ಅಯ್ಯೋ, ಈ ರೌಡಿಗಳ ಮನೆಯಲ್ಲಿ ಇರಬಾರ್ದು ರೀ. ಜಿರ್ಲೆ ಓಡಿ ಹೋದ್ರು ಹೇಳ್ಬೇಕು, ನಾಯಿ ಬಗಳಿದ್ರು ಹೇಳ್ಬೇಕು. ಕನ್ನಡ ಕೂಲ್ ಕಡೆ ಸಬ್ಬೋದು. ಅಯ್ಯೋ, ನನ್ನ ನೋಡೇ ಇಲ್ಲ, ನಾನೇ ಎಲ್ಲ ಹೇಳ್ಬಿಡ್ತಿತ್ತಲ್ಲಪ್ಪ. ಅಯ್ಯೋ, ಇವತ್ ಜೀವತ್ವಾಗಿ ಹೊರಗಡೆ ಹೋಯ್ತಿನೋ ಇಲ್ವೋ ನಂಗೆ ಡೌಟ್. ಎಲ್ಲ ಮನಗವಳೆ, ಇದು ಕಕ್ಸಾನೋ ಬಚಲೋ ಗೊತ್ತೇ ಆಗ್ತಾ ಇಲ್ವೇ? ಎಲ್ಲವಳೆ ಅಯ್ಯೋ ಮೇಡಮ್ ಅವರೇ, ಅಗ್ನಿ ಅಣ್ಣ ಅವರು ನಿಮ್ಮನ್ನ ನೋಡ. ಯಾವುದೋ ಗಂಡು ಹೆಣ್ಣಿನ ಧ್ವನಿ ಕೇಳಿಸ್ತಾ ಇದೆಯಲ್ಲ. ಗೊಂಬೆ
ಮೇಡಮ್ ಈ ಬೇವರ್ಸಿ ಬಗ್ಗೆ ಏನೋದು ಏನಿಲ್ಲ ಯಜಮಾನ್ರೆ. ಆ ಅಗ್ನಿ ನಿನ್ನ ಹೆದರ್ಸಿ ಇಲ್ಲಿ ಕಳಿಸಿರ್ತಾನೆ ಅಂತ ಗೊತ್ತು. ನಾನು ನಿಮ್ಮನ್ನೇ ಇಷ್ಟಪಡ್ತಿರೋದು, ನಿಮ್ಮನ್ನೇ ಮದುವೆ ಆಗೋದು. ಕೇಳಕ್ಕೆ ಸೂಪರ್ ಆಗೈತೆ. ಲ್ಯಾಂಡ್ ಪ್ರಾಬ್ಲಮು ಓಕೆ ಆಗಿ, ಇವಳು ಓಕೆ ಆಗಿ, ತಗಲಾಕೋಬಿಟ್ರೆ ಸ್ವರ್ಗನೇ ಪಕ್ಕದಲ್ಲಿದ್ದಂಗೆ. ಏನಾಯ್ತು ನನ್ನ ಮಗಳಿಗೆ? ನಿಮ್ ಮಗಳು ನಿಮ್ ಮಗಳು ನಿಮ್ ಮಗಳು ಕಾಲ್ ಮೇಲೆ ತಿರ್ಲೆ ಹೋಗ್ತೈತಂತೆ. ಅಯ್ಯೋ ಎಲ್ಲ ಕೂಗಾಡ್ತಾವ್ರೆ, ಸಿಗಾಕೋಬಿಟ್ಟು ಏನೋ, ಎಲ್ಲೋಗ್ಲಪ್ಪ ಈ ಡಬ್ ತೊಳ್ಗೋಸ್ಕೊಬಿಟ್ಟು ಜಾಗ ಚೆನ್ನಾಗೈತೆ. ಬೆಳಗ್ಗೆ ತನಕ ಉಸಿರಿದ್ರೆ ಸಾಕು ಪಾಡ್ರಂಗ ಬಿಟ್ಟಲ್ಲ, ಆಮೇಲೆ ಹೆಂಗೋ ಬದುಕತೀನಿ. ಒಬ್ಬ ಯಾರು ನೋಡ್ತಿಲ್ಲ. ಈ ಗಣೇಶದಿಂದ ಲಾಕ್ ಆಗ್ಬಿಟ್ಟಿದ್ದೆ, ಈಗ ಹೆಂಗೋ ಸೇಫ್ ಆದೆ ಅಲ್ಲ. ಈ ಮನೆಲ್ಲ ಏನ್ ನೋಡಿದ್ರು ತಪ್ಪು, ಏನ್ ಮಾತಾಡಿದ್ರು ತಪ್ಪು, ಸುಮ್ ಸುಮ್ನೆ ಓಡೋದೊಂದು ಕಲ್ತಿದ್ದಾರೆ. ಇಲ್ಲಿರೋದೇ ಒಂದ್ ದೊಡ್ಡ ಕರ್ಮ. ಅಯ್ಯೋ ಯಾವನೋ ಬಂದ್ ಮಲಿಕಬಿಟ್ನಲ್ಲ, ಉಸಿರಿಗೆ ಸರ ಕಟ್ಟಿ ಸತ್ತಿಗಿತ್ತು ಅದನ್ನು. ಈ ಮನೆಯಲ್ಲಿ ಮನೆಯವರು ಕಾಟ ಸಹಿಸ್ಕೊಳ್ಳೋದಲ್ದೆ ತಿಗಡೆಗಳ ಕಾಟ ಬೇರೆ ಮಾಡ್ತೀನಿ ತಡಿ. ತಿಗಡೆಗಿದೆ ರಾಮಬಾಣ. ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ, ನನಗೆ ಚಮಕ. ಪಾಂಡುರಂಗ ವಿಠಲ, ಇವತ್ತಾದ್ರೂ ಒಂದೊಳ್ಳೆ ಪೇಸ್ ತೋರ್ಸಪ್ಪ. ಧನಯೋಗ, ಧಾನ್ಯ ಯೋಗ, ಭೂ ಯೋಗ, ಬೇಕಾದಷ್ಟು ಸ್ತ್ರೀ ಯೋಗ ನನ್ನೊಬ್ಬನಿಗೆ ಸಿಗೋ ಮಾಡಪ್ಪ. ಇದೇನಿದು ಬ್ಯಾಚುಲರ್ ರೂಮಿನಲ್ಲಿ ನ್ಯಾಚುರಲ್ ಗರ್ಲ್ ವಾಯ್ಸು ರಾಮೆ. ಇಷ್ಟೊತ್ತಾದ್ರೂ ಕೆಲ್ಸಗಾರ ಪತ್ತೆ ಇಲ್ವಲ್ಲ, ಒಳ್ಳೇದ್ ನೆನ್ಸ್ಕೊಂಡ್ ಗಣೇಶ. ಇದೇನು ರಾತ್ರಿ ರಾತ್ರಿ ಇಷ್ಟು ಉದ್ದ ತೆಂಗಿನ ಮರ ಬೆಳೆದಂಗೆ ಬೆಳೆದು ಬಿಟ್ಟಿದ್ಯಾ? ಯಾರಾದ್ರೂ ನೀರು ಗೊಬ್ಬರ ಹಾಕುದ್ರೇನೋ? ಹೇ ಹೋಗ ಕಡೆ, ನಿನ್ ಮಗ ನೋಡಿದ್ರೆ ಕೆಲಸ ಆಗಲ್ಲ. ಅಣ್ಣ ಇದೇನಣ್ಣ, ನೀವು ನಮ್ಮನೆಗ್ ಬಂದ್ಬಿಟ್ಟಿದ್ರ? ಹೇಳ್ ಕಳ್ಸಿದ್ರೆ ನಾನೇ ಪುಸ್ತಕ ಅಂತ ನಿಮ್ಮನೆಗ್ ಬಂದ್ಬಿಡ್ತಿದ್ದಲ್ಲಣ್ಣ. ಸರಿಯಾಗಿ ನೋಡೋ, ಇದು ನಿನ್ ಮನೆ ಅಲ್ಲ, ನನ್ನ ಮನೆ. ಅಣ್ಣ ಇದೇನಡ ವಿಲನ್ ಆಗಿತ್ತು, ಕಾಮಿಡಿ ಮಾಡ್ತೀಯಣ್ಣ, ಇದು ನಮ್ಮ ಮನೆ ಅಣ್ಣ. ನಿಜ ಹೇಳು, ಯಾಕೆ ಬಂದಿದ್ದೆ ಅಂತ? ನಿಮ್ ಮಗಳು ನೆತ್ತಕ್ಕಬ್ಬ ಅಂತ ಅಗ್ನಿ ಅವರು ನನ್ನ ಕೋಲ್ಗಡೆ ಸುನ್ನು ಕಳ್ಸಿದ್ರು. ಅವನಲ್ಲಿ ಅವನು ಬಂದ ನನ್ ಮಗಾಡ, ನನ್ನ ಬಿಟ್ಬಿಟ್ಟು ಅದಕ್ಕಪ್ಪ ಊಟ. ನನ್ ಮದ್ವೆನಪ್ಪ, ಎಲ್ಲ ಹುಡುಗರು ಬಂದ್ಬಿಡಿ, ಕುಟುಂಬ ಪರಿವಾರ ಸಮೇತ ಬಂದ್ಬಿಡಿ. ಹಲೋ ಹಲೋ, ನಂದು ಮದುವೆ, ಸಂಸಾರ ಸಮೇತ ಎಲ್ಲರೂ ಬಂದ್ಬಿಡಿ. ಏನಪ್ಪ ಇದ್ರನ್ನ ಹುಡುಗಿ ತಂದೆ ಹೆಸರೇ ಇಲ್ಲ ರೇ ಸ್ವಾಮಿ? ನಾನು ಮದುವೆ ಆಗ್ತಾ ಇರೋದು ನಮ್ಮ ಮಕ್ಕನ ಮಗಳನ್ನ, ಅವಳಿಗೆ ಅಪ್ಪ ಇಲ್ಲ. ನೀನು ಮದುವೆಗೆ ಬಂದು ಮುಯ್ ಹಾಕ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಆದ್ರೆ ಹಂದಿ ತರ ತಿನ್ಕೊಂಡು ಹೋಗಪ್ಪ. ಬರ್ಲೇನೆ ನಾನು ಇದುವರೆಗೂ ಅವನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿದ್ದೆ, ಇವತ್ತು ನಿನ್ನಿಂದ ಅವನು ಇಲ್ಲಿವರೆಗೂ ಬಂದಿದ್ದಾನೆ. ನನ್ನ ಮನೇಲಿ ಇದ್ಕೊಂಡು ನನ್ನನ್ನ ತಿನ್ಕೊಂಡು ನಿನ್ನ ತಮ್ಮನಿಗೆ ಸಪೋರ್ಟ್ ಮಾಡ್ತೀಯ ನೀನು? ಅದು ಅಲ್ದೆ ನೀನು ಹೆತ್ತ ಮಗಳನ್ನೇ ಕೇಳಿ ನನ್ನ ಮಗನಿಗೆ ತಲೆ ಹಿಡಿಯಕ್ಕೆ ಹೋಗ್ತಿದ್ಯ, ಅದು ಈ ಜನ್ಮದಲ್ಲಿ ಖಂಡಿತ ಸಾಧ್ಯ ಇಲ್ಲ, ನಾನು ಬದುಕಿರೋವರೆಗೂ ಖಂಡಿತ ಸಾಧ್ಯ ಇಲ್ಲ. ಇಲ್ಲ, ನಮ್ಮ ಮಧ್ಯ ಸಾವಿರ ಸಮಸ್ಯೆ ಇರಲಿ, ಎಷ್ಟೇ ಆದರೂ ನನ್ನ ತಮ್ಮ ಅಲ್ವಾ, ಒಂದೇ ರಕ್ತ ರೀ. ಯಾರೋ ಗೊತ್ತು ಗುರಿ ಇಲ್ದವನಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ಅವನಿಗೆ ಕೊಟ್ಟು ಮದುವೆ ಮಾಡೋದ್ರಲ್ಲಿ ತಪ್ಪೇನ್ರಿ ಇದೆ? ಅದಕ್ಕೆ ರೀ ನಿಮ್ಮನ್ನು ಕೇಳಿದೆ, ಇವಳನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ ರೀ. ಅದು ಮಾತ್ರ ಸಾಧ್ಯ ಇಲ್ಲ, ನೀನನ್ನು ಹೆಂಡತಿ ಅಲ್ಲದೆ ಹೋಗಿದ್ರೆ
ಇಷ್ಟೊತ್ತಾಗ್ಲೇ ನಿನ್ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಯಜಮಾನ್ರೆ, ಏನು ಕೂಲ್ ಗಣೇಶನ ಕುಲ ಗೋತ್ರ ಎಲ್ಲ ತಿಳ್ಕೊಂಡ್ಬಂದಿದ್ದೀನಿ. ಅಯ್ಯೋ ಬೇಡ ಯಜಮಾನ್ರೆ, ನನ್ನ ವಿಷಯ ತಮಗ್ ಗೊತ್ತಲ್ಲ. ಕೂಲ್ ಗಣೇಶನ್ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಂಡ್ ಬಂದಿದ್ಯಾ? ಕುಡಿ ಪರವಾಗಿಲ್ಲ. ಅಯ್ಯೋ ಬೇಡ ಯಜಮಾನ್ರೆ, ಮೊದಲೇ ನನ್ನ ಬಾಯಿ ಸರಿಯಿಲ್ಲ. ಅದು ತಗೊಂಡ ಮೇಲೆ ಬಚ್ಚಲ್ ಮೋರೆ ತರ ಏನೇನೋ ಉಗುಳಿ ಬಿಡುತ್ತೆ. ನೀನ್ ಉಗುಳ್ಳಿ ಅಂತಾನೆ ಕುಡಿಸ್ತಾ ಇರೋದು? ಬೇಡ ಯಜಮಾನ್ರೆ, ಕುಡಿ. ಅಯ್ಯೋ ಬೇಡ ಬೇಡ ಯಜಮಾನ್ರೆ, ಕುಡಿಯ ಕುಡಿ. ಇದು ಬೇಕಾಗಿರ್ಲಿಲ್ಲ, ಏನೋ ತಮ್ಮಂತ ಅಭಿಮಾನಿಗಳ ಒತ್ತಾಯದ ಮೇರೆಗೆ. ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ ಯಜಮಾನ್ರೆ. ಅವತ್ತು ರಾತ್ರಿ ಕಳ್ರು ಅಂತ ಹುಡುಕ್ತಾ ಇದ್ವಲ್ಲ, ಆಗ ಕೂಲ್ ಗಣೇಶ ನಿಮ್ ಮಗಳ ಜೊತೆ ಏನ್ ಮಾಡ್ತಿದ್ದ ಅಂದ್ರೆ, ನಿಮ್ ಮಗಳು ಕೂಲ್ ಗಣೇಶನನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ. ನನ್ನ ಮಗಳ ನಿರ್ಧಾರ ಸರಿಯಾಗೇ ಇದೆ. ಇದೇ ಇದೇ ಅವನಿಗೆ ಚಪ್ಪಲಿ ಏಟು. ನನ್ನ ಮನೆಗೆ ಗೂಳಿ ತರ ನುಗ್ಗಿ ನನಗೆ ಅವಮಾನ ಮಾಡಬಹುದಲ್ಲ. ಈಗ ನೋಡ್ತಾ ಇದ್ರು ಅವನ ಬಲಗೈ ಬಂಟನಿಗೆ ಕೊಟ್ಟು ನನ್ನ ಮಗಳ ಮದುವೆ ಮಾಡ್ತೀನಿ. ಬಂದ ನೋಡಿ ಬಾಪ ಬಾ. ಮಗ ಏನ್ರಿ ಇವನು? ಮಗ ಮನೆಗೆ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ದಿನ ಬೆಳಗಾದ್ರೆ ಮನೆ ಮುಂದೆ ಹಾಲಿನ ಕವರು ಪೇಪರು ಬಂದ್ ಬಿದ್ದಿರುತ್ತೆ ಅಂತ ನೋಡಿದ್ರೆ ಬರೀ ರೌಡಿಗಳು ಸಾಲಗಾರರ ನಿಂತಿರ್ತಾರೆ. ಅವ್ರ ಆಡೋ ಕೆಟ್ಟ ಮಾತುಗಳನ್ನ ನನ್ ಜೀವಮಾನದಲ್ಲಿ ನಾನು ಕೇಳಿಲ್ಲ. ಅಂಥವ್ರ ಹತ್ರ ನಮ್ಮನ್ನ ತಗಲಾಕ್ಬಿಟ್ಟು ಶಾಂತವಾಗಿ ಒಳ್ಳೆ ಮಠದ ಸ್ವಾಮಿ ತರ ಹೇಗ್ ಬಂದ್ ನಿಂತೀಯ ನೋಡಿ. ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ. ನನ್ ಮಗಳಿಗೆ ಒಂದ್ ಒಳ್ಳೆ ಜೀವನ ಸಿಗ್ಬೇಕು. ನಾನ್ ನನ್ ಮಗಳನ್ನ ಆ ರೌಡಿ ಅಗ್ನಿ ಕೊಡಕ್ಕೆ ಇಷ್ಟ ಇಲ್ಲ. ನಿಮ್ಮ ಮಗ ವಿದ್ಯಾವಂತ ಬುದ್ಧಿವಂತ ಕೂಲ್ ಗಣೇಶನ್ಗೆ ಕೊಡ್ಬೇಕು ಅಂತಿದ್ದೀನಿ. ಈ ಸಂಬಂಧ ನಂಗೆ ತುಂಬಾ ಇಷ್ಟ ಆಯ್ತು.
ನನ್ನ ಮಗಳನ್ನ ಮದುವೆ ಆಗೋದು? ಮದುವೆ ನಾನೇ ಫಿಕ್ಸ್ ಮಾಡಿದ್ದೀನಿ ನಾನೇ. ಮದುವೆಗೆ ಬಂದು ನಾಲ್ಕು ಅಕ್ಷತೆ ಕಾಳಾಕ್ ಹೋಗು. ಗಂಡು ನಿನ್ ಹಾಗೆ ಸೋದ ಅಲ್ಲ, ಕಿಲ್ಲಾಡಿ ನನ್ ಮಗ. ಅಣ್ಣ ಇಲ್ಲಿ ನೋಡಿ, ಮದುವೆ ಗಂಡಿನ ಹೆಸರೇ ಇಲ್ಲ. ಅವನ್ ಯಾರೋ ನನ್ನಂಗೆ ಸೋದ ಅಲ್ವಂತೆ, ಕಿಲಾಡಿ ನನ್ ಮಗ ಅಂತೆ. ಅವನ್ ಯಾರು ಅಂತ ನೋಡೋಣ. ನಾನು ಮದುವೆ ಆಗೋ ಹುಡುಗಿನ ಮದುವೆ ಆಗೋನು ನನ್ ತರ ಸೋದ ಅಲ್ವಂತೆ, ಕಿಲಾಡಿ ಅಂತೆ. ಯಾರೋನು ಯಾರೋನು ಸೈಸ್ಬೇಡಿ ಸೈಸ್ಬೇಡಿ, ಹೇಳ್ತೀನಿ. ನಿಮ್ಮ ಶಿಷ್ಯ ಕೂಲ್ ಗಣೇಶ. ಬಾಸು, ಸಿಂಪಲ್ ಆಗಿ ಕೇಳ್ತೀನಿ, ನಂಬಿಸಿ ಹಿಂದೆ ಹೊಡಿತಾರಲ್ಲ ಅಂತವ್ರನ್ನ ಏನ್ ಮಾಡ್ಬೇಕು? ಬಾಸು, ಅವ್ರಂತರ ಪಾಪಸ್ ಕಳ್ಳಿ ಇದ್ದಂಗೆ, ಮುಟ್ಟಿದ್ರೆ ಎಲ್ಲೆಲ್ಲೋ ನೆವೆ ಬರುತ್ತೆ, ಅಂಕಿ ಹರ್ಕೊಬೇಕು. ಅಂತವ್ರನ್ನ ಕತ್ತರಿಸಿ ಬಿಸಾಕ್ಬೇಕು. ಸೂಪರ್ ಆಗಿ ಹೇಳ್ದೆ. ಸುಮ್ನೆ ಇದ್ದವನ್ಗೆ ಇರುವೆ ಬಿಟ್ಟ ಹಂಗೆ ಲವ್ ಫೀಲ್ ಕೊಟ್ಟು ಹಾರ್ಟ್ ಅಲ್ಲೆಲ್ಲ ಖರಾಬ್ ಸಾಂಗ್ ಹಾಡಿಸಿ ಮದುವೆ ಫಸ್ಟ್ ನೈಟು ಮಕ್ಕಳು ಅಂತೆಲ್ಲ ಆಸೆ ಹುಟ್ಟಿಸಿ ಅವಳನ್ನೇ ಬುಟ್ಟಿಗೆ ಹಾಕೊಂಡಿರೋ ಅಂತ ಮೋಸಗಾರನ್ನ ಏನ್ ಮಾಡ್ಬೇಕು? ವಿಷಯ ನಂಬುಡಿಕೆ ಬರ್ತಿದೆಯಲ್ಲ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಂತ ಮೋಸಗಾರನ್ನ ಏನ್ ಮಾಡ್ಬೇಕು? ಅಂತ ಏನ್ ಮಾಡ್ಬೇಕು ಹೇಳು, ಏನ್ ಮಾಡ್ಬೇಕು? Oh!
ಅಣ್ಣ ತಪ್ಪಿಸ್ಕೊಂಡ್ ಬಿಟ್ಟ ಅಣ್ಣ. ಅವನು ಅವನು ಎಲ್ಲಿಗೆ ಬರ್ತಾನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಬನ್ನಿ 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 ಕೋಬ್ರ ಅಣ್ಣ ಕರ್ಕೊಂಡು ಒಳಗಡೆ. ಆಯ್ತಾ ಅಣ್ಣ ಬನ್ನಿ. ನಮಸ್ಕಾರ. ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯ ನನ್ ಮದುವೆಗೆ ಮಾಮಾ. ಕೋಬ್ರಾ ಮೂಗ್ದಾರ ಇಲ್ದೆ ನಮ್ ಮನೆ ಒಳಗೆ ನುಗ್ಗಿರೋ ಈ ಗೂಳಿನ ಮೂಟೆ ಕಟ್ರೋ ಹೋಗಿ. ಈ ಮನೆನ ಹಸಾಣ ಮಾಡ್ರೋ. ಏಯ್ ನನಗೆ ಗೊತ್ತಿಲ್ಲದೆ ನನ್ನ ಎಂಜಿಲ್ ತಿನ್ನೋ ನಾಯ್ ಜೊತೆ ನಿನ್ನ ಮಗಳ ಮದುವೆನಾ? ಮದುವೆನ ಹೆಂಗ್ ಮಾಡ್ಬೇಕು, ಫಸ್ಟ್ ನೈಟ್ ಎಲ್ಲಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ತಾಳ್ಮೆ ತಗೊಂಡ್ ನೋಡೋ ಎಬ್ಬೆ ಅಂಜನಪ್ಪ. ಏಯ್ ಮುಚ್ಚೋ ಬಾಯಿ, ನಾನು ಬಿಸಾಕಿರೋ ಅನ್ನ ತಿಂತಿರೋ ನಾಯಿ ನೀನು. ಕೈ ಕೆಲ್ಸ ತೋರಿಸಿದ್ರೆ ಅನ್ನ ತಿನ್ನೋಕೆ ಕೈ ಇರಲ್ಲ, ಗೊತ್ತಾಯ್ತಾ? ನನ್ ಕೆಣಕ್ಬೇಡ. ಕೆಣಕಿರೋ ನೀನು, ಸೈಡ್ಗೆ ನಿಂತ್ಕೊಳ್ಳೋ ಮುದಿ ಗೂಬೆ. ಎಲ್ಲಿನ ಡಾರ್ಲಿಂಗ್? ಹಾಯ್ ಮಮ್ಮಿ. ಮದುವೆಗೆ ರೆಡಿನಾ? ಬೇಗನೆ ಹೋಗಿ ರೆಡಿ ಆಗ್ಬಿಡಮ್ಮ. ಈ ಬಾವಾಕ ಮಾವನ್ಗೆ ಒಂದ್ ಪುಟ್ಟ ಪಾಪುನ ಗಿಫ್ಟ್ ಕೊಟ್ಬಿಡೋಣ. ಹಿಂಗ ಹ್ಯಾಪಿ 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 ಹ್ಯಾಪಿ. ಗುಡ್ ಗುಡ್. ಈ ಭಯ ಈ ಭಯ ಇರ್ಬೇಕು. ಎರಡ್ ನಿಮಿಷದಲ್ಲಿ ಮದುವೆ ಆಗಿ ಛತ್ರದಲ್ಲೇ ಹನಿಮೂನ್ ಮಾಡ್ಕೊಳ್ಳೋ ಅಂತ ಅರ್ಜೆಂಟ್ ಕಂಡು ನಾನಲ್ಲ ರೀ, ನನಗೆ ಮದುವೆಗೆ ಮೂಡಗ್ ಬರಕ್ಕೆ ದೊಂಬ್ರಾಟ ಬೇಕು. ಅದಕ್ಕೆ ನೀವೆಲ್ಲ ಕುಣಿಬೇಕು. ದೊಂಬ್ರಾಟದವರು ಅವರೇ ಎಣ್ಣೆ ತುಂಡು ರೆಡಿ ಐತೆ. ಅದಕ್ಕೆ ನೀವೆಲ್ಲ ಕುಣಿಬೇಕು, ಕುಪ್ಪಳಿಸ್ಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು. ಏಯ್ ಎಲ್ಲ ಕುಣಿರಿ. ಏಯ್ ಬರಲಿ 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 ಕುಣಿಯಾ. ಏಯ್ ಕುಣಿಯಾ ಕುಣಿಯಾ. ದಿನ ಎಣ್ಣೆ ಹಾಕೊಡೋದು, ಅವ್ರಿಗೆ ತಂದಿಡೋದು, ನನ್ನ ಹೆಂಡತಿ ಸೆರಗಿಡ್ಕೊಂಡು ಓಡಾಡೋದು, ಸ್ಟಾಪ್. ಏನೇ ಈ ಕೋಡಂಗಿಗಳನ್ನೆಲ್ಲ ಹೆಂಗೆ ಸಾಕೊಂಡಿದ್ಯಾ? ಇವ್ರನ್ನೆಲ್ಲ ನಾನು ಹೆಂಗೆ ಮೇಂಟೈನ್ ಮಾಡ್ಲಿ? ಏನಕ್ಕ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಬಾರಕ್ಕ ಕುಣಿ ಬಾರೆ. ಅಯ್ಯೋ ಬೇಡ ಬಿಡು, ನೀನ್ ಕುಣಿದು ಆಮೇಲೆ ನಿನ್ ಗಂಡ ಸತ್ಕಿತ್ತೋಗ್ಬಿಟ್ರೆ ಕಷ್ಟ. ನೀನ್ ಹಿಂಗೆ ಕುಣಿತಾನೆ ಇರ್ಬೇಕು. ಚಿದ್ದು ಅಲ್ಲಿ ಹುಲ್ಲಿದೆ, ಕಟ್ಕೊಂಡು ರೆಡಿ ಆಗು. ನಾ ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡ್ತೀನಿ, ನೀವು ಹುಲ್ ಕಡ್ಕೊ. ನಾನ್ ಮರ್ಡರ್ ಮಾಡಿ ಎಷ್ಟ್ ದಿನ ಆಯ್ತು ಹೇಳೋ? ನಾನ್ ನೋಡಿದ ಮಟ್ಟಿಗೆ ಎಲ್ಲ ಕಾಣೆ ಲೆಕ್ಕ ಹಾಕ್ತೀನಿ. ಭಾನುವಾರ ನಾಟಿ ಕೊಡ್ತಾನೆ, ಮುಚ್ಕೊಂಡ್ ಬಾ. ತಿನ್ಲಿಲ್ಲ ಉಣ್ಲಿಲ್ಲ, ಒಂದು ಹಣೆ ಕೊಡಿತು ಅಂದಂಗೆ. ಒಳ್ಳೆಯವ್ರಿಗಿದ ಕಾಲ ಅಲ್ಲ. ಕೂಲ್ ಗಣೇಶಗೋಸ್ಕರ ಕೂಲ್ ಗಣೇಶ ಹಾಕ್ತೀನಿ. ಓನರ್ ಏನ್ ಕೊಡ್ತಾನೆ, ನಾನ್ ನಿಮ್ ಫುಲ್ ಡಬ್ಬಲ್ ಕೊಡ್ತೀನಿ. ಅಯ್ಯ ದುಡ್ಡು ದುಡ್ಡು ತಗೋ. ಇಲ್ಲ ಈಗ ನನ್ನ ಗೆಟಪ್ಪು ಫುಲ್ ರೆಡಿ. ಇವಳೆ ಕೂಲ್ ಗಣೇಶನ್ ಡೌ ಇರಬೇಕು. ಅಯ್ಯೋ ಪಾಪ, ಮದುವೆ ಫಿಕ್ಸ್ ಆಗಿದಂತ ವಿಷ ಕುಡಿದು ರಕ್ತ ಕಾಡ್ತಾ ಇದ್ದಾಳೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು? ಹೋಗಿ ಹೋಗಿ ವಿಷನ ಯಾಕೆ ಕುಡಿದ್ರಿ? ನಾವೆಲ್ಲ ನಿಮ್ ಪಾಲಿ ಸತ್ವ ಬಿಡಿದೀವಾ? ಕಿಕ್ ಬರ್ಲಿ ಅಂತ ಏನೋ 420 ಬೀಡ ಹಾಕೊಂಡು ಉಗಿತಿದ್ರೆ. ಓಹೋ ಮದುವೆ ಅನ್ನೋ ಟೆನ್ಷನ್ಗ ಬನ್ನಿ, ಕಾರ್ ಹಿಡಿದೆ ಓಡೋಗ್ಬಿಡಣ. ಓಡೋಗದ? ಇರುವ ನಿಮಿಷ ನಾನು ಪೇಮೆಂಟ್ ಇಸ್ಕೊಂಬತ್ತೀನಿ, ಆಮೇಲೆ ಓಡೋಗೋಣ. ಪೇಮೆಂಟಾ?
ನಿಮ್ಮ ಹತ್ರನೇ ಕೋಟಿ ಕೋಟಿ ಬಿದ್ದು ಕೊಳಿತಾ ಇದೆ, ಪೇಮೆಂಟ್ ಗಿಮೆಂಟ್ ಅಂತಿರಲ್ಲ. ಕೋಟಿ ಕೋಟಿ ನನ್ನ ಹತ್ರ ಇದ್ರೆ ನಾನೇ ಕೈ ಹಿಂಗ್ ಕುಣಿತೀನಿ, ಎಲ್ಲ ಹೊಟ್ಟೆ ಪಾಡಕ್ಕೋಸ್ಕರ. ಸರಿ ಬಾ. ನೀನ್ಯಾಕೋ ಒಳಗ್ ಬಂದು ಹಾಕೋಗು, ಎಲ್ಲ ಕೆಲಸ ಮಾಡಿ. ಚೆನ್ನಾಗಿದ್ದಾಳೆ ಕಣ ನೋಡೋದಿಕ್ಕೆ, ಚಪ್ಪಲ ತಿನ್ಬಿಡ್ರಯ್ಯಾಡು. ಎಷ್ಟು ಹೊಟ್ಟೆ ಕಿಚ್ಚಪ್ಪ ಜನಕ್ಕೆ. ಅಣ್ಣ ಇಲ್ಲಿ ನೋಡಿಲ್ಲ ಕಣೋ, ಸ್ವಲ್ಪ ಕೆಳಗೆ ಅಣ್ಣ. ಇಲ್ಲಿ ಅಲ್ಲಲ್ಲ ಕಣೋ, ಕೆಳಗುಡಿಯೋ ಸೀನಾ. ಓ ಇಲ್ಲಿ ಕೆಳಗಡೆನಾ? ಸರಿ ಅಣ್ಣ, ಸರಿ ಅಣ್ಣ, ಆಯ್ತು. ಹೊಡೆಯಲೆ ಮುಕ್ಕುಂದ. ಸದ್ಯ ಐಟಮ್ ಉಳಿತು. ಸ್ವಪ್ನ, ಸ್ವಪ್ನ, ನಾನು ಎಲ್ಲ ಪ್ಲಾನ್ ಮಾಡಿದ್ದೀವಿ. ಯಾರ ಯಾರು ಇಲ್ಲ ಬಾ. ಓಕೆ, ನಾನು ಹೋದ್ಮೇಲೆ ಬಾ. ಹೇ ಕುರಿ, ಅಗ್ನಿ ಅಗ್ನಿ. ಅಯ್ಯೋ ಅಯ್ಯೋ, ಯಾಕೋ ಎದ್ರಕೋತಿಯ ಕೇಳಿ ಅಗ್ನಿ ಪ್ರಕಾಶ್ಗೆ. ನಮ್ ಜೊತೆ ಈ ಮನೆ ಅಳಿಯ ಕೂಲ್ ಗಣೇಶ ಅವನೇ. ಮಗಲೇ ಯಾವನವನು ನಮ್ಗೆ? ಏನೋ ಪ್ರತಾಪ, ಕುರಿ ಹುಲಿ ವೇಷ ಹಾಕೊಂಡಿದೆ. ನನಗೆ ಬೈಗಳ ಬೇರೆ, ಹುಲಿ ಹುಲ್ ತಿನ್ನಲ್ವೇ? ಅದು ಅದು ಅಣ್ಣ, ನಿಮ್ ಮದುವೆ ಆದ್ರೆ ಮಲೆ ಮದುವೆ ಸೋರಕ್ಕೆ ಹುಲಿ ವೇಸ ಹಾಕತ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ ಅಣ್ಣ. ಅವನು ಗರ್ಕೆ ಕಟ್ಕೊಂಡಿದ್ದ ಅಣ್ಣ. ಹೌದಾ? ನಮ್ ಕತೆ ಅಷ್ಟೇ. ಇವಳು ಇಲ್ಲೇ ಇದ್ದಾಳೆ. ನಂಗ್ ಗೊತ್ತಿಲ್ಲಪ್ಪ. ಆ ಹುಲ್ಲಕ್ ಪೆಟ್ರೋಲ್ ಹಾಕ್ ಬೆಂಕಿ ಹಾಕ್ರು. ಅಣ್ಣ ನಿಮ್ ಮದುವೆಗಂತಾನೆ ಬಂದಿದ್ದೆ ಕಣ್ಣ, ಬರ್ಲ ಅಣ್ಣ. ಕುರಿ ಪ್ರತಾಪ, ಎಲ್ಲ ಕೇಡಿ ಅಗ್ನಿ ಏ ಚಿದ್ದು, ಹುಲ್ ಕಡಿತದ ಇದೇನ ಕುರಿ? ಎಲ್ಲೋ ನಿನ್ಬಿಡ್ಡೆ ಅಕ್ಕಿ ಇತ್ಕಾಬಿಟ್ರು. ಯಾವನ ಕೇಡಿ ನಾಗಪ್ಪನ, ನಾನು ಆಟಕ್ಕಿಲ್ಲಪ್ಪ. ಒಟ್ಟಿಗೆ ಹೇಳ್ತಿದ್ದಾನೆ ಇವನು. ಯಾರ ಇವನು? ಅವನು ನಮ್ಮನೆ ಫೈನಾನ್ಸರ್ ವೀರ್ಭದ್ರು. ಹಿಡಿರೋನ ಆಗಲ್ಲಪ್ಪ, ಸರೆಂಡರ್ ಆಗ್ಬಿಟ್ಟೆ. ಅಯ್ಯ ಏಯ್, ಕುತ್ಕೊಳೆ. ಬೇಡ ಮಗಳೇ, ನಿಮ್ಮ ಅಪ್ಪನ ಮುಂದೆನೆ ನಿನಗೆ ತಾಳಿ ಕಟ್ತೀನಿ. ಇರಿ ಬಾಸ್. ನೀಯ ತಿಳಿದವನು, ನಾನು ಅನ್ಕೊಂಡಂಗೆ ಬಂದ, ಎತ್ತರವನು ನನ್ನ. ಒಳ್ಳಾನ್ 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 ಬಾಸು, ನೀವು ಅನ್ನೋದೇ ತಡ. ಈ ಕಿರಾತಕ್ಕೆಲ್ಲ ಸೇರ್ಕೊಂಡು ನನ್ನ ಎಲ್ಲ ಮುಂದೆ ಜಾತ್ರೆಯಲ್ಲಿ ಎಮ್ಮೆ ಕಡೆ ಹೆಂಗೆ ಕಡೆದು ಬಿಡ್ತಾರೆ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಬಗಳೋ. ಅರೆ, ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರ ಸ್ವಾಮಿ, ಸೆಂಟಿಮೆಂಟ್ ಮುಂದೆ ಗನ್ ಪಾಯಿಂಟ್ ಎಲ್ಲ ಕರ್ಗೋಯ್ತು. ಇವಳೇ ನಿಮ್ಮ ಹುಡುಗಿನೇ, ಇವಳು ನಿಮ್ಮನ್ನ ಮನಸಾರ ಪ್ರೀತಿಸಿದ್ಕೆ ನಿಮ್ ಮಂತನದಿಂದ ಇವಳಿಗೆ ಸಿಕ್ಕಿದ ಗೌರವ ಏನ್ ಗೊತ್ತಾ? ಕುಲಿಗೆಟ್ಟವಳು, ಮಾನ್ಗೆಟ್ಟವಳು, ಇವಳು ಸರಿನೇ ಇಲ್ಲ ಅಂತ ಇವಳ ಮೇಲೆ ಈ ಪುಣ್ಯಾತ್ಮ ಫಿಟಿಂಗ್ ಇಟ್ಟು ಅವಳ ಬಾಳ್ನೆ ಹಾಳು ಮಾಡಾಕ್ಬಿಟ್ಟ. ಅದನ್ನ ನಿಮ್ಮಪ್ಪ ನಂಬ್ದ, ನಿಮ್ಮಿಬ್ಬರನ್ನು ದೂರ ಮಾಡಕ್ ಹೇಳ್ದ, ಈ ಪುಣ್ಯಾತ್ಮ ಮಾಡ್ದ, ನೀವು ದೂರ ಆಗ್ಬಿಟ್ರಿ. ಈಗ ಹೇಳಿ, ಇವಳನ್ನ ಏನ್ ಮಾಡ್ತೀರಿ? ಸೌಮ್ಯ, ಸೂಪರ್ ಕಾಂಪ್ರಮೈಸ್ ಆಗೋಯ್ತು. ಜೋಡಿಯಾಗಿ ನಿಂತ್ಕೊಳ್ಳಿ. ಏನೋ ಒಂದು ಲ್ಯಾಂಡ್ ಪ್ರಾಬ್ಲಮ್ಮು, ಅಲ್ಲಿ ನಿಂತಿದ್ದಾರಲ್ಲ ಪುಣ್ಯಾತ್ಮರು, ಅವ್ರ ಹತ್ರ ಟೋಕನ್ ಹಾಕೊಂಡು ಡಬ್ಲಿಗೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಂತ ಸ್ಕೀಮ್ ಆಗದೆ ನೋಡಿದ್ರೆ ಎಲ್ಲ ಎಕ್ಕುಟ್ಟೋಯ್ತು. ನಿಮ್ಮ ಹತ್ರ ಸಾಲ್ವ್ ಮಾಡ್ಕೊಳಕ್ ಬಂದ್ರೆ ನೀವಿಬ್ರು ಅಡ್ಕಾಯಿಸ್ಕೊಂಡು ನಮ್ಗೆ ಎಡವಟ್ಟಾಗೋಯ್ತು. ಈಗ ನೀವಿಬ್ರು ಒಂದಾಗೋಗ್ಬಿಟ್ಟಿದ್ದೀರಿ. ಆ ಲ್ಯಾಂಡ್ನ ನಮಗೆ ರಿಟರ್ನ್ ಮಾಡ್ಬಿಟ್ರೆ ಅವ್ರ ಎದೆ ಮೇಲೆ ಬಿಸಾಕ್ಬಿಟ್ಟು ನಾನು ಸೆಟ್ಲ್ ಆಗ್ಬಿಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು, ಸೈಡ್ ವಿಂಗಲ್ಲಿ ಹುಡುಗಿ ಬೇರೆ ಕರೀತಿದ್ದಾಳೆ, ನೀವು ಹೂ ಅಂದ್ರೆ ನಾನು ಸೆಟ್ಲ್ ಆಗ್ಬಿಡ್ತೀನಿ. ಇವ್ರನ್ನ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಆದ್ಮೇಲೆ ಯಾರ ಹತ್ರ ಆದ್ರೂ ಒಂದು 10 ಎಕರೆ ಲ್ಯಾಂಡ್ ಇದ್ರೆ ಎತ್ತಾಕೊಂಡು ಇವ್ರ ಹತ್ರ ಒಂದು 10 ಲ್ಯಾಕ್ಸ್ ಹಾಕೊಂಡು ಚೆನ್ನಾಗಿ ಡಬ್ಲಿಂಗ್ ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹನಿಮೂನ್ ಕಳಿಸಿ
ನಾನ್ ಫುಲ್ ಸೆಟ್ಲು, ಏನಂತೀರ ಬಾಸು? ನಂದೇನ ಫೈನಾನ್ಸ್ ತಿರ್ಗಾ? ಹೌದು ಬಾಸು. ಲೋ ಕೂಲ್ ಗಣೇಶ, ಇಷ್ಟು ದಿವಸ ನೀನ್ ಹಾಟ್ ಆಗಿ ನಮ್ನ ಹಾಟ್ ಮಾಡಿ ಸಾಕು ಕಣ, ಒಳ್ಳೆ ಕುಳ ಸಿಕ್ಕಿದೆ. ಇದನ್ನ ಮದ್ವೆ ಆಗ್ಬಿಟ್ಟು ಒಂದ್ ಇನ್ಕಮಿಂಗ್ ಒಂದ್ ಔಟ್ ಗೋಯಿಂಗ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಸೆಟ್ಲ್ ಆಗ್ಬಿಡೋ. ಹಾಗಂತೀರಿ ಅಪ್ಪ? ತಾವೇನಂತೀರಿ? ಏಯ್, ಇವ್ರು ಹೇಳ್ದಾಗ ಬಾಯಿ ಮುಚ್ಕೊಂಡು ತಾಳಿ ಕಟ್ಟ. ಹಾಗಂತೀರಿ? ತಾವೇನಂತೀರ? ಗಣೇಶ ಮ್ಯಾರೇಜ್ ಆಗೂ ಇದು ಬಸಾ.